ಹಲೋ, ನಮಸ್ತೆ ಅಮ್ಮ. ಸರ್ ನಮಸ್ತೆ ಸರ್, ಸೋನು ಸರಾ? ಹೌದು, ಸೋನು ಮಾತಾಡ್ತಿರೋದು. ನಿಮ್ಮ ಹೆಸರು ತಾಯಿ? ನಮಸ್ತೆ ನಮಸ್ತೆ ಸರ್, ಇವತ್ತು ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅವಾಗಿಂದ ತುಂಬಾ ತುಂಬಾ ಟ್ರೈ ಮಾಡ್ತಿದ್ದೆ. ಓ ಹೌದಾ? ಸರ್ ತುಂಬಾ ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಜೊತೆ ಮಾತಾಡೋದು ನನ್ ಕನ್ಸು ಸರ್. ಅರೆ ತಾಯಿ, ದೊಡ್ಡ ಮಾತು, ಥ್ಯಾಂಕ್ ಯು. ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್? ಬೆಂಗಳೂರಿಂದ. ಹೆಸರು ಬೇಡ. ಹೆಸರು ಬೇಡ, ಬಟ್ ನಿಮ್ಮ ಸಂತೋಷ ಯಾಕೆ ಅಂತ ಕೇಳ್ಬೋದಾ? ಸಂತೋಷ ಸರ್, ಅದು ನಮ್ ದುಃಖನ ಹಂಚ್ಕೊಳಕ್ಕೆ ಯಾರ ಸಿಕ್ಕಲ್ಲ ಅಂತಂದಾಗ, ಯಾರಾದ್ರೂ ಒಬ್ರು ನಮ್ಗೆ ಅಂತ ಒಂದು ಟೈಮ್ ಅಂತ ಮಾಡ್ಕೊಟ್ಟಾಗ, ಅವ್ರು ನಮ್ಗೆ ಟೈಮ್ ಮಾಡ್ಕೊಟ್ಟಾಗ ಮಾತೇ ಬರ್ತಿಲ್ಲ ಸರ್ ನನ್ಗೆ. ನೀವು ಮೌನವಾಗಿರೋದ್ರಿಂದಲೇ ನಿಮ್ಮ ನಿಮ್ಮ ಖುಷಿಯನ್ನು ನಾನು ಅರ್ಥೈಸ್ಕೊಳ್ಬಲ್ಲೆ. ಬಹುಶಃ ನೀವು ಪದದಲ್ಲಿ ಹೇಳೋಕೆ ನಿಮಗೆ ಪದ ಸಿಗ್ತಾ ಇಲ್ಲ. ಇಲ್ಲ ಸರ್, ಅದಂತೂ ನಿಜ. ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಟ್ಟಿದೆ. ಅರೆ ತಾಯಿ, ನಿಮ್ಮಂಥ ಜೀವಗಳಿಂದನೇ ನಮಗೂ ಒಂದು ಸ್ಫೂರ್ತಿ. ಯಾಕಂದ್ರೆ ಏನಿಲ್ಲ ಸರ್, ಅದೇನಿಲ್ಲ ಸರ್, ನಿಮ್ಮಿಂದ ಹೇಳ್ಬೇಕಂದ್ರೆ ನಮ್ಮಂತವ್ರು ನಿಜವಾಗ್ಲೂ ಬದುಕೋದಕ್ಕೆ ಒಂದು ಸ್ಫೂರ್ತಿ ಹೇಳ್ಬೇಕು ಅಂದ್ರೆ ಸರ್, ದೊಡ್ಡ ಸ್ಥಾನ ಕೊಟ್ಬಿಟ್ಟಿದ್ದೀರ ನಿಮ್ಮೊಳಗಡೆ. ನೊಂದಿರೋ ಮನ್ಸುಗಳಿಗೆ ಒಂದು ಸಾಂತ್ವನ ಹೇಳ್ಬೇಕಂತಾನೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಲ್ಲ ಸರ್, ನಿಮ್ಗೆ ತುಂಬಾ 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 ಧನ್ಯವಾದಗಳು ಸರ್. ಅದು ನೋಡಿ, ನಿಮ್ಮ ಭಾವನೆಯನ್ನು ಹಂಚ್ಕೊಳ್ಳೋದಿಕ್ಕೆ ಅಂಡ್ ಅದಕ್ಕೂ ಮೀರಿ ನಿಮ್ಮ ಭಾವನೆ ಹಂಚ್ಕೊಳ್ಳೋ, ಯಾಕಂದ್ರೆ ನಿಮ್ಮ ಮಹತ್ವ ನನಗೆ ಅರ್ಥ ಆಗುತ್ತೆ. ನಿಮ್ಮ ಕಷ್ಟ ಹೇಳ್ಕೊಳ್ಳೋದಕ್ಕೂ ಮೀರಿ ಇನ್ನೇನೋ ಅಲ್ಲೊಂದು ಕೃತಜ್ಞತೆ ಇದೆ. ಯಾಕಂದ್ರೆ ನೀವು ಶುರುವಿನಲ್ಲಿ ಕಷ್ಟ ಹೇಳೋಕ್ಕಿಂತ ಮುಂಚೆ ನಮ್ಮ ಕಷ್ಟ ಕೇಳ್ತಿರಲ್ಲ ಸರ್, ಅದಕ್ಕೆ ಖುಷಿ ಅಂದರೆ ಅದು ಎಲ್ಲರ ಪರವಾಗಿ ಸೇರಿ ಹೇಳ್ದಂಗೆ. ಹೌದು ಸರ್, ಮಾತಾಡ್ಬೇಕು ಅಂತಾನೆ ತುಂಬಾ ಜನ ಇರ್ತಾರೆ, ಅದ್ರಲ್ಲೂ ನಮ್ಗೆ ಕಾಲ್ ರಿಸೀವ್ ಮಾಡಿ ಮಾತಾಡ್ತೀವಿ, ನಿಜವಾಗ್ಲೂ ಅದು ಪುಣ್ಯ ಅಂತಾನೆ ಹೇಳ್ಬೇಕು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಡ್ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ ಸರ್? ಇನ್ನೇನ್, ನಾನು ಮೊಬೈಲು ನನ್ ಕೈ ಸಿಕ್ಕಿದಾಗ ಸರ್ ಅವಾಗ ನೋಡ್ತಿದ್ದೆ ನಿಮ್ ಮನಸ್ಸಿನ ಮಾತಾಡ್, ಅದನ್ನ ಕೇಳೋದಿಕ್ಕೆ ಒಂದು ಹೇಳಕ್ಕಾಗಲ್ಲ ಸರ್. ನಾನು ನೊಂದಿರೋದಕ್ಕೆ, ನನ್ ಕಷ್ಟ ಹೇಳ್ಕೊಳ್ಳೋರ್ಗೆ ನಮ್ಮ ಅಕ್ಕನೇ ಆಗಿರ್ಬೋದು, ತಂಗಿನೇ ಆಗಿರ್ಬೋದು, ಇನ್ನೊಬ್ರೆ ಆಗಿರ್ಬೋದು, ಅದನ್ನೆಲ್ಲ ಶೇರ್ ಮಾಡ್ತೀನಿ ಸರ್. ಇದನ್ ಕೇಳಿ, ಇದನ್ ಕೇಳಾದ್ರ ನೀವು ಬದುಕ್ಬೇಕು, ಅಟ ಛಲ ಮಾಡ್ಬೇಕು ನೀವು ಅಂತ ಎಷ್ಟು ಜನಕ್ಕೆ ನಾನು ಶೇರ್ ಮಾಡಿದ್ದೀನಿ ಸರ್. ಅಯ್ಯಪ್ಪ, ಬಹಳ ಸಂತೋಷ, ಬಹಳ ಸಂತೋಷ. ಅಂಡ್ ಏನ್ ಮಾಡ್ಕೊಂಡಿರೋದಮ್ಮ ನೀವು? ನಾನು ಗೃಹಿಣಿ ಸರ್, ಮನೇಲೇ ಮಕ್ಕಳನ್ನ ನೋಡ್ಕೊಂಡಿದ್ದೀನಿ. ಎಸ್ ತಾಯಿ, ಈ ಸಮಯ ಹೊರಗಡೆ ಹೋಗಲ್ಲ ಅಂತ ನಮ್ಮ ಯಜಮಾನ್ರು ತುಂಬಾ ಅನುಮಾನ ಪಡ್ತಾರೆ, ಹೊರಗಡೆ ಎಲ್ಲೂ ಹೋಗ್ಬಾರ್ದು. ಇರ್ಲಿ ಅಮ್ಮ, ಈ ಸಮಯ ನಿಮಗೆ ಸಿಕ್ಕಿದೆ. ಅಂಡ್ ಹೇಳಿ ತಾಯಿ, ಮನಸ್ಸು ಬಿಚ್ಚಿ ಮಾತಾಡಮ್ಮ. ಅದಕ್ಕೆ ಸರ್, ಇವತ್ತು ನಮ್ಮ ಯಜಮಾನ್ರು ಇಲ್ಲ, ನಮ್ಮ ಯಜಮಾನ್ರು ಇರೋ ಟೈಮಲ್ಲಿ ನಾನು ಯಾರಿಗೂ ಕಾಲ್ ಮಾಡಲ್ಲ ಸರ್. ಇಲ್ಲದೆ ಗಳಿಗೆಯಲ್ಲಿ ನಾನು ಇವಾಗೂ ನನ್ನ ಬಾಬನ್ನ ಬೇಡ್ಕೊಂತಿದ್ದೆ, ಬಾಬಾ ನಾನು ಮಾತಾಡ್ಬೇಕು ಸರ್ ಜೊತೆ, ಒಂದು ಅವಕಾಶ ಮಾಡ್ಕೊಡು ಬಾಬಾ ಅಂತ ನಾನು ಇಷ್ಟೊತ್ತವರೆಗೂ ಕುತ್ಕೊಂಡು ಬೇಡ್ಕೊತಿದ್ದೆ ಸರ್. ಬಾಬಾ ನಿಜಕ್ಕೂ ನಿಮ್ಮ ಪರ ಇದ್ದಾರೆ? ನಿಜಕ್ಕೂ ಇದಾರೆ ಸರ್, ಇದು ನಿಜಕ್ಕೂ ಇದಾರೆ. ಅವ್ರು ಅವ್ರು ನನ್ನ ತಂದೆ, ಅವ್ರು ನನ್ನ ತಾಯಿ. ಅವ್ರು ಬಿಟ್ರೆ ಪ್ರಪಂಚದಲ್ಲಿ ನನ್ಗೆ ಯಾರು ನನ್ನ ಕೈ ಹಿಡಿಲಿಲ್ಲ ಸರ್, ನನ್ನ ಬಾಬಾನೇ ನನ್ನ ಕೈ ಹಿಡಿದ್ರು ತುಂಬಾ ಕಷ್ಟದಲ್ಲಿದ್ದಾಗ. ಇವತ್ತು ನನ್ನ ಬಾಬಾನೇ ಸರ್ ನನ್ಗೆ ದಾರಿ, ಈ ದಾರಿ ಒಳ್ಳೇದು, ಈ ದಾರಿ ಕೆಟ್ಟದ್ದು ಅಂತ ತೋರ್ಸೋದು ನನ್ನ ಬಾಬಾನೇ ಸರ್. ಇರ್ಲಿ, ನಿಮ್ಮ ನಂಬಿಕೆ ನಿಮ್ಮನ್ನ ಕೈ ಬಿಡೋದಿಲ್ಲ. ಯಾವ ಯಾವ ನಂಬಿಕೆಗಳು ಮನುಷ್ಯನಿಗೆ, ಅದು ದೇವರಾಗಿರ್ಬೋದು ಅಥವಾ ಮನುಷ್ಯನ ರೂಪದಲ್ಲಿ ಯಾವುದೊಬ್ಬ ವ್ಯಕ್ತಿಯನ್ನು ನಂಬುವುದಾಗಿರ್ಬೋದು, ಎಲ್ಲಿವರೆಗೂ ನಿಮ್ಮ ಭಾವನೆಗಳು ನಿಮ್ಮ ಒಳಗಿನ ವಿಚಾರಗಳು ಶುದ್ಧವಾಗಿರ್ತವೋ ಅಲ್ಲಿವರೆಗೂ ಆ ಬಾಬಾ ಆಗಿರ್ಬೋದು ಅಥವಾ ಸಾವಿರ ಸಾವಿರ ರೂಪಗಳಲ್ಲಿ ಬಂದು ನಿಮ್ಮನ್ನು ಆತ ಕೈ ಹಿಡಿದು ನಡೆಸ್ತಾನೆ. ನಿಮ್ಮ ಒಳಗಿನ ವಿಚಾರಗಳು ಶುದ್ಧವಾಗಿರಲಿ. ಹೌದು ಸರ್. ಇರ್ಲಿ ತಾಯಿ, ನಿನ್ನ ಕಣ್ಣೀರಲ್ಲಿ ನಾನು ಅರ್ಥ ಮಾಡಿಕೊಳ್ಳಬಲ್ಲಿ ನಿನ್ನೊಳಗಿನ ದುಃಖ ಎಷ್ಟು ಆಳವಾದದ್ದು ಅಂತ. ಆದರೆ ಎಲ್ಲೋ ಒಂದು ಕಡೆ, ಇಲ್ಲ ನನ್ನನ್ನು ಯಾರು ಕೈ ಹಿಡಿದು ನಡೆಸ್ತಾ ಇದ್ದಾರೆ ಎನ್ನುವ ಒಂದು ತೃಪ್ತತೆ ಬಂದಿದೆಯಲ್ಲ, ಅದು ಬಹಳ ಮುಖ್ಯ. ಹೌದು ಸರ್. ಹೇಳಿ ತಾಯಿ, ಏನಾಯ್ತು? ಏನ್ ಸರ್, ನಾ ಹುಟ್ಟಿದಾಗಿಂದನು ತುಂಬಾ ಕಷ್ಟಗಳನ್ನ ಅನುಭವಿಸಿದೀನಿ. ನಾನು ಹುಟ್ಟಿದಾಗಿಂದಾನೇ ತಂದೆ ಇಲ್ಲ ಸರ್ ನನ್ಗೆ, ಹುಟ್ಟಿದಾಗಿಂದಾನೇ ತಂದೆ ಇಲ್ಲ. ಹುಟ್ಟಿದ್ಮೇಲೆ ಅಪ್ಪ ಅಂತ ಕರೆಯೋದಿಕ್ಕೆ ಅಪ್ಪ ಇರ್ಲಿಲ್ಲ, ಬೆಳೀತಾ ಬೆಳೀತಾ ಅಮ್ಮ ಅಂತ ಕರೆಯೋದಿಕ್ಕೆ ಅಮ್ಮ ಇದ್ದಿಲ್ಲ. ಏನಾಯ್ತು ತಮ್ಮಂಗೆ? ಅಮ್ಮ ಇನ್ನೊಂದ್ ಮದ್ವೆ ಮಾಡ್ಕೊಂಡ್ಬಿಟ್ರು ಸರ್.
ಅಂದ್ರೆ ನೀವು ಇದ್ದ ಹಾಗಿಲ್ಲಿ ನಮ್ಮ ತಂದೆ ಅನ್ನೋರು ನಾವು ನಾನು ಫಿಫ್ತ್ ಮಂತ್ ಪ್ರೆಗ್ನೆಂಟ್ ಅಲ್ಲೇ ನಮ್ ತಂದೆ ತೀರ್ಕೊಂಡ್ಬಿಟ್ರು ಸರ್, ಕ್ಯಾನ್ಸರ್ ಆಗಿ. ಅದಾದ್ಮೇಲೆ ನಮ್ ತಂದೆ ತೀರ್ಕೊಂಡಾದ್ಮೇಲೆ ನಮ್ಮ ಅಮ್ಮನ್ಗೆ ಯಾರು ಇದ್ದಿಲ್ಲ ದಿಕ್ಕು. ಯಾರು ಅಮ್ಮ ಒಬ್ರು ಬಿಟ್ರೆ ಅಮ್ಮನ್ಗೆ ಅಮ್ಮ ಒಬ್ರು ಬಿಟ್ರೆ ಇನ್ ಯಾರು ಇದ್ದಿಲ್ಲ ಸರ್, ಸಹಾಯ ಮಾಡಕ್ಕೆ ಹೆಲ್ಪ್ ಮಾಡೋದಕ್ಕೆ ಯಾರು ಇದ್ದಿಲ್ಲ. ಅಂತ ಟೈಮಲ್ಲಿ ನಾನಿದ್ದೀನಿ ಕಣೆ, ನಿನ್ ಬಾ, ನಿನ್ನ ಮಕ್ಕಳನ್ನ ಕರ್ಕೊಂಡು ಕಷ್ಟನೋ ಸುಖನೋ ಅಂದ್ರೆ. ನಮ್ಮ ಅಜ್ಜಿಗೆ ನಮ್ ತಾತ ಆವಾಗ್ಲೇ ತೀರ್ಕೊಂಡ್ ಬಿಟ್ಟಿದ್ರು. ನಮ್ಮ ತಾತನ್ಗೆ ಗೌರ್ಮೆಂಟ್ ಕೆಲ್ಸ ಇತ್ತು ಸರ್, ಫಾರೆಸ್ಟ್ ಆಫೀಸರು. ಪೆನ್ಷನ್ ನಂಬ್ಕೊಂಡು ಬಾ, ನಾನ್ ಸಾಕ್ತೀನಿ ಮಕ್ಕಳನ್ನ, ಇನ್ ನಾನ್ ಕೈ ಬಿಟ್ರೆ ನೀನ್ ಎಲ್ಲಿ ಹೋಗ್ತೀಯಾ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ್ನ ಕರ್ಕೊಂಡ್ ಬಂದ್ವಿ. ನಮ್ಮ ಅಜ್ಜಿ ಸಾಕಿದ್ರು. ನಾ ಬೆಳಿತಾ ಬೆಳಿತಾ ನಮ್ಮ ಅಮ್ಮನ್ಗೆ ಮನೆ ಹತ್ರ ಯಾರೇ ಒಬ್ಬ ಗಂಡ್ಸ್ ಬಂದ್ರು ತುಂಬಾ ಕೀಳಾಗಿ ನೋಡೋದು, ಏನೋ ಸಂಬಂಧ ಇದೆ ಅನ್ನೋ ತರದಲ್ಲಿ ಮಾತಾಡೋದು, ಈ ತರ ಎಲ್ಲ ಮಾತಾಡ್ತಾರಲ್ಲ ಸರ್ ಹಳ್ಳಿ ಕಡೆ, ಆತರ ಮಾತಾಡ್ತಾ ಮಾತಾಡ್ದ ಇರೋರು ಇಬ್ರು ಹೆಣ್ಮಕ್ಳನ್ನ ಎತ್ ಬಿಟ್ಟಿದ್ಯಾ ನೀನ್, ಇವಾಗ ನಿನ್ ಜೀವನ ಅಂತೂ ಹೋಯ್ತು, ಆ ಎರಡ್ ಮಕ್ಳ ಜೀವನ ಬೇಡ ಅಂದ್ಬಿಟ್ಟು ಊರಲ್ಲೇ ನಮ್ಮ ರಿಲೇಶನ್ ಅಲ್ಲೇನೆ ಒಬ್ರನ್ನ ಹುಡುಕಿ ಮದ್ವೆ ಮಾಡ್ಬಿಟ್ರು ಸರ್. ಎಷ್ಟು ವರ್ಷ ನಿಮ್ಗೆ ಅವಾಗ? 5 ವರ್ಷ ಅನ್ಕೋತೀನಿ ಸರ್. 5 ವರ್ಷಕ್ ಮದ್ವೆ ಆಯ್ತಾ? ನಾನ್ 5 ವರ್ಷ, ನಮ್ಮಅಮ್ಮನ್ ಮದ್ವೆ ಆಗಿದ್ದು ಸರ್. ಓಕೆ ಓಕೆ. ನಿಮ್ಮ ಅಮ್ಮನಿಗೆ ಆ ಊರಲ್ಲಿ ಯಾರನ್ನು ಹುಡುಕಿ ಮದ್ವೆ ಮಾಡಿದ್ದು? ಮದ್ವೆ ಮಾಡಿದ್ರು ರಿಲೇಶನ್ ಅಲ್ಲೇ ಹುಡುಕಿ ಮದ್ವೆ ಮಾಡಿದ್ರು. ಅವ್ರು ಅವ್ರ ಏನ್ ಅನ್ಕೊಂಡ್ರು ಏನೋ ಗೊತ್ತಿಲ್ಲ ಸರ್. ಅವಾಗ ಅವ್ರು ಆಸೆ ಪಟ್ರು ಇಲ್ಲ ಮನ್ಸಾರೆ ಪ್ರೀತಿ ಮಾಡಿದ್ರು ಒಂದು ಗೊತ್ತಿಲ್ಲ, ತಕ್ಷಣಕ್ಕೆ ಆಯ್ತು ಅಂದ್ಬಿಟ್ಟು ಒಪ್ಕೊಂಡ್ ಮದ್ವೆ ಮಾಡ್ಕೊಂಡ್ ಬಿಟ್ರು. ನಮ್ಮಅಮ್ಮನು ಸುಖ ನೋಡಿಲ್ಲ ಸರ್, ಇವತ್ತಿಗೂ ತುಂಬಾ ಕಷ್ಟ ಪಡ್ತಾರೆ. ಇವತ್ತನ ಅವ್ನ್ ಮದ್ವೆ ಅಂತ ಮಾಡ್ಕೊಂಡಿರೋ ಅವ್ರು ಜೊತೆಲಿ ಇರ್ಲಿಲ್ಲ. ನನಗ್ 5 ವರ್ಷ ಅವಾಗ, ನನ್ಗೆ ಏನಂತ ಗೊತ್ತಿಲ್ಲ. ನಮ್ಮಅಮ್ಮನ್ ಮದ್ವೆ ಮಾಡ್ತಾರಂತೆ, ನಮ್ಮಅಮ್ಮ ನಮ್ಮಿಂದ ದೂರ ಆಗ್ತಾರೆ, ಅಮ್ಮನ್ನ ಕಳ್ಕೊಂಡ್ ಬಿಡ್ತೀವಿ ನಾವು. ಅದೊಂದು 5 ವರ್ಷ ಹುಡುಗಿನಲ್ಲಿ ಆ ತಲೆಗ್ ಬಂದ್ಬಿಡ್ತು ಸರ್. ಅಪ್ಪನ ಇಲ್ಲ ಅಮ್ಮನ ಇಲ್ಲ ಅಂತ ಹೇಳಿದಾಗ ನಮ್ಮ ಅಜ್ಜಿ ನಮ್ಮ ಅಕ್ಕನ ತೊಡೆ ಮೇಲೆ ಮಲಗಿಸ್ಕೊಂಡು ಹಳಕ್ ಹೋಗ್ಬಿಡ್ರಿ, ನಾನ್ ಇದೀನಿ, ನಾನ್ ಸಾಯೋವರ್ಗುನು ನಾನ್ ನಿಮ್ನ ಸಾಕ್ತೀನಿ ಅಂತ ಹೇಳಿ ತೊಡೆ ಮೇಲೆ ಹಾಕೊಂಡ್ರು. ನಮ್ಮಅಮ್ಮ ಮದ್ವೆ ಮಾಡ್ಕೊಂಡು ಬೇರೆ ಮನೆಗ್ ಹೋಗ್ಬಿಟ್ರು. ಬಟ್ ನಿಮ್ಮಅಮ್ಮ ಮದ್ವೆ ಮಾಡ್ಕೊಳ್ಳೋದು ನಿಮ್ಮ ಅಜ್ಜಿಗೆ ಗೊತ್ತಿರ್ಲಿಲ್ವಾ, ಅಥವಾ ನಿಮ್ಮ ಅಜ್ಜಿಗೆ ಇಷ್ಟ ಇರ್ಲಿಲ್ವಾ, ಅಥವಾ ಏನದು? ಅಂದ್ರೆ ಇಷ್ಟ ಇತ್ತು ಸರ್, ಮನೆಯವರೇ ಮದ್ವೆ ಮಾಡಿದ್ದು, ನಮ್ಮ ಮಾಮ ಮತ್ತೆ ನಮ್ಮ ಅಜ್ಜಿ ನಿಂತ್ಕೊಂಡು ಮದ್ವೆ ಮಾಡಿದ್ದು. ಓಕೆ. ಅಂದ್ರೆ ಮದ್ವೆ ಮಾಡಾದ್ಮೇಲೆ ಬೇರೆಯವ್ರ ಮನೆಗ್ ಹೋಗ್ಬೇಕಲ್ಲ ಸರ್. ಓಕೆ. ಅವಾಗ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಮಾತುಕತೆ ಆಗಿರ್ಲಿಲ್ವಾ? ಇಲ್ಲ ಸರ್, ಇಲ್ಲ. ಮಕ್ಳು ಬಂದ್ರೆ ಅವ್ರ ಜೀವನ ಇರಲ್ಲ, ಮಕ್ಕಳಂತ ಇದ್ರೆ ಇನ್ನ ಸಾಯೋವರೆಗೂ ಕೆಟ್ಟ ಹೋದ್ಕೊಂಡ್ ಸಾಯ್ಬೇಕು ಅನ್ನೋ ರೀತಿಲಿ ನಮ್ಮ ಅಜ್ಜಿ ಹೇಳಿದ್ರು, ಮಕ್ಕಳನ್ನ ನನ್ ಮೇಲ್ ಬಿಡು, ನೀನು ಹೋಗು, ನೀನ್ ಚೆನ್ನಾಗಿದ್ರೆ ಸಾಕು, ಎಲ್ಲೋ ಮಕ್ಕಳನ್ನ ನಾನ್ ಸಾಕ್ತೀನಿ ಅಂತ ಹೇಳಿ ನಮ್ಮ ಅಜ್ಜಿ ನಮ್ಮನ್ನ ಇಟ್ಕೊಂಡ್ರು. ನಮ್ಮಅಮ್ಮ ಮದ್ವೆ ಮಾಡ್ಕೊಂಡಾದ್ಮೇಲೆ ಹೊರಟೋದ್ರು ಸರ್. ಹೊರಟೋದ್ಮೇಲೆ ಅಲ್ಲಿಂದ ಅಂದ್ರೆ ಮದ್ವೆ ಮಾಡ್ಕೊಂಡಿದ್ರು ಚುಚ್ಚೋ ಮಾತು ಜನಗಳು, ಇವಾಗ ಎರಡ್ ಮಕ್ಳು ಇದ್ಕೊಂಡು ಇನ್ನೊಂದ್ ಮದ್ವೆ ಬೇಕಾಗಿತ್ತ, ಅದೇ ಅವಳ ಮಕ್ಳಿವಳು ಅಂತ ಅಂದಾಗ ತುಂಬಾ ಮನ್ಸಿಗೆ ನೋವಾಗ್ತಿತ್ತು ಸರ್. ಆ ನೋವಲ್ಲೇ ಬೆಳ್ಕೊಂಡ್ ಬೆಳ್ಕೊಂಡ್ ಬಂದ್ವಿ. ಒಂದು ಏಜ್ಗೆ ಅಂತ ಬಂದಾಗ ನಮ್ಮ ಅಜ್ಜಿ ಒಂದ್ ಮಾತು ಹೇಳಿದ್ರು, ತಾಯಿ ಈ ತರ ಆದ್ರು ಮಕ್ಳು ಈ ತರ ಅಪ್ಪ ಅಪ್ಪನ ಕೈ ಕೆಳಗಡೆ ಬೆಳೆದಿರೋ ಮಕ್ಳು ಏನೇನೋ ಆಗೋಗ್ಬಿಡ್ತಾರಂತೆ ಅಂತ ಆಡ್ಕೋತಾರೆ ಮಕ್ಳೇ, ನೀವ್ ಆತರ ಬುದ್ಧಿ ಮಾಡ್ಬಾರ್ದು, ನೀವು ಒಳ್ಳೆ ಬುದ್ಧಿ ಕಲಿಬೇಕು, ಅದೇನಲ್ಲವು ಪವ್ವು ಅವೆಲ್ಲ ಮಾಡ್ಬಾರ್ದು, ನೀವು ಅಂತವ್ರ ಮಕ್ಳು ಇವತ್ ಈ ಮಟ್ಟಿಗೆ ಇದೀರಾ ಅಂತ ಬೆರಳಿಟ್ಕೊಂಡ್ ನೋಡ್ಬೇಕು, ಎಲ್ಲಾರು ಕಣ್ಣು ಬಿಟ್ಟು ನೋಡ್ಬೇಕು, ಅಂತ ಸ್ಥಿತಿಗ್ ಬೆಳಿಬೇಕು ನೀವು ಅಂತ ನಮ್ಮ ಅಜ್ಜಿ ಹೇಳಿದ್ರು. ಅದನ್ನ ನಾವು ತಲೆಲಿ ಇಟ್ಕೊಂಡ್ಬಿಟ್ಟು ನಾನು ನಮ್ಮ ಅಕ್ಕ ಇಲ್ಲ ನಾವು ಕೆಟ್ಟ ಹೆಸರು ತಗೋಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ವಿ, ಈ ಆತರ ಏನು ಕೆಟ್ಟ ಕೆಲಸ ಮಾಡಿಲ್ಲ ಸರ್. ನಾನು ಒಂದ್ 8th standard ಬಂದೆ, ನಾನು 8th standard ಬಂದಾದ್ಮೇಲೆ ಈ ನಾನ್ ಮದ್ವೆ ಮಾಡ್ಕೊಂಡಿರೋರು ಅವರು ನನ್ನನ್ನ ಯಾವಾಗೋ ನೋಡಿದ್ರಂತೆ. ನೋಡಿದಾಗ ನೋಡ್ಬಿಟ್ಟು ಇಷ್ಟಪಟ್ರು. ಇಷ್ಟಪಟ್ಟಾದ್ಮೇಲೆ ಅವರು ಒಂದ್ ಕಡೆ ರಿಲೇಶನ್ ಸರ್, ನಮ್ಮ ಮಾಮನ್ಗೆ ಮದ್ವೆ ಮಾಡ್ಕೊಂಡಿದೀವಿ, ಅವರ ಅತ್ತೆ ಮಗ ಅವ್ರ ಅತ್ತೆ ಮಗನ ಅವ್ರ ಅತ್ತೆ ಮಗಳು ನಾನು ಮಾವನ್ ಮಗಳನ್ನ ನೋಡಕ್ ಬಂದಾಗ ನನ್ನನ್ನ ನೋಡಿ ಅವ್ರಿಗೆ ಇಷ್ಟ ಆಯ್ತಂತೆ ಸರ್. ಇಷ್ಟ ಆಗಿ ಫೋನ್ ಮಾಡ್ತಾ 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 ಏನ್ ಮಾಡಿದ್ರು, ಅವಳ ಕೈ ಕೊಡು ನಾನ್ ಮಾತಾಡ್ತೀನಿ ಅಂತ ಹೇಳಿದ್ರು. ಒಂದ್ ದಿವಸ ನಾನು ಇಸ್ಕೊಂಡ್ ಮಾತಾಡದೆ, ನನಗ 15 ವರ್ಷ, ಏನಂದ್ರೆ ಏನು ಗೊತ್ತಿಲ್ಲ ಸರ್ ಅವಾಗ.
ಯಾರು ಪ್ರೀತಿಯಿಂದ ಮಾತಾಡ್ತಾರೆ ಅವರು ಒಳ್ಳೆಯವರು ಅಂತ ನಾನು ಅನ್ಕೊಂಡ್ಬಿಟ್ಟೆ ನಾನು. ಅವಾಗ ಹಂಗೆ ಇದ್ರು ಸರ್ ಫೋನ್ ಮಾತಾಡೋದು, ಫೋನಲ್ಲಿ ಮಾತಾಡೋದು, ನಾನು ಇನ್ನೊಂದು ಮದುವೆ ಮಾಡ್ಕೋತೀನಿ, ನಾನು ಇನ್ನೊಂದು ಚೆನ್ನಾಗಿ ನೋಡ್ಕೋತೀನಿ ಹಾಗೆ ಹೀಗೆ ಅಂತ ತುಂಬಾ ಇದು ಮಾಡಿದ್ರು ಸರ್. ನಾನು ಫುಲ್ಲು ನಂಬಿಟ್ಟೆ, ನಾನು ತುಂಬಾ ಅಂದ್ರೆ ತುಂಬಾ ನಂಬುದೆ ನಾನು ಆ ಏಜ್ ಅಲ್ಲಿ. ನನ್ಗೇನಂದ್ರೆ ಏನು ಗೊತ್ತಿಲ್ಲ, ಪ್ರಪಂಚ ಹೆಂಗೆ ಅಂತಾನೆ ನನಗ್ ಗೊತ್ತಿಲ್ಲ. ಯಾರು ಒಳ್ಳೇದ್ ಮಾತಾಡ್ತಾರ ಅವ್ರು ಒಳ್ಳೆಯವರು ಅಂತ ನಾನು ಅನ್ಕೊಂಡೆ ನಾನು. ಆಮೇಲೆ ಆ ಒಂದು 10th ಎಕ್ಸಾಮ್ ಆಯ್ತಿದ್ದಂಗೆನೆ ಮದ್ವೆ ಆಗೋಯ್ತು ಸರ್. ಅಂದ್ರೆ ನಿಮ್ಮ ಅಜ್ಜಿ ಇದ್ರ ಆ ಸಮಯದಲ್ಲಿ? ಇದ್ರು ಸರ್, ಇದ್ರು ಸರ್, ನಮ್ಮ ಅಜ್ಜಿ ಇದ್ರು. ಅವರೇ ಒಪ್ಪಿ ಮಾಡಿದ್ದ? ಆ ಒಪ್ಕೊಂಡ್ರು ರಿಲೇಶನ್. ಅಂದ್ರೆ ನಮ್ಮ ಅಜ್ಜಿಗೆ ಕೊಡಕ್ಕೆ ಬಿಲ್ಕುಲ್ ಇಷ್ಟ ಇದ್ದಿಲ್ಲ. ನನ್ನಿಂದ ನಾನ್ ಇಷ್ಟಪಟ್ಟಿದ್ದೀನಿ, ನಾನ್ ಮಾಡ್ಕೊಂತೀನಿ, ಮಾಡ್ಕೊಂಡ್ರೆ ಅವ್ರನ್ನ ಮಾಡ್ಕೊಂತೀನಿ, ಬಿಟ್ರೆ ನಾನು ಇನ್ಯಾರನ್ನು ಮದುವೆ ಮಾಡ್ಕೊಳಲ್ಲ ಅಂತ ಹೇಳಿ ನಮ್ಮ ಅಜ್ಜಿನ ಒಪ್ಪಿ, ನಮ್ಮ ಮಾಮನ ಒಪ್ಪಿಗೆ ಕೊಟ್ಟು ಮದ್ವೆ ಮಾಡಿದ್ರು ಸರ್. ಮದ್ವೆ ಮಾಡಿದ್ಮೇಲೆ ಇವ್ರು ನಮ್ಮತ್ತೆ, ನಮ್ಮ ಯಜಮಾನ್ರ ತಾಯಿ ನಮ್ಮತ್ತೆ ಅನ್ನಿಸ್ಕೊಂಡವ್ರು. ಅವಾಗ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು, ಮದ್ವೆ ಮುಂಚೆ ಚೆನ್ನಾಗಿ ಮಾತಾಡ್ತಿದ್ರು. ಹಂಗೆ ಹಿಂಗೆ ನೀವೇ ಸರಿಲ್ಲ ಜನಗಳು, ನಾನ್ ಚೆನ್ನಾಗಿ ನೋಡ್ಕೊಂತೀನಿ, ನಾವ್ ಒಡವೆ ಆಗ್ತಿವಿ, ನಾವ್ ಅದಾಗ್ತಿವಿ ಇದಾಗ್ತಿವಿ ಅಂತ ಹೇಳಿ ಮದ್ವೆ ಮಾಡ್ಕೊಂಡ್ರು ಸರ್. ಮದ್ವೆ ಮಾಡ್ಕೊಳ್ಳೋವರೆಗೂ ಇವ್ರ ಬುದ್ಧಿ ಏನು ಅಂತ ನನಗ್ ಗೊತ್ತೇ ಇದ್ದಿಲ್ಲ ಸರ್. ಮದ್ವೆ ಮಾಡ್ಕೊಂಡ ಆದ್ಮೇಲೆ ಹಿಂಗೆ ಅಂದ್ರೆ ಅಲ್ಲಿಂದ ಕಿತ್ಕೊಂಡ್ ಬಂದಿದೀವಿ ಅನ್ನೋ ತರದಲ್ಲಿ ಇಟ್ಕೋಬಿಟ್ರು ಸರ್ ನನ್ನನ್ನ. ಏನಮ್ಮ ಇವಾಗ ಹೆಂಗ್ ಕಾಸ್ ಕೊಟ್ಟಿ ತಗೋ, ಇವಾಗ ಕಾಸ್ ಕೊಟ್ಟಿ ಒಂದ್ ವರ್ಷನ ಹೆಂಗ್ ತಗೊಳ್ತೀವಿ ನಾವು ವರ್ಷಕ್ಕೆ, ಆ ರೀತಿಲಿ ಮದ್ವೆ ಮನೇಲೆ ಮಾಡ್ಕೊಂಡ್ಬಿಟ್ರು ಸರ್. ನಮ್ ಕಡೆಯಲ್ಲಿ ಯಾರ್ಯಾರು ಬಂದಿದ್ ಏನ್ ದ್ವೇಷ ಇತ್ತು ಅಂತ ಗೊತ್ತಿಲ್ಲ. ಯಾರ್ಯಾರು ಬಂದಿದ್ರು ಮದ್ವೆಗೆ ಅವ್ರನ್ನೆಲ್ಲ ಅವಮಾನ ಮಾಡಿದ್ರು, ತುಂಬಾ ಕೀಳಾಗ್ ನೋಡಿದ್ರು. ಆ ಮದ್ವೆ ಮನೇಲೆ ಹಂಗ್ ಮಾಡಿದ್ರು. ತಿರ್ಗಾ ಮತ್ತೆ ಅಲ್ಲಿ ಹೋಗಿ ನನ್ ತಾಯಿನ ಮಾತಾಡ್ಸೋದು, ನಮ್ಮ ಅಮ್ಮನ್ ನಮ್ ಮಾಮನ್ ಮಾತಾಡ್ಸೋದು, ಏನಕ್ಕೂ ಬಿಟ್ಟಿಲ್ಲ ಸರ್, ಏನಕ್ಕೂ ಬಿಟ್ಟಿಲ್ಲ. ಹೆಂಗ್ ಇಟ್ಕೊಂಡಿದ್ರು ಅಂದ್ರೆ ಹೋಗ್ಲಿ ಬಿಡು, ಮದ್ವೆ ಆಗ ಹೊಸ್ತ್ರೇನೋ ಅದಕ್ಕೆ ಹೆಂಗ್ ಇಟ್ಕೊಂಡಿದಾರೆ ಅನ್ಬಿಟ್ಟು ನಾನು ಸುಮ್ನೆ ಆಗೋದೆ. ಅದಾದ್ಮೇಲೆ ಮನೆ ಕರ್ಕೊ ಬಂದ್ರು, ಮನೆ ಕರ್ಕೊ ಬಂದಾದ್ಮೇಲೆ ಎಲ್ಲಾ ಶಾಸ್ತ್ರ ಗೀಸ್ತ್ರ ಎಲ್ಲಾ ಮುಗೀತು. ಹಾ ಮನೆಗ್ ಬಂದಿದ್ ದಿಸನೆ ಸರ್ ಇವ್ರು ಎಂತವ್ರು ಅಂತ ಗೊತ್ತಾಗೋಯ್ತು ನನಗೆ. ಈ ಅಲ್ಸಿ ಮಾತಾಡೋದು, ನಿಮ್ ಮನೇಲಿ ಸರಿ ಊಟನೆ ಆಗ್ತಾ ಇದ್ದಿಲ್ಲ, ಬಟ್ಟೆ ಆಗ್ತಾ ಇದ್ದಿಲ್ಲ, ನಮ್ಮ ಮನೇಲಿ ಬೇಕಾದಂಗಿದೆ, ನಾವ್ ಹಂಗಿದೀವಿ, ನಾವ್ ಹಿಂಗಿದೀವಿ, ಮಾಡ್ತಾ ಇರೋದು ಕೆಟ್ಟ ಕೆಲ್ಸ ಸರ್, ಬೇರೆಯವ್ರ ಮನೆ ಒಡೆಯೋ ಕೆಲ್ಸ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ರು? ನಮ್ಮತ್ತೆ ನಮ್ ಮನೆ ಪಕ್ಕದಲ್ಲಿ ಇರೋರ್ನ ಅವ್ರ ಗಂಡನ್ನೇ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಸರ್. ಇವ್ರು ನಮ್ ಮಾವ ಪೊಲೀಸ್ ಬಂದಿ ಫಸ್ಟ್. ನಮ್ ಮಾವ ಪೊಲೀಸ್ ಆಗಿದ್ರು, ಆ ಪೊಲೀಸ್ ಆಗಿದ್ದ ನೈಟ್ ಡ್ಯೂಟಿಲಿ ಹೋಗಿದ್ರಂತೆ ಸರ್. ಇವ್ರು ಅವ್ರು ನಮ್ಮ ಅತ್ತೆ ಅನ್ನಿಸ್ಕೊಂಡಿರೋರು, ಅವ್ರು ಯಾರ ಜೊತೆನೋ ಇದ್ದಿದ್ದನ್ನ ನಮ್ಮ ಮಾವ ನೋಡ್ಬಿಟ್ಟು ಅವ್ರಿಗೆ ಮನ್ಸಿಗೆ ಬೇಜಾರಾಗಿ ಅವರೇ ನೇಣ ಹಾಕೊಂಡ್ ತೀರ್ಕೊಂಡ್ ಬಿಟ್ರಂತೆ ಸರ್. ಅದು ಬೇರೆಯವರೆಲ್ಲ ಹೇಳ್ತಾರೆ, ಇವ್ರು ಅದನ್ನ ಒಪ್ಪಳಕ್ಕೆ ತಯಾರಿಲ್ಲ ಅವರು. ಇಲ್ಲ ಅವ್ರು ಏನೋ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ರು, ಅದಕ್ಕೆ ನೇಣ ಹಾಕೊಂಡ್ ಬಿಟ್ರು ಅಂತ ಹೇಳ್ತಾರೆ. ಆದ್ರೆ ಬೇರೆಯವರೆಲ್ಲ ಹೇಳಿದ ಪ್ರಕಾರ ಅದನ್ನೇನೋ ಕಣ್ಣಲ್ಲಿ ನೋಡಿದ್ರು, ಅದಕ್ಕೆ ತೀರ್ಕೊಬಿಟ್ರು ಅವ್ರು ಅಂತ ಹೇಳ್ತಾರೆ. ಅದ್ ಎಷ್ಟು ಸುಳ್ಳು ಎಷ್ಟು ಸತ್ಯ ನನಗ್ ಗೊತ್ತಿಲ್ಲ ಸರ್. ಅದಾದ್ಮೇಲೆ ಅವ್ರಿಗೆ ಪೊಲೀಸ್ ಇದ್ರಲ್ಲ ನಮ್ಮ ಮಾವ, ಆ ಕೆಲ್ಸ ನಮ್ಮತ್ತೆಯವ್ರು ಗೊತ್ತು. ಆಮೇಲೆ ಪೆನ್ಷನ್ ಕೂಡ ಬಂತು, ಆಮೇಲೆ ಚೆನ್ನಾಗಿದ್ರು. ಆಮೇಲೆ ಒಳ್ಳೊಳ್ಳೆ ಕೆಲ್ಸದಲ್ಲಿರೋರ್ನ ಮಾಡ್ಕೊಳ್ಳೋದು, ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಅವ್ರ ಕಣ್ಣಲ್ಲೆಲ್ಲ ನೀರ್ ಹಾಕ್ಸೋದು ಆತರ ಎಲ್ಲ ಮಾಡಿದ್ದಾರೆ ಸರ್ ಇವರು ನಮ್ಮತ್ತೆ ಅನ್ಕೊಂಡವ್ರು. ಅಂದ್ರೆ ನೀನ್ ಎಷ್ಟನೇ ಹೆಂಡತಿ ಮತ್ತೆ ಅವ್ರಿಗೆ? ನಮ್ಮ ಯಜಮಾನ್ರಿಗೆ ನಾನು ಒಬ್ಬಳೇ ಹೆಂಡತಿ ಸರ್. ಬಟ್ ನಿಮ್ಮ ಅತ್ತೆ ಆ ರೀತಿ ಇದ್ದಿದ್ದ? ನಮ್ಮ ಅತ್ತೆಯವ್ರ ಆತರ ಇದ್ದಿದ್ದು. ಬೇರೆ ಮದ್ವೆ ಆಗಿದ್ರ ಅವರು? ಬೇರೆ ಮದ್ವೆ ಮಾಡ್ಕೊಂಡಿಲ್ಲ ಸರ್, ಅಫೇರ್ಗಳು. ಓಕೆ ಓಕೆ ಓಕೆ. ಬಟ್ ನಿಮ್ಮ ನಿಮ್ಮ ಗಂಡ ಅಂದ್ರೆ ಅವ್ರ ಮಗ ಏನು ಕೇಳ್ತಿರ್ಲಿಲ್ವಾ? ಏನು ಕೇಳ್ತಿದ್ದಿಲ್ಲ ಸರ್, ಅಷ್ಟು ನಮ್ಮ ಯಜಮಾನನ ಅಷ್ಟು ದಡ್ಡನಾಗಿ ಮಾಡ್ಬಿಟ್ಟಿದ್ರು ಅವರು. ಅದು ಅದನ್ನ ಅಲ್ಲಿ ಹೋದ್ರೆ ಹಂಗಾಗುತ್ತೆ, ಇಲ್ಲೋದ್ರೆ ಹಿಂಗಾಗುತ್ತೆ, ಆ ಜನನ ನಂಬಿದ್ರೆ ಹಂಗಾಗುತ್ತೆ, ಈ ಜನನ ನಂಬಿದ್ರೆ ಹಿಂಗಾಗುತ್ತೆ ಅಂತ ತುಂಬಾ ತುಂಬಾ ತಲೆನ ತುಂಬಾ ಕೆಡ್ಸಿಕ್ಬಿಟ್ಟಿದ್ರು ಸರ್ ಅವ್ರನ್ನ. ತುಂಬಾ ಅಂದ್ರೆ ಅವ್ರ ಅಮ್ಮ ಒಂದು ಗೆರೆ ಹಾಕ್ಬಿಟ್ಟು ಇದನ್ನ ದಾಟಬಾರದು ಅಂತ ಹೇಳಿದ್ರೆ ದಾಟ್ತಿದ್ದಿಲ್ಲ ಸರ್. ಆ ತರ ಇದ್ರು ಅವರು. ಅವ್ರ ಅಮ್ಮ ಅಂದ್ರೆ ಅವ್ರಿಗೆ ಪ್ರಾಣ, ಅವ್ರಮ್ಮ ಏನೇ ತಪ್ಪು ಮಾಡಿದ್ರು ದೇವತೆ ಆ ತರ ಇದ್ರು. ಆ ತರ ಇದ್ದಾದ್ಮೇಲೆ ನಾನು ತುಂಬಾ 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 ನೋವು ಪಟ್ಟೆ ಸರ್. 15 ವರ್ಷಕ್ ಮದ್ವೆ ಮಾಡ್ಕೊಂಡು
ಈ ಮನೆಗ್ ಬಂದು ತುಂಬಾ ತುಂಬಾ ನೋವುಗಳನ್ನ ಪಟ್ಟಿದ್ದೀನಿ ಸರ್. ಯಾವಾಗ ಈ ಮನೆಗ್ ಬಂದೆ ನಮ್ಮ ಅಜ್ಜಿ ಜೊತೆ ಮಾತಾಡೋದನ್ನ ಫುಲ್ ಸ್ಟಾಪ್ ಮಾಡ್ಬಿಟ್ರು ಸರ್. ಯಾವ ರಿಲೇಷನ್ ಯಾರು ಯಾರನ್ನು ಮಾತಾಡ್ಸಕ್ಕೆ ಸ್ಟಾಪ್ ಮಾಡ್ಬಿಟ್ರು. ತುಂಬಾ ತಿನ್ಸ ಕೊಡೋದು, ತುಂಬಾ ಹೊಡಿಯೋದು, ತುಂಬಾ ಬಡಿಯೋದು, ಕೆಟ್ಟದಾಗ ಮಾತಾಡೋದು, ಕೇಳಾಗ ನೋಡೋದು, ಮನೆ ಕೆಲಸಕೊಳಕ್ ಅದ್ರ ಒಂದು ಬೆಲೆ ಅನ್ನೋದು ಇರುತ್ತೆ ಸರ್, ನನಗೆ ಅದೂ ಇದ್ದಿಲ್ಲ ಸರ್. ತುಂಬಾ ತುಂಬಾ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಅವರು. ಅಳಬೇಡ ತಾಯಿ, ತುಂಬಾ ನೋವನ್ನ ಪಟ್ಟಿದೀನಿ ನಾನು. 15 ವರ್ಷ ಮದ್ವೆ ಮಾಡ್ಕೊಂಡು 16 ವರ್ಷ ತುಂಬ್ತಿದ್ದಂಗೆ ನನ್ ದೊಡ್ಡ ಮಗ ಹೊಟ್ಟೆಗ್ ಬಿದ್ದ. ನನ್ಗೆ ಮದ್ವೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇನ್ನ ಮಗು ಅದನ್ನ ನನ್ ಮಕ್ಳು ನಾನು ಹೇಳ್ಬೇಕಂದ್ರೆ ನಾನ್ ಚೆನ್ನಾಗಿ ಬೆಳೆಸಿಲ್ಲ ಸರ್. ಒಂದ್ ಒಳ್ಳೆ ಪ್ರೀತಿ ಕೊಟ್ಟಿಲ್ಲ ನಾನು. ಒಂದ್ ಒಳ್ಳೆ ಇದ್ರಿಂದ ನನ್ನ ಮಕ್ಳನ್ನ ನಾನ್ ನೋಡ್ಕೊಂಡೆ ಇಲ್ಲ ಸರ್. ನನ್ನ ಆ ತರ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಮಗು ಆದ್ಮೇಲೆ ಒಂಥರ ಹಿಂಸೆ, ಮಗು ಆಗಕ್ಕೂ ಮುಂಚೆ ಒಂಥರ ಹಿಂಸೆ. ನಿನ್ನೆಂತಿ ಹಂಗಂದ್ಲು, ನಿನ್ನೆಂತಿ ಹಿಂಗಂದ್ಲು, ನಿನ್ನೆಂತಿ ಕೆಲ್ಸ ಮಾಡಿಲ್ಲ, ನಿನ್ನೆಂತಿ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತ ಅವ್ರು ಮುದ್ದೆ ಕೋಲ್ ತಗೊಂಡು ಹೊಡಿಯೋದು. ತುಂಬಾ 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 ಚಿತ್ರಹಿಂಸೆ ಕೊಟ್ಟಿದ್ದಾರೆ ಈ ಕಡೆ. ಹೇಳ್ಕೊಳನಾದ್ರೆ ಅವ್ರ ಮನೇನು ಇಲ್ಲ ಈ ಕಡೆ, ಯಾರ ಹತ್ರ ಹೇಳ್ಕೋಬೇಕು ಅಂತ. ತಿನ್ನೋ ಊಟಕ್ಕೆಲ್ಲ ತುಂಬಾ ಕಷ್ಟ ಪಟ್ಟಿದ್ದೀನಿ ಸರ್. ನಿನಗೆ ರುಚಿಯಾಗಿ ಮಾಡಕ್ ಬರಲ್ಲ ಅಂದ್ಬಿಟ್ಟು ನಮ್ಮ ಅತ್ತೆ ರುಚಿಯಾಗಿ ಮಾಡ್ಕೊಂಡು ಅದನ್ನೆಲ್ಲ ತಿನ್ಬಿಟ್ಟು ಬಾಗಿಸ್ಕೊಂಡು ಹೋಗ್ಬಿಟ್ಟಿದ್ರು ಸರ್ ಆಫೀಸಿಗೆ. ನನಗೆ ತಿನ್ನೋಕ್ ಊಟ ಇಲ್ಲ. ನಮ್ಮ ಯಜಮಾನ 11 ಗಂಟೆ ಕರೆಕ್ಟ್ ಆಗಿ ಮನೆಗ್ ಬರ್ತಾರೆ. ಅವ್ರು ನಾನ್ ತಿನ್ಬಿಟ್ರೆ ಅವ್ರಿಗೇನ್ ಕೊಡ್ಲಿ, ನಾನ್ ಬೇರೆ ಅಡ್ಗೆನು ಮಾಡಕ್ ಆಯ್ತಾನಿಲ್ಲ ಸರ್. ಯಾಕೆ ಮಾಡ್ದೆ ನೀನು ಅಂತ ಕೇಳ್ತಿದ್ರು. ಆ ಹೊಟ್ಟೆ ಶೂನ ತಡ್ಕೊಂಡು ಹೆಂಗೋ ಕಷ್ಟಪಟ್ಟು ಬದುಕಿದೀನಿ ಸರ್, ಬದುಕ್ಬೇಕು ಅಂತ. ನನ್ ಮಗ ಹೊಟ್ಟೆಗ್ ಬಿದ್ದ. ಹೊಟ್ಟೆಗ್ ಬಿದ್ದಾದ್ಮೇಲೆ ನನ್ಗೆ ತುಂಬಾ ಹೊಟ್ಟೆ ನೋವ್ತಿತ್ತು ಅಂತ ಹೇಳಿಬಿಟ್ಟು ಡಾಕ್ಟರ್ ಶಾಪ್ಗೆ ಹೋಗಿದ್ವಿ. ಈ ತರ ಆಗ್ತಿದೆ ಅಂತ ಹೇಳಿದ್ದಕ್ಕೆ ಅವರು ಒಂದ್ಸರಿ ಟೆಸ್ಟ್ ಮಾಡಲ್ಲಮ್ಮ ಪ್ರೆಗ್ನೆನ್ಸಿ ಟೆಸ್ಟ್, ಆಮೇಲೆ ಏನು ಎತ್ತ ಅಂತ ಹೇಳ್ಬೋದು ಅಂತ ಹೇಳಾದ್ಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಪ್ರೆಗ್ನೆಂಟ್ ಅಂತ ಬಂತು ಸರ್. ಆದ್ರೆ ತುಂಬಾ ವೀಕ್ ಇದೆ, ತುಂಬಾ ವೀಕ್ ಇರೋದ್ರಿಂದ ಡಾಕ್ಟರ್ ಹೇಳಿದ್ರು ಇಲ್ಲ ಅವ್ರನ್ನ ಸ್ಟೆಪ್ಸ್ ಹತ್ಬಾರ್ದು, ಮತ್ತೆ ಅವ್ರನ್ನ ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೋಬೇಕು, ಒಂದ್ 3 ಮಂತ್ಸ್ ಆದ್ರೂ ಚೆನ್ನಾಗಿ ನೋಡ್ಕೋಬೇಕು, ಅವರು ತುಂಬಾ ವೀಕ್ ಇದಾರೆ, ಇದು ಮಗು ಯಾವ ಗಳಿಗೆಲ್ಲಾದ್ರೂ ಹೋಗ್ಬೋದು, ಗ್ಯಾರಂಟಿ ಕೊಡಲ್ಲ ನಾವು ಅಂತ ಹೇಳಿದ್ರು ಸರ್ ಎಲ್ಲ ಚೆಕಪ್ ಮಾಡಿ. ಅದನ್ನ ಬಂದ್ ನಮ್ಮ ಯಜಮಾನ್ರು ಬಂದ್ರು, ಅವ್ರ ಖುಷಿ ಇತ್ತು ಖುಷಿ ಇದ್ದಿಲ್ಲ ಅದು ನನ್ಗು ಗೊತ್ತಿಲ್ಲ ಸರ್. ಅವ್ರ ಮುಖ ನಾನ್ ಸರಿಯಾಗಿ ನೋಡ್ತಾ ಇದ್ದಿಲ್ಲ, ಒಂದು ಪ್ರೀತಿಯಿಂದ ಮಾತಾಡ್ತಾ ಇದ್ದಿಲ್ಲ, ಪ್ರೀತಿ ಕೊಡ್ತಾ ಇದ್ದಿಲ್ಲ ಅವ್ರು ನನ್ಗೆ, ತುಂಬಾ ಚಿತ್ರಹಿಂಸೆ ಆಗ್ತಿತ್ತು. ಆಮೇಲೆ ಮನೆಗ್ ಬಂದು ನಮ್ಮ ಅತ್ತೆ ಹತ್ರ ಅವ್ರು ಹೇಳಿದ್ರು, ಮೇಡಮ್ಮ ಇವಳೇನ ಪ್ರೆಗ್ನೆಂಟ್ ಅಂತೆ, 3 ತಿಂಗಳು ಕೆಲಸ ಮಾಡಿಸ್ಬಾರ್ದಂತೆ, ಚೆನ್ನಾಗಿ ನೋಡ್ಕೋಬೇಕಂತೆ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ರು. ಅದೇ ಮಾಲ್ನಾಗೆ ಸರ್ ಮನೇಲಿರೋ ಬೆಡ್ ಶೀಟ್ಸ್ ಎಲ್ಲ ನೆನ್ಸಿ ಮೇಲ್ ತಗೊಂಡೋಗು, ನೆನ್ಸು ಅಂದ್ಬಿಟ್ಟು ಮೇಲೆ 3 ಫ್ಲೋರ್ ಮೇಲ್ ತಗೊಂಡೋಗಿ ನೆನ್ಸಿ ಬೆಡ್ ಶೀಟ್ ಒಗ್ಸಿ ಸೀರೆ ಎಲ್ಲ ಒಗ್ಸಿದ್ದಾಳೆ ಸರ್. ದೇವ್ರ ನನ್ ಕಡೆ ಇದ್ದ, ನನ್ ಮಗುಗೇನು ಆಗಿಲ್ಲ, ಏನು ಆಗಿಲ್ಲ ಸರ್. ಹಾ ಸರಿ ಆಯ್ತು ಬಿಡು, ದೇವ್ರಿದಾನೆ, ಹೋಗೋದಿದ್ರೆ ಹೋಗ್ಬಿಡ್ಲಿ, ಇರೋದಿದ್ರೆ ಇರ್ಲಿ, ದೇವ್ರಿದಾನೆ ಅಂದ್ಬಿಟ್ಟು ಬೆಡ್ಶೀಟ್ ಕೂಡ ಹೋಗ್ದೆ ಎಲ್ಲಾನು ಹೋಗ್ದೆ ಸರ್. ಬೆಡ್ಶೀಟ್ ಎಲ್ಲ ಹೋಗ್ದು ಮನೆಗ್ ಬಂದು ಮನೇಲೂ ಎಲ್ಲ ಪಾತ್ರೆ ಎತ್ತಿ ಇಳ್ಕಿ ಪಾತ್ರೆ ತೊಳಿ, ಅದ್ ತೊಳಿ, ಅದ್ ಮಾಡು, ಇದ್ ಮಾಡು, ಹಂಗೆ ಮನೇಲಿ ಒಂದ್ ಸ್ವಲ್ಪ ಧೂಳು ಇರ್ಬಾರ್ದು, ಹಂಗೆ ಹಿಂಗೆ ಅಂದ್ಬಿಟ್ಟು ಚಿತ್ರಿಂದ ಒಂದು ಗಳಿಗೆ ಕುತ್ಕೊಳಕ್ ಬಿಡ್ತಿದಿಲ್ಲ ಸರ್. ಆಮೇಲೆ ನಮ್ಮ ಯಜಮಾನ ಮನೆಗೆ ಮನೆ ಕೆಲಸದವ್ರು ಅಂತ ಬರ್ತಿದ್ರು ಸರ್, ಅವ್ರು ಅವ್ರನ್ನ ನಮ್ಮ ಯಜಮಾನ್ರು ಅಡ್ಜಸ್ಟ್ ಮಾಡ್ಕೊಂಡ್ ಬಿಟ್ಟಿದ್ರು ಅಂದ್ರೆ ಅವ್ರ ಜೊತೆ ಅಫೇರಿಗೆ ಹೋಗ್ತಿದ್ರು. ನಿಮ್ಗೆ ಹೇಗ್ ಗೊತ್ತಾಯ್ತು? ನನ್ಗೆ ಗೊತ್ತಿಲ್ಲ ಸರ್, ನನ್ಗೆ ಅಫೇರ್ ಅಂದ್ರೆ ಏನು, ಈ ಸಂಬಂಧ ಅಂದ್ರೆ ಏನು ಅಂತ ಏನು ಗೊತ್ತಿದ್ದಿಲ್ಲ ಸರ್. ಅವಾಗ ನನ್ಗೆ ಆ ತರ ಬೆಳ್ದಿ ಬಂದೆ, ನನ್ಗೆ ನನ್ಗೆ ಅವ್ರು ಇರೋದು ಒಂದ್ ಸ್ವಲ್ಪನು ಗೊತ್ತಾಗಿಲ್ಲ ಸರ್. ನನ್ಗೆ ನನ್ ಚಿಕ್ಕ ಮಗ ಉಡೋವರ್ಗುನು ನನ್ಗೊಂದ್ ಸ್ವಲ್ಪನು ಗೊತ್ತಾಗಿಲ್ಲ. ನನ್ಗೆ ಒಳಗೆ ನಡೆಸ್ತಾ ಇದಾರೆ, ನಾನ್ ಯಾವ ದೇವ್ರನ್ನ ಬೇಡಿದ್ರೆ ಯಾ ಎಲ್ಲಿ ಎಲ್ಲಿ ನನ್ಗೆ ಇದ್ ಬರುತ್ತೆ ಅಂದ್ಬಿಟ್ಟು ನನಗ್ ಗೊತ್ತಾಗಿಲ್ಲ. ಇರ್ಲಿ, ನಮ್ಮಜ್ಜಿ ಒಂದ್ ಮಾತು ಹೇಳಿದ್ರು, ನಮ್ಮಜ್ಜಿ ಹತ್ರ ಒಂದೇ ಒಂದ್ಸಲಿ, ಅದು 6 ತಿಂಗಳು ಬಸ್ರಿಲಿ, ಮೊದಲನೇ ಮಗನ್
ಆರು ತಿಂಗಳು ಬಸ್ರಲ್ಲಿ ನಮ್ಮ ಅಜ್ಜಿ ಫೋನ್ ಮಾಡಿ ಗೋಗರ್ದು ಒಂದು ಸರಿ ಕಳಿಸ್ಕೊಡಿ, ಒಂದೇ ಒಂದ್ ಸರಿ ಕಳಿಸ್ಕೊಡಿ, ಒಂದು ರಾತ್ರಿ ಇರ್ಲಿ ನನ್ ಮೊಮ್ಮಗಳು ನನ್ ಜೊತೆ, ಅವಳ ಬೈಕೆ ಇರುತ್ತೆ ಅದನ್ನ ತೀರ್ಸಿ ಕಳಿಸ್ತೀವಿ ಅಂತ ಹೇಳಿ ನಮ್ಮ ಯಜಮಾನ್ರು ಹೊಡೆದು ಕಳಿಸಿದ್ರು, ಹೊಡೆದು ಕಳಿಸಿದ್ರು. ಹೋಗ್ತಾ ಇದೀಯಾ ಇವತ್ ಹೋಗ್ತಿದ್ಯಾ, ನಾಳೆ 3 ಗಂಟೆ ಒಳಗಡೆ ಮನೆ ಇದ್ರೆ ಮನೆಗೆ ಬರ್ಬೇಕು, ಇಲ್ಲ ಅಂದ್ರೆ ಬರಬಾರ್ದು ಅಂತ ಹೇಳಿ ಕಳಿಸಿದ್ರು ಸರ್. ಕಳಿಸಾದ್ಮೇಲೆ ಹೋದೆ ನಮ್ಮ ಅಜ್ಜಿಗೆ, ನಮ್ಮ ಅಜ್ಜಿಗೆ ಅವ್ರು ಅವ್ರು 60 70 ವರ್ಷ ಸರ್, ಅವ್ರು ತುಂಬಾ ದಪ್ಪ ಇದ್ರು, ಕಾಯಿಲೆ ಇತ್ತು, ಅವ್ರು ಯಾವ ಗಳಿಗೆ ಹೋಗ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ನನ್ ನೋಡಿದ ತಕ್ಷಣ ಅವ್ರಿಗೇನ್ ಖುಷಿ ಆಯ್ತು, ನನ್ಗೇನ್ ಖುಷಿ ಆಯ್ತು ಗೊತ್ತಿಲ್ಲ. ನಮ್ಮ ಅಜ್ಜಿ ಅಂದ್ರೆ ನನ್ಗೆ ಎಲ್ಲದಕ್ಕಿನ್ನ ಹೆಚ್ಚು ಸರ್, ಇವಾಗ್ಲೂ ನನ್ ನಮ್ಮ ಅಜ್ಜಿ ಅಂದ್ರೆ ತುಂಬಾ ಪ್ರೀತಿ ನನ್ಗೆ. ನಮ್ಮ ಅಜ್ಜಿನ ನೆನೆಸ್ಕೊಳ್ದಿರೋ ಒಂದು ದಿವಸ ಇಲ್ಲ ಸರ್, ಯಾಕಂದ್ರೆ ನನ್ನ ತಾಯಿ ಇಲ್ದಿರೋ ಟೈಮಲ್ಲಿ ನನ್ನ ತಾಯಿ ಆದ್ರು, ನನ್ನ ತಂದೆ ಇಲ್ದಿರೋ ಟೈಮಲ್ಲಿ ನನ್ನ ತಂದೆ ಆದ್ರು, ನನ್ನ ಫ್ರೆಂಡು ನನ್ನ ಬಂಧು ಬಳಗ ಎಲ್ಲ ನಮ್ಮ ಅಜ್ಜಿನ ಇದ್ರು ಸರ್. ಅವಾಗ ಹೋದೆ, ಹೋದಾದ್ಮೇಲೆ ನಮ್ಮ ಅಜ್ಜಿ ಈ ಬೈಕ ತಿಂಡಿಗಳಂತ ಕಜ್ಜಾಯ ಅದು ಇದು ಅದು ಇದು ಅಂತ ಎಲ್ಲಾನು ಜನ ಸೇರಿಸ್ಕೊಂಡು ಮಾಡ್ತಿದ್ರು. ನಾನು ನಿಮ್ ಅಜ್ಜಿಯಿಂದ ಹೋಗ್ಬಾರ್ದು ಕಂಡೀಷನ್ ಮಾಡಿ ಕಳಿಸಿದ್ರು ಸರ್, ನಿಮ್ ಅಜ್ಜಿಯಿಂದ ಹೋಗ್ಬಾರ್ದು, ಅವ್ರಿಂದ ಇವ್ರಿಂದ ಹೋಗ್ಬಾರ್ದು, ಕುತ್ತಿರೋ ಜೊತೆ ಕುತ್ತಿರ್ಬೇಕು, ಅವ್ರು ತಗೊಬಂದ್ ಕೊಡ್ತಾರೆ ತಿನ್ಬೇಕು ಮತ್ತೆ ವಾಪಸ್ ಬರ್ಬೇಕು ಅಂತ ಕಂಡೀಷನ್ ಮಾಡಿದ್ರು. ಹಂಗೂ ನನ್ಗೆ ಮನ್ಸು ಹಿಡಿಲಿಲ್ಲ ಸರ್, ನಮ್ಮ ಅಜ್ಜಿ ಜೊತೆ ಆದ್ರು ನನ್ನ ಹಂಚ್ಕೋಬೇಕು, ನಾನು ಸ್ವಲ್ಪ ನಾನು ಮಾತಾಡ್ಬೇಕು ಅಂದ್ಬಿಟ್ಟು ನಮ್ಮ ಅಜ್ಜಿ ಜೊತೆ ಹೋಗಿ ಮಾತಾಡ್ದೆ. ನನ್ ಕೈಲಿ ಆಗೋದಿಲ್ಲ ಅವ್ವ, ನಾನ್ ಬದುಕೋದಿಲ್ಲ, ನಾನು ಅವ್ರ ಜೊತೆ ನಾನ್ ಬದುಕೋದಿಲ್ಲ, ನಾನು ವಾಪಸ್ ಬರ್ತೀನಿ, ನಾನು ಇನ್ನಾದ್ರೂ ಅಲ್ಲಿದ್ರೆ ಸಾಯಿಸ್ಬಿಡ್ತಾರೆ ನನ್ನನ್ನ ಅಂತ ನಮ್ಮ ಅಜ್ಜಿ ಹೇಳಿದ್ ಹತ್ಕೊಂಡು ಹೇಳಿದ್ದಕ್ಕೆ ನಮ್ಮ ಅಜ್ಜಿ ವಾಪಸ್ ಒಂದೇ ಮಾತು ಅಂದಿದ್ದು ಸರ್, ನೀನ್ ಇಲ್ಲಿರು ನಾನ್ ನಿನ್ ಚೆನ್ನಾಗ್ ನೋಡ್ಕೋತೀನಿ ಅಂತ ಅವ್ರ ಬಾಯಲ್ ಬಂದಿಲ್ಲ. ನೀನು ಹೋಗು ಇವತ್ತು, ಇವತ್ತು ಕಷ್ಟ ನಾಳೆ ದಿನ ಸುಖ ಬರುತ್ತೆ, ನೀನು ಹೋಗು ಅಂತ ಹೇಳಿದ್ರು ಸರ್. ಸರಿ ಆಯ್ತು ಅಂದ್ಬಿಟ್ಟು ಬೆಳಗ್ಗೆ ಆಸೆನೂ ತೀರಿಲ್ಲ, ಪ್ರೀತಿನೂ ತೀರಿಲ್ಲ, ಏನಂದ್ರೆ ಏನು ತೀರಿಲ್ಲ ಸರ್. ಆದ್ರೂ ನನ್ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ನಾನು ವಾಪಸ್ ಬಂದೆ. ವಾಪಸ್ ಬಂದೆ ನನ್ಗೆ ಯಾವ ಬಸ್ ಹತ್ತಬೇಕು ಏನ್ ಬರ್ಬೇಕು ಅಂತ ಗೊತ್ತಿಲ್ಲ. 6 ತಿಂಗಳು ಪ್ರೆಗ್ನೆಂಟ್, 3 ಕಿಲೋಮೀಟರ್ ಅಷ್ಟು ನಡ್ಕೊ ಬರ್ಬೇಕು ಸರ್ ನಮ್ಮ ಮನೆ ಹತ್ರಕ್ಕೆ. ನಾ ಫೋನ್ ಮಾಡಿದೆ, ರೀ ಬಂದಿದ್ದೀನಿ ಕಣ್ರಿ ಅಂತ ಅನ್ಕೋ, ಹೌದಾ ಬಂದಿದ್ಯಾ, ಸರಿ ಆಯ್ತು ಬಾ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ರು. ಸರಿ ಅಂದ್ಬಿಟ್ಟು ಅಲ್ಲಿಂದಾನೆ ನಡ್ಕೊಂಡ್ ಬಂದಿ ಸರ್, ನಡ್ಕೊಂಡ್ ಬಂದಿ ಮನೆಗೆ. ಒಂದ್ ತುಂಬಾ ಹೊಟ್ಟೆ ಹಶುವಾಗ್ಬಿಟ್ಟಿತ್ತು, ತುಂಬಾ ಅಂದ್ರೆ ತುಂಬಾ ಹೊಟ್ಟೆ ಹಶುವಾಗ್ಬಿಟ್ಟಿತ್ತು. ಇಲ್ಲಿ ನೋಡಿದ್ರೆ ಒಂದೇ ಒಂದು ತುತ್ತು ಅನ್ನ ಇಲ್ಲ ಸರ್ ಮನೇಲಿ, ಮನೇಲಿ ಒಂದು ತುತ್ತು ಅನ್ನ ಇಲ್ಲ. ಸರಿ ಆಯ್ತು, ನಾನ್ ಕೇಳ್ಕೊ ಬಂದಿರೋದೇ ಇಷ್ಟು ಅಂದ್ಬಿಟ್ಟು ನೀರ್ ಕುಡ್ಕೊಂಡು ಇವ್ರಿಂದ ಸಾಯಂಕಾಲ ಮತ್ತೆ ಬಂದು ಈ ಅಡ್ಗೆ ಮಾಡು ಅನ್ನೋವರ್ಗುನು ಏನು ಇದ್ದಿಲ್ಲ. ನಮ್ಮ ಅಜ್ಜಿ ಮಾಡಿದ ಅಡ್ಗೆನ ಕೊಟ್ಟು ಕಳಿಸಿದ್ರ ಅದನ್ನ ಸ್ವಲ್ಪ ತೆಗೆದು ಎಲ್ರಿಗೂ ಕೊಟ್ಟು ನಾನು ತಿಂದು ಅದ್ರ ಹೊಟ್ಟೆ ಹಶುನ ಕಡಿಮೆ ಮಾಡ್ಕೊಂಡಿದೀನಿ ಸರ್. ಸರಿ ಅಂದ್ಬಿಟ್ಟು ಇದಕ್ಕೆ ಅದೆಲ್ಲ ಆದ್ಮೇಲೆ ಆ ಪ್ರೆಗ್ನೆಂಟ್ ಅಲ್ಲಿ ಒಡಿಯೋದು ಬಡಿಯೋದು ಬೈಯೋದು ಒದಿಯೋದು ಎಲ್ಲ ಮಾಡಿದ್ರು ಸರ್, ಎಲ್ಲ ಮಾಡಿದ್ರು. ಮತ್ತೆ ನೀನು ನಮ್ಮ ಮನೆಯಿಂದ ಕಾಸ್ ಕದ್ಕೊಂಡು ಹೋಗ್ಬಿಟ್ಟಿದ್ಯಾ, ನೀನು ಕಾಸ್ನ ತಗೊಂಡ್ ಹೋಗ್ಬಿಟ್ಟು ನಿಮ್ ಅಜ್ಜಿ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ಯಾ, ನನ್ನ ಹತ್ರ ಕಾಸ್ ಕಾಣ್ತಿಲ್ಲ ಅಂತ ಅಪವಾದ ಹೊರಿಸ್ಬಿಟ್ಟು ಸರ್. ಅಪವಾದ ಹೊರ್ಸದ್ಮೇಲೆ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ, ನಿಮ್ ಮನೇಲಿ ನಾನು 1 ರೂಪಾಯಿ ಮುಟ್ಟಿಲ್ಲ ರೀ, ಯಾವ ದೇವ್ರ ಮೇಲೆ ಬಂದ್ರು ಪ್ರಮಾಣ ಮಾಡ್ತೀನಿ, ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನೀವ್ ಎಷ್ಟು ಬಸ್ ಚಾರ್ಜ್ಗೆ ಅಂತ ಕೊಟ್ಟಿದ್ದ ಅದನ್ ಮಾತ್ರ ನನ್ ದುಡ್ಡು ಅಂತ ಮುಟ್ಟಿದ್ನೋ, ಇಲ್ಲಾಂದ್ರೆ ನಾನು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡ್ಬೇಕು ಹೇಳಿ, ನಾನು ಮಾಡ್ತೀನಿ, ನಾನು 1 ರೂಪಾಯಿ ತೆಕ್ಕೊಂಡು ಹೋಗಿದ ನಿಮ್ ಮನೆಯಲ್ಲಿ ಅಂತ ನಾನು ಹೇಳ್ದೆ. ನಾನು ಅದಕ್ಕೆ ಅವ್ರು ಯಾವ ದೇವ್ರು ಬೇಡ, ಯಾವ ದಿನ್ರು ಬೇಡ, ನೀನ್ ಹೊಟ್ಟೆನೆ ಇದೆಯಲ್ಲ ಮಗು, ಪ್ರಮಾಣ ಮಾಡು ಅಂತ ಹೇಳಿದ್ರು ಸರ್. ಸರಿ ನಾನ್ ಮಾಡ್ದೆ, ನಾನ್ ತಪ್ಪು ಮಾಡಿಲ್ಲ ಅನ್ನೋದು ನನ್ ಗೊತ್ತು, ನಾನ್ ಮಾಡ್ದೆ ಸರ್, ನನ್ ಮಗು ಮೇಲೆ, ನನ್ ಹೊಟ್ಟೆಲಿರೋ ಮಗು ಮೇಲೆ ನಾನ್ ಪ್ರಮಾಣ ಮಾಡಿ ಹೇಳ್ದೆ, ನೋಡಿ ನಿಮ್ ಮನೇಲಿ ನೀವ್ ಬಸ್ ಚಾರ್ಜ್ ಎಷ್ಟು ಕೊಟ್ಟಿದ್ರು ಅಷ್ಟು ದುಡ್ಡು ಮಾತ್ರ ಬಿಟ್ರೆ ನಾನ್ ನಿಮ್ ಮನೇಲಿ 1 ರೂಪಾಯಿ ಕಳ್ತನ ಮಾಡ್ಕೊಂಡು ನಮ್ಮ ಅಜ್ಜಿಗೆ ತಗೊಂಡು ಕೊಟ್ಟಿದ್ದೆ, ನಾನು ಅಂದ್ಬಿಟ್ಟು ಮಗು ಮೇಲೆ ಆಣೆ ಮಾಡಿಟ್ಟೆ ಸರ್. ಆಮೇಲೆ ನಂಬಿಕೆ ಬತ್ತು ಅವ್ರಿಗೆ. ಅದಾದ್ಮೇಲೆ 1 ಕೆಜಿ ಹಣ್ಣು, ಒಂದು ನೀನ್ ಪ್ರೆಗ್ನೆಂಟ್ ಇದ್ಯಾ, ಒಂದು ಪ್ರೀತಿ, ಒಂದು ಮಮಕಾರ, ಒಂದೇ ಒಂದ್ ಹಣ್ಣು, ಏನಂದ್ರೆ ಏನೂ ಇಲ್ಲ ಸರ್, ಏನಂದ್ರೆ ಏನೂ ಇಲ್ಲ ಅವಾಗ. ಆಮೇಲೆ ಪ್ರೆಗ್ನೆಂಟು ಸೀಮಂತ ಮಾಡ್ಬೇಕು ನಮ್ಮತ್ತೆ,
ಸೀಮಂತ ಬೇರೆ ಮಾಡ್ಬೇಕೇನೋ ಅಂತ ಕೇಳಿದ್ರೆ, ಜನ ಎಲ್ಲ ಆಡ್ಕೊತಾರಲ್ಲಮ್ಮ ಮಾಡ್ಬಿಡ್ಬೇಕು ಅಂತ ಅಂದ್ರು. ಸರಿ ಅಂದ್ಬಿಟ್ಟು ಈ ಒಂದ್ ಸೀರೆ ಉಡ್ಸಿ ಅದು ಅಷ್ಟೊಂದು ಮೂಮೆಗೆ, ಅದು ಬೇರೆ ನೀನು ಊರ್ಗ ಹೋಗ್ತಿಯಲ್ವಾ ಬಾಣ್ತನಕ್ಕೆ, ಯಾವನ್ನಾರ ನೋಡ್ ಹಿಡ್ಕೊಂಡ್ ಬಿಟ್ಟಿಯ ಹುಷಾರು ಅಂತ ಹೇಳ್ಬಿಟ್ಟು, ಮತ್ತೆ ತಿರ್ಗಾ ನಿನ್ನ ಪೂರ್ತಿ ಚೆಕ್ ಮಾಡಿ ಕಳಿಸ್ತೀನಿ ನಿನ್ನ, ಹಂಗೆ ಕಳ್ಸಲ್ಲ ಯಾಕಂದ್ರೆ ನಮ್ಮನೇಲಿ ದುಡ್ಡೆಲ್ಲ ಕಳ್ತನ ಆಗ್ತಿದೆ ಅಂತ ಹೇಳಿದ್ರು. ಸರಿ ಸರಿ ರೀ ಆಯ್ತು ಅಂತ ಅಂದ್ಬಿಟ್ಟು ಅದಕ್ಕೂ ಒಪ್ಕೊಂಡೆ ಸರ್, ನಾನು ನನ್ನನ್ನ ಪೂರ್ತಿ ಚೆಕ್ ಮಾಡಿನೇ ಕಳಿಸಿ ನನ್ನನ್ನ, ನನ್ನ ನಮ್ಮಜ್ಜಿ ಕಷ್ಟದಲ್ಲಿದ್ದಾಗೂ ಒಬ್ರು ಸಹಾಯ ಕೇಳಿಲ್ಲ, ಒಬ್ರು ಎಲ್ಪ್ ಕೇಳಿಲ್ಲ, ಏನಂದ್ರೆ ಏನು ಕೇಳಿಲ್ಲ, ಬಂದಿರೋ ದುಡ್ಡಲ್ಲಿ ನಮ್ಮನ್ನ ಸಾಕಿದ್ದಾಳೆ ಸಲ್ಬಿದ್ದಾಳೆ, ಕೆಟ್ಟ ಬುದ್ಧಿ ಕಲ್ಸಿಲ್ಲ ಏನಿಲ್ಲ, ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾರೆ ಅಂದ್ಬಿಟ್ಟು ನನ್ ತುಂಬಾ ನೋವು ತಿಂದಿದ್ದೀನಿ ಸರ್ ನಾನು. ಸರಿ ಅಂದ್ಬಿಟ್ಟು ಎಲ್ಲ ಸೀಮಂತ ಮಾಡಿದ್ರು, ಸೀಮಂತ ಮಾಡಿದ್ಮೇಲೆ ನಮ್ಮ ಯಜಮಾನ್ರ ಕೈ ಹಿಡಿದು ನಾನು ರೂಮ್ ಕರ್ಕೊ ಬಂದೆ. ರೀ ನೋಡ್ರಿ ನಾನು ಹೋಗ್ತಾ ಇದ್ದೀನಿ, ನಾನೆಲ್ಲ ಚೆಕ್ ಮಾಡಿ, ನೀವು ನಿಮ್ಗೆ ಮನ್ಸು ತೃಪ್ತಿ ಆಗ್ಬೇಕು, ಚೆಕ್ ಮಾಡಿ ನನ್ನ, ನಾನೇನು ತಗೊಂಡ್ ಹೋಗ್ತಿಲ್ಲ, ಬ್ಯಾಗು ಚೆಕ್ ಮಾಡ್ಕೊಳ್ಳಿ, ನನ್ನನ್ನು ಚೆಕ್ ಮಾಡಿ, ನಾನೇನು ಒಂದ್ ರೂಪಾಯಿ ನಾ ನಿಮ್ ಮನೆ ತಗೊಂಡ್ ಹೋಗ್ತಿಲ್ಲ ಅಂತ ಹೇಳಿ ಚೆಕ್ ಮಾಡಿದಕ್ಕೆ, ಸರಿ ಸರಿ ನೀನು ಜನಗಳ ಮುಂದೆ ನಾಟಕ ಮಾಡ್ಬೇಡ ನಡಿ ನಡಿ ನೀನು ಅಂತ ಅಂದ್ಬಿಟ್ಟು ಕಳ್ಸಿದ್ರು. ಕಳ್ಸಾದ್ಮೇಲೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸರ್, ನಮ್ಮ ಮನೇಲಿ ಅಷ್ಟು ಕೋಟ್ಯಾಧೀಶರಲ್ಲ ಲಕ್ಷಾಧೀಶರಲ್ಲ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಡೆಲಿವರಿ ಮಾಡಿಸಿದ್ರು ಸರ್. ಅದಕ್ಕೂ ಬೈದ್ರು ಸರ್, ಗೌರ್ಮೆಂಟ್ ಆಸ್ಪತ್ರೆ ಡೆಲಿವರಿ ಮಾಡಿಸ್ಬೇಕಿತ್ತ, ಗೌರ್ಮೆಂಟ್ ಆಸ್ಪತ್ರೆ ನನ್ ಮಗ ಉಡ್ಬೇಕಿತ್ತ ಅಂದ್ಬಿಟ್ಟು ಬೈದ್ರು ಬೈದ್ರು ಬೈದ್ರು. 15 ದಿವಸಕ್ಕೆಲ್ಲ ಬಂದು ಕಪ್ಪಾಳಕ್ಕೆ ಇಟ್ಕೊಂಡು ನೋಡಿದ್ರು ಸರ್, ಮಗು ಸಣ್ಣಕ್ಕಿದೆ, ಯಾಕಿದೆ ಮಗು ಸಣ್ಣಕ್ಕೆ, ನೀನು ಆ ಮಗುನ ಚೆನ್ನಾಗಿ ನೋಡ್ಕೊಂಡಿಲ್ಲ ನಾವು ಅಂದ್ಬಿಟ್ಟು ಕಪ್ಪಾಳಕ್ಕೆ ಹೊಡೆದ್ರು ಸರ್. ಅವಾಗ 15 ದಿವಸ ಬಾಣ್ತಿಲಿ ನೋಡಕ್ ಬಂದಿರೋದು ಮಗು ಹುಟ್ಟಿ 15 ದಿವಸ ಬಂದಿದ್ದಾರೆ, ಅದು ಬಿಟ್ರೆ ಕರ್ಕೊಂಡು ಹೋಗೋದಿಕ್ಕೆ 4 ತಿಂಗಳು ತುಂಬಿ 5ನೇ ತಿಂಗಳು ಬಿದ್ದಾಗ ಮಗುನ್ ಕರ್ಕೊಂಡು ಹೋಗೋದಿಕ್ ಅವಾಗ ಬಂದಿ ನೋಡ್ಕೊಂಡು ಹೋಗಿದ್ದಾರೆ ಸರ್. ಅವಾಗ ಬಂದಿ ನಮ್ಮ ಅತ್ತೆ ಮಾಮೂಲಿ ನಾರ್ಮಲ್ ಆಗಿ ನೀನು ಹಳ್ಳಿಲ್ ಹುಟ್ಟಿದ್ಯಾ ಹಳ್ಳಿಲ್ ಬೆಳ್ದಿದ್ಯಾ, ಕೆಲ್ಸ ಮಾಡು ಚೆನ್ನಾಗಿ, ಏನೂ ಆಗಲ್ಲ ಚೆನ್ನಾಗ್ ಕೆಲ್ಸ ಮಾಡು, ಹಂಗೆ ಹಿಂಗೆ ಅಂತ ಇದ್ ಮಾಡ್ಬಿಟ್ಟು ಅವಾಗೂ ಹಿಂಸೆ ಕೊಟ್ಟು ಸರ್. ನಾನ್ ತಣ್ಣೀರೆಲ್ಲ ಮುಟ್ಟಿ ಇವಾಗ ನಾನ್ ಅನ್ಭವಿಸ್ತಾ ಇದೀನಿ ಸರ್, ಇವಾಗ ನನ್ನ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಿ ನಾನ್ ಅನ್ಭವಿಸ್ತಾ ಇದೀನಿ, ಅವತ್ತೆಲ್ಲ ಅವ್ರ ಚಿತ್ರಹಿಂಸೆ ಕೊಟ್ಟಿದ್ದಕ್ಕೆ ಇವತ್ತು ದೇವ್ರು ನನಗೆ ಈ ತರ ಚಿತ್ರಹಿಂಸೆ ಕೊಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ನಮ್ಮ ಯಜಮಾನ್ರು ಮಗುಗೆ ಹಾಲು ಕುಡಿಸ್ತಾ ಇದೀನಿ ಸರ್, ಹಾಲಲ್ಲಿ ಕುತ್ಕೊಂಡು ನಮ್ಮ ಯಜಮಾನ್ರು ಎಲ್ಲೋ ಹೋಗಿದ್ರು, ಬಂದು ಸೋಫಾ ಮೇಲೆ ಕುತ್ಕೊಂಡ್ರು, ಬಂದು ಕೇಳ್ತಾರೆ ಸರ್ ನೀನು 5 ತಿಂಗಳು ನಿಮ್ ಅಜ್ಜಿ ಮನೇಲಿ ಇದ್ದಲ್ಲ ಯಾರ ಜೊತೆನೂ ನೀನ್ ಮಲ್ಕೊಂಡಿಲ್ವಾ ಅಂತ ಕೇಳ್ತಾರೆ ಸರ್. ಈ ತರ ಮಾತು ಕೇಳಿದ ನೀನು ಮಗುನ ನಾನೇ ಹೇಳ್ಬೇಡ, ಈ ಸರಿ ಕರ್ಪೂರ ಹಚ್ಚಿ ದೇವ್ರ ಮುಂದೆ ನಿಂತ್ಕೋ ನೀನು, ರೀ ಬಾಣ್ತನಕ್ರಿ ಹೋಗಿರೋದು ಕೆಟ್ಟ ಕೆಲ್ ಮಾಡೋದಕ್ಕಲ್ಲ ಅಂತ ಹೇಳಿ ನಮ್ಮ ಯಜಮಾನ್ರಿಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ಸರ್. ಇಲ್ಲ ನೀನು ಕೈ ಮೇಲೆ ಕರ್ಪೂರ ಇಟ್ಕೊಂಡು ದೇವ್ರ ಹತ್ರ ನಿಂತ್ಕೋ, ಇವಾಗ ನೀನ್ ಕೈ ಸುಟ್ರೆ ನೀನು ಯಾರ ಜೊತೆನೋ ಇದ್ದೆ ಅಂತ ಅರ್ಥ, ನೀನ್ ಕೈ ಸುಟ್ಟಿಲ್ಲ ಅಂದ್ರೆ ನೀನ್ ಪವಿತ್ರವಾಗಿದ್ಯಾ ಅಂತ ಅರ್ಥ ಅಂತ ಈ ತರ ಹೇಳಿದ್ರು ಸರ್. ಅದಾದ್ಮೇಲೆ ನಮ್ಮ ಮಗು ಹಾಲು ಕುಡಿತಿದ್ ಮಗುನ ಎತ್ತಿ ಪಡ್ಬೋಕ್ ಇಟ್ಬಿಟ್ಟು ಆವಾಗ ಇಟ್ಕೊಂಡೆ ಸರ್, ನಾನು ಹೋಗಿರೋ ಬಾಣ್ತನಕ್ಕೆ ನಾನ್ ಕೆಟ್ಟ ಕೆಲ್ಸ ಮಾಡೋದಿಕ್ಕಲ್ಲ ಅಂದ್ಬಿಟ್ಟು ಕರ್ಪೂರ ಹಿಡ್ಕೊಂಡೆ ಸರ್, ಕೈ ಸುಟ್ಟು ಸರ್ ಕೈ ಸುಟ್ಟು, ಯಾಕಂದ್ರೆ ಇದು ಆಗಿನ ಕಾಲ ಅಲ್ಲ ಸರ್, ಇದು ಈಗಿನ ಕಾಲ. ಕರ್ಪೂರ ಸುಟ್ಬಿಡ್ತು ಕೈಗಿಟ್ಬಿಟ್ಟೆ, ಓ ನನಗ್ ಗೊತ್ತು ಬಿಡು ನೀನ್ ಎಂತವಳ ಅಂತ ನನಗ್ ಗೊತ್ತು ಬಿಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಮಗು ಮೇಲೆ ಆಣೆ ಮಾಡು ಅಂದ್ರು. ಸರಿ ಅಂದ್ಬಿಟ್ಟು ಮಗು ತಲೆ ಮೇಲೆ ಆಣೆ ಮಾಡಿ ಇಟ್ಟೆ ಸರ್. ಮಗು ತಲೆ ಮೇಲೆ ಆಣೆ ಮಾಡಾದ್ಮೇಲೆ ನಂಬಿದ್ರು, ನನ್ನ ಮತ್ತೆ ಬಂದಾದ್ಮೇಲೆ ಹೇಳ್ದೆ ಅತ್ತೆ ಈ ತರ ಅಂತಾರೆ ನಿಮ್ ಮಗ, ನಾನು ಏನಕ್ಕೆ ಹೋಗಿದ್ದೆ ಮಾಡ್ತಾನ ಕಲು ಹೋಗಿದ್ದು, ನಿಮ್ಮ ಅತ್ತೆ ಈ ತರ ನಿಮ್ ಮಗ ಈ ತರ ಮಗು ಮೇಲೆ ಆಣೆ ಮಾಡು ದೇವ್ರನ್ನ ಕರ್ಪ ಹಚ್ಚು ಅಂತ ಹೇಳ್ತಾರೆ ಸರಿನಾ ಇದು ಅಂತ ಅವ್ರ ಹತ್ರ ಹೇಳಿದ್ದಕ್ಕೆ ಅವ್ರು ಏನು ಮಾತಾಡಿಲ್ಲ, ಅವ್ನ್ ಸರಿನ ಬಿಡು ಅವನು ಹಂಗೆ ಕಾಣ ಬಿಡು ಅಂತ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ರು. ಅದಾದ್ಮೇಲೆ ಮಗುಗೆ ಸ್ವಲ್ಪ ಮೈಸುಡ್ತಿತ್ತು ಸರ್. ನಮ್ಮ ಅತ್ತೆ ಅದಕ್ಕೆ ಇನ್ನೊಂದೇನು ಮಗು ಮೇಲೆ ಆಣೆ ಮಾಡಿದಾಳೆ ಮಗುಗ್ ಜ್ವರ ಬಂದ್ಬಿಡ್ತು ಅಂತ ಎತ್ತಿ ಕೊಟ್ಬಿಟ್ರು ಸರ್. ಅವಾಗ ಅವಾಗ ಅವಾಗೂ ಇಟ್ಕೊಂಡ್ ಬಿಡಿದ್ರು ಸರ್, ನೀನ್ ಸುಳ್ಳು ಹೇಳಿ ಮಗು ಮೇಲೆ ಆಣೆ ಮಾಡಿದೆ ಅದಕ್ಕೆ ಮಗುಗ್ ಜ್ವರ ಬಂದಿರೋದು ಅಂತ ಮಾಡಿದ್ರು. ಅದಾದ್ಮೇಲೆ ತಿರ್ಗಾ ಪ್ರೆಗ್ನೆಂಟ್ ಆಗೋದೆ ಸರ್, ಪ್ರೆಗ್ನೆಂಟ್ ಆದ್ರೆ ನನ್ಗೆ ಗೊತ್ತಿಲ್ಲ ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನನಗ್ ಗೊತ್ತಿಲ್ಲ. ಸುಸ್ತು 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 ಎದ್ದೊಳಕ್ ಆಗ್ತಿಲ್ಲ,
ಕೆಲಸ ಮಾಡಕ್ ಆಗ್ತಿಲ್ಲ, ಏನಂದ್ರೆ ಏನು ಮಾಡಕ್ ಆಗ್ತಿಲ್ಲ. ನಮ್ಮ ಅತ್ತೆ ಒಂದ್ ಕಡೆ ಎದ್ದೇಳು, ಏನ್ ಹಿಂಗ್ ಮಾಡ್ಕೊತೀಯ ಹಂಗೆ ಹಿಂಗೆ ಅಂತ ತುಂಬಾ ಟಾರ್ಚರ್ ಮಾಡ್ತಿದ್ದ ಅಂತ ಹೇಳಿ ಎದ್ದೊಳಕ್ ಆಗ್ತಿಲ್ಲ. ಆಮೇಲೆ ಹಂಗೋ ಹಿಂಗೋ ಮಾಡಿ ನಮ್ಮ ಯಜಮಾನ್ರಿಗೆ ನನ್ಗೆ ಗೊತ್ತಿಲ್ಲ ಅಂತ ಹೇಳಿ ಎದ್ದೊಳಕ್ಕೆ ಆಗ್ತಿಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ರಿ, ನನ್ಗೆ ಏನು ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಕ್ಕೆ ತಿರ್ಗಾ ಪ್ರೆಗ್ನೆಂಟ್ ಅಂತ ಬಂತು. ಅದಿನ ಏ ತೆಗ್ಸ್ಬಿಡ, ಈ ಒಟ್ಟೊಟ್ಟಿಗೆ ಆಗ್ಬಾರ್ದು ತೆಗ್ಸ್ಬಿಡ ಅಂತ ಹೇಳಿದ್ರು ಸರ್. 6 ತಿಂಗಳು 7 ತಿಂಗಳು ಬಾಣ್ತಿಲಿ ತಿರ್ಗಾ ಹೋಗಿ ಅಬಾರ್ಷನ್ ಮಾಡಿಸ್ದೆ ಸರ್. ತಿರ್ಗಾ ಅದಾದ್ಮೇಲೆ ತಿರ್ಗಾ 2-3 ತಿಂಗಳು ಬಿಟ್ಕೊಂಡು ತಿರ್ಗಾ ಪ್ರೆಗ್ನೆಂಟ್ ಆದೆ ಸರ್. ತಿರ್ಗಾ ಅದನ್ನ ನಮ್ಮತ್ತೆ ಹೇಳ್ತಾಳೆ, ಈಗ ಪ್ರೆಗ್ನೆಂಟ್ ಮೇಲೆ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಮೇಲೆ ಪ್ರೆಗ್ನೆಂಟ್ ಮಾಡ್ಕೊಂಡಿದ್ರೆ ಮನೇಲಿ ಯಾವಳ ಕೆಲಸ ಮಾಡ್ತಾಳೆ, ಯಾವಳ ನಾ ಇಕ್ಕಿದೀನಿ ನೀನು ಕೆಲಸ ಮಾಡೋದಿಕ್ಕೆ, ಹೋಗಿ ತೆಗ್ಸಾಕೋ ಇದು ನಾನು ಅಂತ ಹೇಳ್ಬಿಟ್ಲು ಸರ್. ನಮ್ಮ ಮನೇಲಿ ನಮ್ಮಅಮ್ಮ ನಮ್ಮಅಮ್ಮ ಯಾವಾಗೂ ಫೋನ್ ಮಾಡಿದಾಗ ನಾನು ಹೇಳ್ದೆ ಹಿಂಗ್ ಮಾಡಿದ್ರು ಅಂತ ಹೇಳಿದ್ದಕ್ಕೆ ನಮ್ಮಅಮ್ಮ ಇಲ್ಲ ಒಟ್ಟೊಟ್ಟಿಗೆ ಆದ್ರೂ ಆಗೋಗ್ಬಿಡ್ಲಿ, ತೆಗ್ಸಕ್ ಹೋಗ್ಬಿಡಮ್ಮ, ನಿನ್ಗೆ ನಾಳೆ ದಿವಸ ಏನಾದ್ರು ಪ್ರಾಬ್ಲಮ್ ಆಗುತ್ತೆ, ಪ್ರಾಬ್ಲಮ್ ಆದಾಗ ಯಾರೋ ಬರಲ್ಲ ನೀನ್ ನೋಡೋದಿಕ್ಕೆ, ಇವಾಗೇನೋ ಚೆನ್ನಾಗಿದ್ಯಾ ನೋಡ್ಕೊಂತಾರೆ ನೀನ್, ಆಮೇಲೆ ನಿನ್ಗೆ ಏನಾರ ಆಗೋದ್ರೆ ಹೆಚ್ಚು ಕಡಿಮೆ ಆದ್ರೆ ನಿನ್ ಯಾರು ನೋಡಲ್ಲ, ಅದೇನು ಮಾಡ್ಸಕ್ ಹೋಗ್ಬಿಡ, ನನ್ ಮಾತೆಲ್ಲಮ್ಮ ಕೇಳ್ತಾರೆ, ಅದೇನೋ ಏನೋ ಮಾಡ್ಕೊಳ್ಳಿ ಬಿಡು ಅನ್ನೋ ಟೈಮಲ್ಲಿ ತಿರ್ಗಾ ತಕೊಂಡಾಗ ಅಬಾರ್ಷನ್ ಮಾಡ್ಸಿದ್ರು ಸರ್. ಅಬಾರ್ಷನ್ ಮಾಡ್ಸಿದ್ ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣನ ಕಷ್ಟ ಹೆಣ್ಣು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಬೇರೆ ಯಾರು ಸರ್ ಅರ್ಥ ಮಾಡ್ಕೋತಾರೆ. ಬಂದೆ ಮನೆಗ್ ಬಂದಾದ್ಮೇಲೆ ಬೈಯಷ್ಟಾಗ್ ಮಾಡ್ಬಿಡ್ಲ ಸರ್, ಗಂಡನ್ ಜೊತೆ ಮಲ್ಕೊಳಕ್ ಮಾತ್ರ ಗೊತ್ತಾ, ಇನ್ನೇನು ಗೊತ್ತಿಲ್ವಾ ನಿನಗೆ, ಹಂಗೆ ಹಿಂಗೆ ಅಂತ ತುಂಬಾ ಕೆಟ್ಟ ಕೆಟ್ಟಾಗ ಮಾತಾಡ್ಕೊಂಡು ಅಲ್ಲಿ ಆಸ್ಪತ್ರೆಗೆ ಆ ರೀತಿಯಾಗಿ ಬಂದಿದೆ. ಮನೇಲಿ ಈ ತರ ಟಾರ್ಚರ್ ಕೊಡ್ತಿದ್ದಾಳ ನಮ್ಮತ್ತೆ, ಹೋಗು ಬಾತ್ರೂಮ್ ಹೋಗು, ಹಂಗೆ ಸ್ನಾನ ಮಾಡ್ಕೊಂಡು ವಾಪಸ್ ಬಾ, ಬಟ್ಟೆ ಎಲ್ಲ ಒಗ್ದಾಕು, ಅಲ್ಲೇ ಕುತ್ಕೊಂಡು ಬಟ್ಟೆ ಯಾವ ತರ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್, ನಾನ್ ನಿಮ್ ಹತ್ರ ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ ಬಾ ಅಂದ್ರೆ ಹೆಂಗ ಸರ್ ಅದು ಅಬೋಷನ್ ಮಾಡ್ಕೊಂಡ್ ಹೆಂಗ್ ಸರ್ ಆಗುತ್ತೆ ಅದು. ಅದಾಯ್ತು, ಅದಾದ್ಮೇಲೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಹೂ ಬಂದ್ರು, ಒಂದ್ ಫ್ಯಾಮಿಲಿ ಬಂತು ಸರ್. ಫ್ಯಾಮಿಲಿ ಬಂದಾಗ ನಮ್ಮ ಮನೇಲಿ ಹಿಂಸೆ ಮಾಡೋದು, ಟಾರ್ಚರ್ ಮಾಡೋದು, ಜೋರ ಬೈಯೋದು, ಹೊಡಿಯೋದು ಎಲ್ಲ ಪ್ರತಿಯೊಂದು ಅವ್ರು ಕೇಳಿಸ್ಕೊಂಡಿದ್ರು. ಅವ್ರಿಗ್ ಗೊತ್ತಾಯ್ತು ತುಂಬಾ ಕಷ್ಟದಲ್ಲಿ ಇದ್ದಾಳೆ ಇವಳು ಅಂತಂದ್ಬಿಟ್ಟು ಅವ್ರಿಗ್ ಗೊತ್ತಾಯ್ತು. ಅವ್ರಿಗೆ ಅವ್ರ ಹತ್ರ ನಾನು ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಅವರು ನನ್ ದೇವ್ರೇ ಕಳ್ಸುದ್ ಅವ್ರನ್ನ ಏನು ಅಂತ ನನಗೆ ಗೊತ್ತಿಲ್ಲ ಸರ್, ದೇವ್ರೇ ಕಳ್ಸಿರ್ಬೇಕು ಅಂತ ನನ್ನ ಅನಿಸಿಕೆ. ನಾನು ಬಂದ್ರು ಅವ್ರು ಕಷ್ಟನ ಅರ್ಥ ಮಾಡ್ಕೊಂಡ್ರು, ನಮ್ಮ ಮಕ್ಕಳನ್ನ ಒಂದೊಂದ್ ಗಳಿಗೆ ನೋಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು, ಊಟನ ತಿನ್ಸಕ್ ಸ್ಟಾರ್ಟ್ ಮಾಡಿದ್ರು, ಊಟನ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಸರ್ ನನ್ಗೆ. ಎಷ್ಟೋ ದಿನ ಹೊಟ್ಟೆ ಹೊಟ್ಟೆ ಹಸಿವಾಗಿ ಏನು ಮಾಡ್ಕೊಂಡು ತಿನ್ನಾಗಿರೋ ತಕ್ಷಕ್ಕೆ ನಾನು ಇದ್ದೀನಿ ಸರ್. ನಾನು ಅಂತದ್ರಲ್ಲಿ ಅವ್ರು ಏನಾರ ತಿಂಡಿ ಮಾಡಿದ್ರೆ ತಗೊಂಬಂತ ತಗೋ ತಿನ್ಕೋ ತಿನ್ಕೋ ಅವ್ರು ಬರೋಷಲ್ ತಿನ್ಬಿಡು ಅಂತ ಕದ್ದಿ ಊಟ ಕೊಟ್ಟಿದ್ದಾರೆ ಸರ್. ಅವರು ಊಟನ ಕದ್ದು ತಿಂದಿದ್ದೀನಿ ಸರ್ ನಾನು. ಆಮೇಲೆ ಅವರು ಶಿರಡಿಗ್ ಹೋದ್ರು ಸರ್, ಶಿರಡಿಗ್ ಹೋದ್ರು, ಶಿರಡಿಗ್ ಹೋಗ್ತಾ ಬರ್ತಾ ನನ್ಗೆ ಒಂದು ಬಾಬುನ್ ತಗೋಬಂದ್ರು ಸರ್ ನನ್ಗೆ. ತಗೋ ಇಡು ನೀನು, ಪೂಜೆ ಮಾಡು, ನಿನ್ಗೆ ಒಳ್ಳೇದಾಗುತ್ತೆ ಅಂತ ಅಂದ್ರು. ಆಮೇಲೆ ಇಷ್ಟೇ ಸರ್, ದೇವ್ರ ಮನೇಲಿ ಇಟ್ಟಿದ್ದಕ್ಕೆ ನಮ್ಮತ್ತೆ, ಅವರು ಗುರುಗಳು ದೇವ್ರ ಮನೇಲಿ ಇಡಬಾರ್ದು, ಎತ್ತು ನೀನು ಬೇರೆ ಕಡೆ ಇಟ್ಕೊ ನೀನು ಅಂತ ಹೇಳಿದ್ರು ಸರ್. ಸರಿ ಆಯ್ತು, ಅವ್ರಿಗೆ ದೊಡ್ಡವ್ರು ಅವ್ರಿಗೇನೋ ಗೊತ್ತಿರುತ್ತೆ, ನಾನು ಚಿಕ್ಕವಳು ನನ್ಗೇನು ಗೊತ್ತಿಲ್ಲ ಅಂದ್ಬಿಟ್ಟು ಅದನ್ನ ಬಾಬನ್ನ ತೆಕ್ಕೊಂಡು ಬೇರೆ ಕಡೆ ಇಟ್ಕೊಂಡು ಪೂಜೆ ಮಾಡಿದಾಗ ಅದಕ್ಕೂ ಪೂಜೆ ಮಾಡ್ತಿದ್ದೆ. ಸ್ವಲ್ಪ ದಿವಸ ಆದ್ಮೇಲೆ, ಸ್ವಲ್ಪ ದಿವಸ ಅಂದ್ರೆ ತುಂಬಾ ಟೈಮ್ ಹಿಡಿದು ಸರ್ ಅದನ್ನು, ಅವಾಗ ನನ್ನ ಚಿಕ್ಕ ಮಗ ಹುಟ್ಟಿದ ಮೇಲೆ ನನಗೆ ಕಷ್ಟ ಅನ್ನೋದು ಸ್ವಲ್ಪ ತಕ್ಕ ಮಟ್ಟಿಗೆ ಕಡಿಮೆ ಆಯ್ತಾ ಬತ್ತಿ. ಯಾಕಂದ್ರೆ ಅವಾಗ ನಾನು ಎದ್ದಿನ ಇದ್ಕೊಂಡೆ ಸರ್, ನನ್ಗೆಲ್ಲ ಗೊತ್ತಾಗೋಯ್ತು, ನಮ್ಮ ಯಜಮಾನ್ರು ಅಫೇರು, ನಮ್ಮ ಅತ್ತೆ ಏನೇನ್ ಕಸಬು ಮಾಡ್ತಿದ್ದಾಳೆ ಎಲ್ಲ ಪ್ರತಿಯೊಂದು ಗೊತ್ತಾಯ್ತು. ಆಗೊಂದು ನನ್ಗೆ ಒಂದು 20 ಇಯರ್ಸ್ ಆಯ್ತು, ನನ್ಗೊಂದ್ ಸ್ವಲ್ಪ ಬುದ್ಧಿ ಬಂತು, ಎದ್ದಿ ನಿಂತ್ಕೊಂಡೆ ಸರ್ ನಾನು. ಎದ್ದಿ ನಿಂತ್ಕೊಂಡೆ, ಏನಂದ ಮತ್ತೆ ಮಾತಕ್ ಮುಂಚೆ ಬೈಯೋದು, ಏನಕ್ ಬೈತೀರಾ ಮಾತಕ್ ಮುಂಚೆ ಬೈತೀರಾ, ಏ ಅಂತ ತಪ್ಪು ಏನ್ ಮಾಡಿರೋದು ನಾನು, ನಮ್ಮ ಯಜಮಾನನ ನಾನ್ ಪ್ರಶ್ನೆ ಮಾಡೋದಾರ ಅದೇ ಸರ್ ನಾನು. ಏನು ಕೊಡಿತೀರಾ ನನ್ನನ್ನ ನೀವು, ನಾನೇನಾದ್ರು ತಪ್ಪು ಮಾಡಿದೀನಾ, ಇಲ್ಲ ಏನಾರು ತಪ್ಪು ಮಾಡಿದ್ರೆ ನೀವು ಹುಡ್ಕೊಬಿಟ್ಟು ನನ್ನನ್ನ ಸಾಯಿಸ್ಬಿಟ್ರೆ ನಾನು ಒಪ್ಕೊಂತೀನಿ, ನಾನು ತಪ್ಪು ಮಾಡಿದೀನಿ, ನನ್ ಗಂಡ ಈ ತರ ಮಾಡ್ದ ಅಂತ ನಾನು ಹೇಳ್ತೀನಿ. ನಾನು ತಪ್ಪು ಮಾಡಿದಿರಾನೆ ನೀವು ಇಷ್ಟೊಂದು ಚಿತ್ರಹಿಂಸೆ ಕೊಡ್ತೀರಲ್ಲ, ಯಾಕೆ ಇಷ್ಟೊಂದು, ಬೇಡ ಬಿಡು, ನಾನು ಎಲ್ಲ ಕೂಲಿ ಮಾಡ್ಕೊಂಡು ತಿಂತೀನಿ ಬಿಡು, ಇಷ್ಟೊಂದು ಕಷ್ಟದಲ್ಲಿ ಇರ್ಬೇಕನ್ನೋದು ಏನಿದೆ ನನಗೆ, ಯಾರ ಸಪೋರ್ಟ್ ಇಲ್ಲ ಅಂದ್ರೆ ಬೇಡ ಬಿಡು, ಮಕ್ಕಳನ್ನ ಕರ್ಕೊಂಡೋಗಿ ಕೂಲಿ ಮಾಡ್ಕೊಂಡು ತಿನ್ನೋ ಅಷ್ಟು ದೇವ್ರು ನನಗೆ ಶಕ್ತಿ ಕೊಟ್ಟಿದ್ದಾರೆ, ನನ್ನ ಮಕ್ಕಳನ್ನ ನಾನು ಸಾಕ್ತೀನಿ ಅನ್ನೋ ಲೆವೆಲ್ಗೆ ಬಂದೆ ಸರ್ ನಾನು.
ಒಂದ್ಸಲಿ ಮಗುನ್ ತಗೊಂಡ್ ಹೊಟ್ಟೆ ಹೋಗ್ಬಿಟ್ಟಿದೆ ಸರ್ ನಾನು. ಯಾವಾಗ ನಾನು ಓದೆ ಸರ್ ನಾನು, ನಮ್ಮ ಯಜಮಾನ ಸ್ವಲ್ಪ ಸ್ವಲ್ಪ ಒಂದೇ ಒಂದ್ ಚೂರು ಬದ್ಲಾದ್ರು ಸರ್. ಹ್ಮ್, ಯಾವಾಗ ಅವ್ರ ಎಂಟಿ ಯಾವ ರೀತಿ ನೋಡ್ಕೊತಿದ್ಲು, ಎಂಟಿ ಇಲ್ದೇ ಇದ್ದಾಗ ಯಾವ ರೀತಿ ಆಯ್ತು, ಅವಾಗ ಸ್ವಲ್ಪ ಚೇಂಜ್ ಆದ್ರು. ಆಮೇಲೆ ತಿರ್ಗಾ ಮತ್ತೆ ಬಂದು ಕರ್ಕೊ ಬಂದ್ರು ಸರ್ ನನ್ನನ್ನ. ಸರಿ ಆಯ್ತು ಬಾ. ಆಮೇಲೆ ನಮ್ಮ ಅತ್ತೆ ಹೇಳದ್ನಲ್ಲ ಸರ್, ಒಬ್ರು ನಾ ಮಾಡ್ಕೊಂಡಿದಾರೆ ಅಂತ ಹೇಳದ್ನಲ್ಲ ಸರ್, ಅವ್ರು ಬಂದು ಕರ್ಕೊ ಬಂದ್ರು ಸರ್ ನನ್ನನ್ನ. ಅವ್ರು ಬಂದು ಇರ್ಲಿ ಬಾಮ್ಮ ನಾನಿದ್ದೀನಿ, ಬಾಮ್ಮ ಎಲ್ಲದಕ್ಕೂ ನಾನಿದ್ದೀನಿ, ನಿನ್ಗೇನೇ ಆದ್ರೂ ನಾನಿದ್ದೀನಿ, ನಿನ್ ತಂದೆ ಸ್ಥಾನದಲ್ಲಿ ನಾನಿದ್ದೀನಿ. ಅವರು ಒಳ್ಳೆಯವ್ರು ಇದ್ರು ಸರ್, ಅವರು ಅವ್ರ ಅಪ್ಪ ತುಂಬಾ ಒಳ್ಳೆಯವ್ರು ಇದ್ರು ಸರ್. ಕಷ್ಟ ಸುಖ ದೇಶ ಎಲ್ಲ ಪ್ರತಿ ಒಂದು ತಿಳ್ಕೊಂಡಿದ್ರು ಸರ್ ಅವರು. ಆದ್ರೆ ಇವ್ರ ಕೈಗೆ ಹೆಂಗ್ ಸಿಕ್ಕಿದ್ರು ಅಂತ ನನಗ್ ಗೊತ್ತಿಲ್ಲ. ಅವ್ರ ಹೆಂಡತಿ ಇಲ್ಲೇ ಪಕ್ಕದಲ್ಲೇ ಇದಾರೆ, ಅವ್ರಿಗೂ ಎರಡ್ ಮಕ್ಳಿದ್ದಾರೆ, ಅವ್ರ ಹೆಂಡತಿನೂ ತುಂಬಾ ಕಷ್ಟಪಟ್ಟಿದ್ದಾರೆ ಸರ್, ತುಂಬಾ ಕಷ್ಟಪಟ್ಟಿದ್ದಾರೆ. ಈ ಅಮ್ಮ ನಮ್ಮತ್ತೆಯಿಂದ ಅವ್ರು ತುಂಬಾ ಕಣ್ಣಲ್ಲಿ ನೀರ್ ಹಾಕಿದ್ದಾರೆ. ಇವತ್ತಿಗೂ ನನ್ನನ್ನ ನನ್ನ ಹತ್ರ ಹೇಳ್ಕೊಂತಾರ ಅವ್ರು, ಈ ತರ ಎಲ್ಲಾ ಮಾಡಿದ್ದಾರೆ, ಈ ತರ ಎಲ್ಲಾ ಮಾಡಿದ್ದಾರೆ, ಇವತ್ ನನ್ನ ಹತ್ರ ಹೇಳ್ಕೊಂತಾರೆ. ಅದಕ್ಕೆ ನಾನು ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ ಅಂತಿ, ಇವತ್ತು ದೇವ್ರ ನಿಮ್ ಕಡೆ ಇದಾನಲ್ವಾ ಬಿಡಿ ಅಂತ ನಾನು ಅವ್ರಿಗೆ ಹೇಳ್ತೀನಿ ನಾನು. ಅದಾದ್ಮೇಲೆ ಅವ್ರು ಬಂದು ನನ್ನನ್ನ ಕರ್ಕೊ ಬಂದ್ರು ಸರ್. ಕರ್ಕೊ ಬಂದು ಒಂದ್ ಸಮಾಧಾನ ಮಾಡಿ ನನ್ನನ್ನ ಕರ್ಕೊ ಬಂದ್ರು, ಬಾಮ್ಮ ಗಂಡನ್ ಹೆಂಡತಿ ಬೇಕು, ಹೆಂಡತಿ ಗಂಡ ಬೇಕು, ಮಕ್ಳ ಮೇನ್ ಮಕ್ಳಿಗೊಂದು ಜೀವನ ಬೇಕು, ಮಕ್ಳನ್ನ ಚೆನ್ನಾಗ್ ನೋಡ್ಕೊಡ್ರಿ, ಚೆನ್ನಾಗ್ ಬೆಳೆಸ್ರಿ ಮಕ್ಳನ್ನ, ಬಾಮ್ಮ ಅಂದ್ಬಿಟ್ಟು ಕರ್ಕೊ ಬಂದ್ರು ಸರ್. ನಾ ಬಂದೆ ಸರ್, ನಾನು ಬಂದೆ. ಆಚಾರ ನಮ್ಮಜ್ಜಿ ತೀರ್ಕೊಬಿಟ್ಟಿದ್ರು, ನಮ್ಮಜ್ಜಿ ತೀರ್ಕೊಬಿಟ್ಟಿದ್ರು. ಹೇಳೋದಿದ್ರೆ ಸರ್ ತುಂಬಾ ತುಂಬಾ ಇದೆ ಸರ್, ನೆನ್ಪ್ ಮಾಡ್ಕೊಂಡು ಹೇಳ್ತಾ ಇದೀನಿ ಸರ್ ಇದನ್ನ. ಅದಾದ್ಮೇಲೆ ಸರ್ ಅವ್ರು ಕರ್ಕೊ ಬಂದ್ರು ವಾಪಸ್. ಕರ್ಕೊ ಬಂದು ಸ್ವಲ್ಪ ದಿವಸದ ಮಟ್ಟಿಗೆ ಚೆನ್ನಾಗಿತ್ತು ಸರ್ ಸಂಸಾರ ಅನ್ನೋದು, ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನಾವು ಮೇಲೆ ಮನೆಗ್ ಶಿಫ್ಟ್ ಆದ್ವಿ ಸರ್. ನಾವಿರೋ ಮನೆ ಸಾಕಾಗಲ್ಲ ಅನ್ಬಿಟ್ಟು ಮೇಲೆ ಮನೆಗ್ ಶಿಫ್ಟ್ ಆದ್ವಿ ನಾವು. ಮೇಲೆ ಮನೆಗ್ ಶಿಫ್ಟ್ ಆದ್ಮೇಲೆ ನಮ್ಮತ್ತೆ ವಾಕಿಂಗ್ ಮಾಡೋದು, ಅವ್ರ ಫಿಗರ್ ಮೇಂಟೈನ್ ಮಾಡ್ಕೊಳ್ಳೋದು, ಈ ತರ ಅವ್ರ ಬಾಡಿ ಮೇಲೆ ಅವರು ಇದಾದ್ರು ಮಕ್ಳನ್ನ ನೋಡ್ಕೊತಿದ್ದಲ್ಲ ಸರ್, ಮಕ್ಳನ್ನು ನೋಡ್ಕೊಂಡು ಕೆಲ್ಸಾನು ಮಾಡಿ ಅಡ್ಗೆನು ಮಾಡೋದು, ಈ ತರ ಎಲ್ಲ ನನ್ನ ಕೈಲಿ ಆಗ್ತಿದ್ದಿಲ್ಲ. ನಮ್ಮತ್ತೆ ಎಕ್ಸೈಸ್ ವಯಸ್ಸು ಎಷ್ಟು ಆಕೆಗೆ ಈ ಸರ್? ಇವಾಗ ಸರ್ ಒಂದು 54 ವರ್ಷ, 54 55 55 ಅಷ್ಟೇ ಸರ್. ಬಟ್ ನೀವು ಹೇಳ್ತಾ ಇರೋ ಸಮಯದಲ್ಲಿ ವಯಸ್ಸು ಎಷ್ಟು? 45 40 42 ಅಷ್ಟೇ ಸರ್. ಅವರು 15 ವರ್ಷಕ್ಕೆ ಮದುವೆ ಆಗಿ 16 ವರ್ಷಕ್ಕೆ ಮಗು ಆಗಿತ್ತಂತೆ ಸರ್ ಅವ್ರಿಗೂ. ಮಗುನ ನೋಡ್ಕೋಬೇಕು, ನಾನ್ ಕೆಲ್ಸ ಮಾಡ್ತೀನಿ, ಇಲ್ಲಾಂದ್ರೆ ಮಗುನ್ ನಾನ್ ನೋಡ್ಕೋತೀನಿ, ಕೆಲ್ಸ ಈ ಬೇರೆ ನೀವ್ ಮಾಡ್ಕೋಬೇಕು ಸರ್, ಮಾಡ್ಕೋಬೇಕು ರೀ. ಇನ್ನು 5 ನಿಮಿಷ ಸಮಯ ಇದೆ ತಾಯಿ ನಿನ್ಗೆ. ಮಾಡ್ಕೋಬೇಕು ಸರ್, ಮಾಡ್ಕೋಬೇಕು ರೀ ಅಂತ ಹೇಳ್ದಾಗ ಸರಿ ಆಯ್ತು ಅನ್ಬಿಟ್ಟು ಸರ್ ಲಾಸ್ಟ್ ಅಲ್ಲಿ ಹೇಳ್ಬಿಡ್ತೀನಿ ಸರ್, ಇನ್ನೇನಿಲ್ಲ ಸರ್, ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಸರ್, ಆದ್ರೆ ಇವಾಗ ತುಂಬಾ ಚೆನ್ನಾಗಿದ್ದೀನಿ ಸರ್ ನಾನು. ಬಟ್ ಆ ನಡುವೆ ಎಲ್ಲವೂ ಸರಿ ಹೋಯ್ತು ಅಂದಾಗ ನಿಮ್ಮ ಗಂಡ ಬಹುತೇಕ ಬದಲಾದ್ರು ಅಥವಾ ಆಮೇಲೆ ನಿಜವಾಗ್ಲೂ ಏನಾದ್ರೂ ಸಮಸ್ಯೆ ಆಯ್ತೋ ಆತನಲ್ಲಿ, ಏನಾದ್ರೂ ದೊಡ್ಡ ಬದಲಾವಣೆ ಆಯ್ತು ಸರ್? ತಾಯಿನೇ ಅವರನ್ನ ಮನೆಯಿಂದ ಆಚೆ ಹಾಕಿದ್ರು ಸರ್. ಯಾರನ್ನ? ಮಗನ್ನ. ನಿಮ್ಮಿಬ್ರು ಸೇರಿ ಆಚೆ ಹಾಕುದ್ರ? ಮಗನ್ ನಿನ್ನ ಮನೇಲಿ ಇರ್ಬಾರ್ದು, ಹೋಗ್ತಾ ಇರು ನೀನು ಅಂತ ಹೇಳಿದ್ರು ಸರ್. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ ನನ್ನನ್ನ ಸ್ವಲ್ಪ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸರ್. ನಾನು ಮೊದಲನೇದು ನಾರ್ಮಲ್ ಡೆಲಿವರಿ ಆಗಿತ್ತು, ಎರಡನೇದು ಮಗು ವೇಟ್ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಸಿಸರಿನ್ ಮಾಡಿದ್ರು ಸರ್. ಸಿಸರಿನ್ ಮಾಡೋದ್ರಿಂದ ನನಗೆ ನಮ್ಮತ್ತೆ ನನಗೆ 4 ಫ್ಲೋರ್ ಇಂದ ನೀರ್ ತಗೊಂಡ್ ಬರ್ಬೇಕು ಅಂತ ಆರ್ಡರ್ ಮಾಡಿದ್ರು. ನಾನು 2 ಬಿನ್ಗೆ 4 ಬಿನ್ಗೆ ತಗೊಂಡೋಗಿ ಇಡ್ತಿದ್ದೆ ಸರ್. ನಾನು ಒಂದಿನ ಬಿಟ್ಟು ಒಂದಿನ 4 ಬಿನ್ಗೆ ನೀರ್ ತಗೊಂಡ್ ಹೋಗ್ತಿದ್ದೆ. ಹೋಗ್ತಾ 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 ಏನಾಯ್ತು, ನಡ ಬ್ಯಾಕ್ ಪೇನ್ ತುಂಬಾ ಅಂದ್ರೆ ತುಂಬಾ ಬಂದ್ಬಿಡ್ತಿತ್ತು ಸರ್. ರಬ್ಬರ್ ಎಳ್ದಿ ಹೆಂಗ್ ಬಿಟ್ಟ ಹಂಗ ಆಗ್ಬಿಡ್ತಿತ್ತು ಸರ್. ನಾನು ಹೆಂಗ್ ಹೋಗ್ತೀನಿ ಹೆಂಗ್ ಬರ್ತೀನಿ ಅಂತ ನನ್ಗೆ ಗೊತ್ತಾಗ್ತಾ ಇದ್ದಿಲ್ಲ. ಫಿಲ್ಟರ್ ಹಾಕ್ಸ್ಕೊಡ್ರಿ, ನನ್ನ ಕೈಲಿ ಆಗ್ತಿಲ್ಲ, ಮೇಲೆ ಕೆಳಗಡೆ ಹತ್ತು. ಇದೊಂದೇ ವಿಷಯ ಸರ್. ಓ ನೀನ್ ರಾಜನ್ ಮಗಳ ನೀನು, ನೀನ್ MLA ಮಗಳ ನೀನು, ನೀನ್ ಫಿಲ್ಟರ್ ಹಾಕ್ಸ್ಕೊಡ್ಬೇಕು ನೀನ್ ಅದ್ ಮಾಡ್. ಅಮ್ಮ ಅವಳು ಮನುಷ್ಯನು ಕಣಮ್ಮ, ಅವಳಿಗೂ ಹಂಗ ಅನ್ಬೇಡ, ಅವಳುನು ಒಂದು ಹೆಣ್ಣು ಕಣಮ್ಮ. ನಮ್ಮ ಯಜಮಾನ ಹೆಂಗ್ ಚೇಂಜ್ ಆದ್ರು ಅನ್ನೋದೇ ನನ್ಗೆ ಗೊತ್ತಿಲ್ಲ ಸರ್. ಕಾಲಕ್ರಮೇಣ ಎಲ್ಲಾರ ಬುದ್ಧಿನೂ ಗೊತ್ತಾಗಿ ನನ್ನ ಹೆಂಡತಿ ಒಳ್ಳೆವಳು, ನನ್ನ ಹೆಂಡತಿ ಒಳ್ಳೆವಳು ಅನ್ನೋದು ಅವ್ರ ಮನ್ಸಲ್ಲಿ ಬಂತು ಸರ್. ಹೆಂಗ್ ಚೇಂಜ್ ಆದ್ರು, ಒಂದ್ ಪವಾಡನೆ ನಡೀತು ಅಂತ ನನ್ ಬಾಬಾನ ಯಾವಾಗ ನಾನ್ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದೆ ಸರ್ ನಾನು, ಅವಾಗ ಪವಾಡನೆ ನಡೀತು ಸರ್ ನನ್ ಬದುಕಲ್ಲಿ. ನಾನು ಹೇಳ್ಬೇಕಂದ್ರೆ
ಇದ್ದಂಗೆನೆ ಚೇಂಜ್ ಆದ್ರು. ಆಮೇಲೆ ಅವ್ರ ಅಮ್ಮ ಮನೆ ಬಿಟ್ಟು ಕಳ್ಸಿದಾಗ ಮೇಲೆ ಮನೇಲಿ ಒಂದು ರೂಮ್ ಇತ್ತು ಸರ್, ಆ ರೂಮ್ ಸೇರ್ಕೊಂಡ್ವಿ. ನಮ್ಮ ಯಜಮಾನ ಬಂದಾದ್ಮೇಲೆ ನಾನು ನಮ್ಮ ಯಜಮಾನ್ರಿಂದ ಬರ್ಲೇಬೇಕಲ್ವಾ ಸರ್, ಬರ್ಲೇಬೇಕು. ನನ್ಗೆ ನಮ್ಮ ಯಜಮಾನ್ರು ನನಗೆ ಮೇನ್ ಮುಖ್ಯ, ಯಾಕಂದ್ರೆ ಲಾಸ್ಟ್ ಜೀವನ ಇರೋ ಕೊನೆವರೆಗೂ ಜೀವನ ಅದ ನಮ್ಮ ಯಜಮಾನ್ರ ಜೊತೆ. ನನ್ಗೆ ನಾನು ಅವ್ರಿಂದೇ ಬಂದೆ. ಅವ್ರಿಂದೇ ಬಂದಾದ್ಮೇಲೆ ಅವ್ರು ಹೇಳಿದ್ರು, ಇಲ್ಲ ನಾ ಇವತ್ತು ಸರೋಗಲ್ಲ, ನಾಳೆ ಸರೋಗಲ್ಲ, ನಾವ್ ಇಲ್ಲೇ ಏನ್ ಮಾಡೋಣ, ಇಲ್ಲೇ ಒಂದು ಚಿಕ್ಕದಾಗ ಸ್ಟೌವ್ ತಗೋ ಬರ್ತೀನಿ, ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ತಿನ್ಕೊಂಡು ನಮ್ ಸಂಸಾರ ಬೇರೆ ಮಾಡ್ಕೊಳ್ಳೋಣ ಅಂತ ಅವ್ರು ಬಾಯ್ಲೇ ಬಂತು ಸರ್. ಸರಿ, ನಮ್ಮ ಯಜಮಾನ್ರು ಹೇಳಿದಕ್ಕೆ ಹಾ ಸರಿ ರೀ ಆಯ್ತು ರೀ. ಆಮೇಲೆ ನಾನ್ ಹೇಳೋದನ್ನ ಅವ್ರು ಕೇಳಕ್ ಸ್ಟಾರ್ಟ್ ಮಾಡುದು ಸರ್, ರೀ ಈ ತರ ಅಲ್ಲ ರೀ, ಈ ದಾರಿಲಿ ಹೋಗೋಣ ರೀ, ಈ ದಾರಿಂದ ನನ್ನ ಹತ್ರ ಇರೋ ಒಡವೆ ಎಲ್ಲ ಕೊಟ್ಟು ಒಂದು ಕಾರ್ ತಗೊಂಡ್ರು ಸರ್. ಕಾರ್ ತಗೊಂಡು ಅದ್ರಲ್ಲಿ ಊರ್ನ ಬೆಳಗ್ಗೆ ರಾತ್ರಿ ಓಡಿಸಿ 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 ಅದ್ರಲ್ಲಿ ದುಡ್ಡು ಸಂಪಾದನೆ ಮಾಡಿದ್ರು. ಓಲಾ ಊಬರ್ ಅಂತ ಬರ್ತಿತ್ತಲ್ಲ ಸರ್ ಅವಾಗ, ಇವಾಗೂ ಇದೆ, ಆದ್ರೆ ಅವಾಗ ತುಂಬಾ ಕಷ್ಟ ಇತ್ತು, ಅವಾಗ ತುಂಬಾ ಸಂಪಾದನೆನೂ ಆಯ್ತಿತ್ತು ಸರ್ ಅದ್ರಲ್ಲಿ. ನಾನು ಈ ಕಡೆ ಮಕ್ಕಳನ್ನ ನೋಡ್ಕೊಂಡು ಮನೇಲಿ ಇದ್ರೆ ಅವರು ಹೋಗಿ ದುಡ್ಕೊಂಡ್ ಬರ್ತಿದ್ರು. ಆ ಮನೆ ಹೆಂಗಿತ್ತು ಅಂದ್ರೆ ಸರ್, ರೂಮಲ್ಲೇ ಕಿಚನ್ ಮಾಡ್ಕೊಂಡಿದ್ವಿ, ಅಲ್ಲೇ ಬಾತ್ರೂಮು, ಅಲ್ಲೇ ಮಲ್ಕೊಳ್ಳೋದು, ಆ ತರ ಇತ್ತು ಸರ್ ಅಂತ ಸ್ಥಿತಿ. ಅಂದ್ರೆ ಈ ಮನೆಯಲ್ಲಿ ನಿಮ್ಮ ಅತ್ತೆ ಒಬ್ರು ಇದ್ರ? ಒಬ್ರು ಇದ್ರು ಸರ್. ಅವ್ರಿಗೆ ಸ್ವತಂತ್ರ ಬೇಕು ಸರ್, ಅವ್ರು ಫ್ರೀಡಮ್ ಆಗಿರ್ಬೇಕು ಸರ್, ಒಬ್ರು ಕೈ ಕೆಳಗಡೆ ಇರಬಾರ್ದು, ನಾನು ಯಾಕೆ ಇರ್ಬೇಕು, ನಾನು ನಾನು ಅನ್ನೋ ನಾನು. ಅಂಡ್ ಆ ಕ್ಷಣಕ್ಕೂ ಕೂಡ ಕೆಟ್ಟ ಸಂಬಂಧಗಳು ಇನ್ನೂ ಇದ್ದು ಅವ್ರಿಗೆ? ಇತ್ತು ಸರ್, ಈಗೂ ಇದೆ ಸರ್. ಅಂಡ್ ಈಗಲೂ ನೀವು ಬೇರೆನೇ ಇದ್ದೀರಾ? ಈಗ್ಲೂ ಬೇರೆನೇ ಇದೀವಿ ಸರ್. ಆಮೇಲೆ ಕ್ಯಾಬ್ ಓಡಿಸಿದ್ರು ಸರ್. ಆಮೇಲೆ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದ್ವಿ, ಆ ಮನೆಯಿಂದ ಬೇರೆ ಮನೆಗೆ ಹೋದ್ವಿ. ತಿರುಗ ಆ ಮನೇಲಿ ಯಾರೋ ಇದ್ದವ್ರನ್ನ ನನ್ನ ಹೆಂಡತಿ ಮಕ್ಕಳನ್ನ ನಾನ್ ನಮ್ಮಪ್ಪನ ಕೆಲ್ಸ ಬಂದಿರೋದು ನಮ್ಮಮ್ಮನ್ಗೆ, ಅದ್ರಿಂದ ನಮ್ಮಅಮ್ಮ ಇಷ್ಟು ಲೆವೆಲ್ಗೆ ಬಂದಿದ್ದಾಳೆ. ನಾವ್ ಯಾಕೆ ಈ ತರ ಬಿಸಿಲಲ್ಲಿ ಇಷ್ಟೊಂದು ಕಷ್ಟ ಪಟ್ಕೊಂಡ್ ನಾವ್ ಇರ್ಬೇಕು ಅಂದ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದವ್ರನ್ನ ಖಾಲಿ ಮಾಡಿಸಿದ್ರು ಸರ್. ಬೋಗಿ ತಗ್ಸಿದ್ರು, ಆ ಬೋಗಿ ದುಡ್ಡನ್ನ ಕಾರ್ನ ಮಾರಿ ತಿರುಗಾ ವಾಪಸ್ಸು ಆ ಬೋಗಿ ದುಡ್ಡನ್ನ ಕೊಟ್ಟು ಆ ಮನೆ ಖಾಲಿ ಮಾಡಿಸಿ, ನನ್ನ ಮನೆ, ನನ್ನ ಅಪ್ಪನ ಮನೆ, ನನ್ನ ಅಪ್ಪ ಇಲ್ದಿರ ನಾನ್ ಬಂದಿಲ್ಲ, ನನ್ನ ಅಪ್ಪ ಕೆಲ್ಸ ಪೊಲೀಸ್ ಕೆಲ್ಸ, ನಮ್ಮ ಅಪ್ಪನ ಕೆಲಸದಿಂದ ಇಷ್ಟು ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ಸರ್. ಫಸ್ಟ್ ಫ್ಲೋರ್ ಗೆ ಬಂದ್ವಿ. ಫಸ್ಟ್ ಫ್ಲೋರ್ ಬಂದ್ಮೇಲೆ ತುಂಬಾ ಇನ್ನೂ ಜಾಸ್ತಿ ಟಾರ್ಚರ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ಲು. ಆಮೇಲೆ ಯಾರೇ ಟಾರ್ಚರ್ ಮಾಡಿದ್ರು ನಮ್ಮ ಯಜಮಾನ್ರು ನನ್ನ ಕಡೆ ಇದ್ರು ಸರ್ ಅವಾಗ. ಈ ತರ ಮಾಡ್ತಿದಾರ ನಿಮ್ಮಮ್ಮ, ಈ ತರ ಪಾತ್ರೆ ತೊಳ್ದಿ ದಬ್ಬಾಕಿರೋ ಜಾಗದಲ್ಲೇ ಪಾತ್ರೆಗಳು ತಗೊಂಡೋಗ್ಬಿಡೋದು, ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಸರ್. ಅವ್ರ ಲೆವೆಲ್ಗೆ ಈ ತರ ಎಲ್ಲ ಮಾಡಬಾರ್ದು. ಅವ್ರು ಹೆಣ್ಣು ತನಕ್ಕೆ ಒಂದು ಅವಮಾನ ಸರ್ ಅದು ನಿಜವಾಗ್ಲೂ. ವೆಲ್ ವೆಲ್, ಈಗ ನೀವು ಕಡೆಯಲ್ಲಿ ಹೇಳಿದ್ರಿ ನನ್ನ ಗಂಡ ಅನುಮಾನ ಪಡ್ತಾನೆ, ಏನದು ಅನುಮಾನ ಅಂದ್ರೆ ಸರ್? ನಮ್ಮಮ್ಮ ಹಿಂಗೆ ನಮ್ಮ ಅವರು ಚಿಕ್ಕ ಹುಡುಗನಿಂದನು ನೋಡಬಾರದೆಲ್ಲ ನೋಡ್ಕೊಂಡ್ ಬೆಳೆದ್ ಬಿಟ್ಟಿದ್ದಾರೆ ಸರ್. ನೋಡ್ಬಾರದನ್ನೆಲ್ಲ ನೋಡ್ಕೊಂಡ್ ಬೆಳೆದಾಗ ನನ್ನ ಅಕ್ಕ ಪಕ್ಕ ಇರೋರೆಲ್ಲ ಹೆಂಗಸ್ರೆಲ್ಲ ಇದೇ ತರಾನೇ ಇರ್ಬೇಕು ಅಂತ ಒಂದು ಮನೋಭಾವನೆ ಇಟ್ಕೊಂಡ್ಬಿಟ್ಟಿದ್ರು ಸರ್ ಅವರು. ಯಾವಾಗ ನನ್ನ ಹೆಂಡತಿ ಅವ್ರು ನನ್ನನ್ನ ಯಾವಾಗ ನೋಡ ಸ್ಟಾರ್ಟ್ ಮಾಡಿದ್ರು, ಎಲ್ಲಾರು ಹೆಣ್ಣು ಈ ತರ ಇರಲ್ಲ, ಇರ್ತಾರೆ ಪ್ರಪಂಚದಲ್ಲಿ ಒಳ್ಳೆ ಹೆಣ್ಣುಗಳು, ಹೆಣ್ಣು ಮಕ್ಳು ಇರ್ತಾರೆ ಅಂತ ಅವ್ರ ಮನ್ಸಿಗೆ ಬಂತು ಸರ್. ಅವಾಗ ಚೇಂಜ್ ಆದ್ರು ಸರ್, ಅವ್ರಷ್ಟು ಕವರೇಜ್ ಚೇಂಜ್ ಆದ್ರು ಸರ್. ಇವತ್ತಿಗೂ ನೆನೆಸ್ಕೊತಾರೆ ಸರ್ ನನ್ನ ಹೆಂಡತಿ. ಆ ಚಿಕ್ಕ ಮನೇಲಿ ಬಾಗ್ಲು ಯಾರಾದ್ರೂ ಬಂದು ಒದ್ದಿದ್ರೆ ಒಂದು ಕ್ಷಣ ಬಾಗ್ಲು ಓಪನ್ ಆಗ್ತಿತ್ತು. ಅಂತ ಮನೇಲಿ ಮಕ್ಳನ್ನ ಹಾಕೊಂಡು ತಿನ್ನಕ್ ಅನ್ನ ಇಲ್ದಿರೋ ಟೈಮಲ್ಲಿ ಅಷ್ಟು ಕಷ್ಟ ಪಟ್ಕೊಂಡು ನನ್ನ ಜೊತೆ ಕೈ ಜೋಡಿಸಿ ನಿತ್ಕೊಂಡ್ಲು ಅಂತ ಅದೊಂದಕ್ಕೆ ಇವತ್ವರೆಗೂ ಬೆಲೆ ಕೊಡ್ತಾರೆ ಸರ್. ಅವತ್ತು ಜೊತೆ ನಿಂತಿದ್ದಕ್ಕೆ ನಾನು ರೀ ಒಡವೆ ನನ್ನ ಹತ್ರ ಏನಿತ್ತು ಸರ್, ಒಡವೆನ ಕೊಟ್ಬಿಟ್ಟು ಕಾರ್ ಕೊಡಿಸಿ ಕೊಟ್ಟಿದ್ದ ಅಷ್ಟೇ ಸರ್. ನಾನು ಇನ್ನೇನು ಅವ್ರಿಗೆ ಜೊತೆ ನಿಂತ್ಕೊಳ್ಳಿಲ್ಲ, ಏನಿಲ್ಲ ಸರ್. ಇಲ್ಲ ತಾಯಿ, ಸಿ ಹೌದು ನಿನ್ನ ಮಾತಲ್ಲಿ ಅಂದ್ರೆ ನಿನ್ನ ಅಳು ನನಗೆ ಸಾರಿ ಸಾರಿ ಹೇಳ್ತಾ ಇತ್ತು. ಬಹುಶಃ ಇದಾದ ಮೇಲೆ ಈಕೆ ಬಾಯಿಂದನೇ ಇಲ್ಲ ಸರ್ ಎಮ್ ಎಲ್ ಸರಿ ಹೋಗಿ ಅಂದರೆ ಯಾವ ಧ್ವನಿ ಯಾವ ಹೆಣ್ಣು ಹಳ್ತಾ ಇದ್ಲೋ ಅದೇ ಹೆಣ್ಣು ಪರವಾಗಿಲ್ಲ ಸರ್ ಈಗ ನನ್ನ ಜೀವನ ಚೆನ್ನಾಗಿದೆ ಅಂತ ಹೇಳ್ತಾಳಲ್ಲ, ಈಗ ನಾನೊಬ್ಬ ಸೋನುವಾಗಿ ಆ್ಯಂಡ್ ಈ ಕೆಲಸ ಮಾಡೋನಾಗಿ ಅಥವಾ ಹೀಗೆ ಬದುಕೋನಾಗಿ ನನಗೆ ಆ ಮಾತು ತುಂಬ ಸಂಗೀತದ ಹಾಗೆ ಕೇಳಿಸುತ್ತೆ. ಆ್ಯಂಡ್ ನನಗದು ಬಹಳ ಸಂತೋಷ ಕೊಡ್ತು. ಅದು ಯಾವ ದೈವ ಕೃಪೆಯೋ ಅಥವಾ ನಿನ್ನ ಒಳ್ಳೆತನದ, ಯಾಕಂದರೆ ಒಂದರ್ಥ ಮಾಡ್ಕೊ, ನಮ್ಮ ಆಧ್ಯಾತ್ಮದಲ್ಲಿ ಹೇಳ್ತಾರೆ ಒಬ್ಬ ಮನುಷ್ಯ ಇವತ್ತಿಲ್ಲಿದ್ದಾನೆ, ಒಟ್ಟು ಕಲಿಯುಗದಲ್ಲಿ ಒಂದು ಆತ್ಮ 42 ಜನ್ಮಗಳನ್ನು ಪಡೆಯುತ್ತಂತೆ. ಒಂದು ಆತ್ಮ 42 ಜನ್ಮಗಳನ್ನು, ಅದು ಸತ್ಯಯುಗದಲ್ಲಿ 12 ಜನ್ಮ,
ತ್ರೇತಾಯುಗದಲ್ಲಿ 21 ಜನ್ಮ, ಹಾಗೆ 32 ಜನ್ಮ, ಕಡೆಯಲ್ಲಿ ಕಲಿಯುಗದಲ್ಲಿ 42 ಜನ್ಮ. ಅಂದರೆ ಒಂದು ಆತ್ಮಕ್ಕೆ ಒಂದು ಇಡೀ ಯುಗದಲ್ಲಿ, ನಮ್ಮಲ್ಲಿ ಯುಗಗಳು ಅಂತ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಸತ್ಯಯುಗ, ಕಲಿಯುಗ ಅಂತ್ಯ ಮತ್ತು ಸತ್ಯಯುಗದ ಆರಂಭ, ಇದನ್ನು ಸಂಗಮ ಯುಗ ಅಂತ ಕರೀತಾರೆ. ಬಟ್ ಒಂದು ಕಲಿಯುಗದಲ್ಲಿ ಒಂದು ಆತ್ಮಕ್ಕೆ 42 ಜನ್ಮಗಳು, ಅಂದರೆ ಈಗ ನಮಗಿರೋದು ಒಂದು ಜನ್ಮ, ಈ ಥರದ್ದು 42 ಜನ್ಮ ಅನ್ನೋದು ಒಂದು ನಂಬಿಕೆ. ಅಂದರೆ ಈ ಜನ್ಮ ಅದು ಎಷ್ಟನೇದು ನನಗೆ ಗೊತ್ತಿಲ್ಲ, ಆದರೆ ನಮ್ಮಲ್ಲಿ ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮ ಅಂತ ಎರಡಿದ್ದಾವೆ. ಸಂಚಿತ ಕರ್ಮ ಅಂದರೆ ಇಡೀ ಒಂದು ಯುಗದಲ್ಲಿ ನಿನ್ನ ಪಾಲಿಗಿರುವಂತಹ ದುಷ್ಕರ್ಮ ಅಥವಾ ಸತ್ಕರ್ಮಗಳ ಫಲ, ಒಟ್ಟು ಮೊತ್ತ ಸಂಚಿತ ಕರ್ಮ. ಬಟ್ ಈ ಮನುಷ್ಯನಾಗಿ ಇವತ್ತು ಒಂದು ಹೆಣ್ಣಾಗಿ ಈ ಜನ್ಮದಲ್ಲಿ ಒಂದು ದೇಹವನ್ನು ಧರಿಸಿಕೊಂಡು ಒಂದು ಹೆಸರಿಟ್ಟುಕೊಂಡು ಇವತ್ತೇನು ಬದುಕ್ತಾ ಇದೆಯಲ್ಲ, ಈ ಜನ್ಮದಲ್ಲಿ ಇಷ್ಟು ಅಂತ ಇರುತ್ತಂತೆ. ಅಂದರೆ ನಿನ್ನ ಒಟ್ಟು ಕರ್ಮಗಳಲ್ಲಿ 42 ವಿಭಾಗಗಳನ್ನು ಹಂಚುತ್ತಾರೆ, ಅದು ಒಟ್ಟು ಕರ್ಮ, ಸಂಚಿತ ಕರ್ಮ. ಬಟ್ ಈ ಜನ್ಮದಲ್ಲಿ ಏನು ಹುಟ್ಟಿ ಬಂದಿದೀಯ, ಇವತ್ತು ಅಳತಾ ಇದೆಯಾ, ನಗುತ್ತಾ ಇದೆಯಾ, ಇದಕ್ಕೆ ಅಂತ ಒಂದಿಷ್ಟು ಎತ್ತಿ ಕೊಟ್ಟಿರ್ತಾನೆ ಭಗವಂತ, ಅದನ್ನು ಪ್ರಾರಬ್ಧ ಅಂತ ಕರೀತಾರೆ. ಅಂದರೆ ಒಟ್ಟು ಕರ್ಮ ಸಂಚಿತ ಕರ್ಮ, ಈ ಜನ್ಮಕ್ಕೆ ಅಂತ ಇಟ್ಟಿಟ್ಟ ಕರ್ಮ ಪ್ರಾರಬ್ಧ ಕರ್ಮ. ಅಯ್ಯೋ ಪ್ರಾರಬ್ಧವೇ ಅಂತ ಹೇಳ್ತಾರೆ ತುಂಬ ಹಿರಿಯರು ಅಥವಾ ಈ ಬ್ರಾಹ್ಮಣರು ಅಥವಾ ಈ ಜ್ಯೋತಿಷಿಗಳು. ಈ ಪ್ರಾರಬ್ಧ ಕರ್ಮ ಅಂದರೆ ಈ ಜನ್ಮದಲ್ಲಿ ನಿನ್ನ ಪಾಲಿಗಿರುವ ಒಳ್ಳೆಯದು ಕೆಟ್ಟದ್ದು, ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು, ಒಟ್ಟು ಸೇರಿ ಪ್ರಾರಬ್ಧ. ಆದರೆ ನಿನ್ನ ಕೆಟ್ಟ ಗಳಿಗೆ ನಡೆಯ ಸಮಯದಲ್ಲಿ, ನಿನ್ನ ಕೆಟ್ಟ ಕಣ್ಣೀರಿನ ಸಮಯದಲ್ಲಿ ತುಂಬ ಸಾರಿ ಅನಿಸುತ್ತೆ, ಅಯ್ಯೋ ನಾನು ಏನು ತಪ್ಪು ಮಾಡ್ತಾ ಇಲ್ಲ, ನಾನು ಧರ್ಮದಲ್ಲಿ ಇದ್ದೀನಿ, ಯಾಕೆ ನನಗೆ ಹಿಂಗೆ ಆಗ್ತಾ ಇದೆ. ಆಗ ನಿನ್ನ ಪಾಲಿಗಿರುವ ಈ ಕೆಟ್ಟ ಪ್ರಾರಬ್ಧ ಇದೆಯಲ್ಲ, ಅದು ನೀನು ತಪ್ಪು ಆ ಕ್ಷಣ ಮಾಡಿಲ್ಲ, ಬಟ್ ಹಳೇದು ನಿನ್ನ ಪಾಲಿಂದ ಐತಲ್ಲ, ಬಾಕಿ ಉಳಿದಿದೆಯಲ್ಲ, ಅದು ಕೆಲಸ ಮಾಡ್ತಾ ಇರುತ್ತಂತೆ. ಬಟ್ ಈಗ ನೀನೇನು ಸಡನ್ನ ವಿಶೇಷವಾಗಿ ಏನು ಮಾಡಲಿಲ್ಲ, ಬಟ್ ಒಳ್ಳೇದಾಗಿ ಎಲ್ಲ ಬದಲಾಗ್ಬಿಡ್ತು. ಈಗ ನಿನ್ನ ಪುಣ್ಯಕರ್ಮ ಅಂದರೆ ಇದು ಸತ್ಕರ್ಮ ಕೆಲಸ ಮಾಡೋಕೆ ಶುರು ಮಾಡಿತು. ಅಂದರೆ ಒಂದು ಕಾಲದಲ್ಲಿ ನೀನು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಆ ಕರ್ಮ ಅನ್ನೋದು ಕೆಲಸ ಮಾಡೋಕೆ ಶುರು ಮಾಡಿಬಿಟ್ರೆ, ನೀನು ಏನೇ ಒಳ್ಳೆ ಕೆಲಸ ಮಾಡಿದ್ರು ನಿನ್ನಲ್ಲಿ ತಗ್ಲಾಗ್ತಾ ಇರ್ತಾರೆ ಜನ. ಅಂದರೆ ಹಂಗೆ ಅನಿಸ್ತಾ ಇರುತ್ತೆ, ಇದೇನಪ್ಪ ಒಳ್ಳೇದು ಮಾಡಿದ್ರು ನನಗೆ ಹಿಂಗೆ ಆಗ್ತಾ ಇದೆ, ಅಂದರೆ ಆ ಕರ್ಮಗಳು ಕೆಲಸ ಮಾಡೋಕೆ ಶುರು ಮಾಡಿರ್ತಾವಂತೆ. ಹಾಗಾಗಿ ಈ ಸಮಯದಲ್ಲಿ ನನಗೆ ಅರ್ಥ ಆಗಿದ್ದು, ಎಷ್ಟು ದಿನ ನಿನ್ನ ದುಷ್ಕರ್ಮ ಅಂದರೆ ನಿನ್ನ ಹಳೆಯದು ಯಾವುದನ್ನು ನೀನು ಮುಗಿಸಿದ್ದೀಯ, ಬಟ್ ಈಗ ಶುರುವಾಗಿದೆ. ಆ್ಯಂಡ್ ಈಗ ಇದನ್ನ ಅರ್ಥ ಯಾಕೆ ನಾನು ಇದನ್ನು ಬಿಡಿಸಿ ಹೇಳಿದೆ ಅಂದರೆ, ಇಲ್ಲಿ ಕೇಳ್ತಾ ಇರೋ ಎಷ್ಟೋ ಜನಕ್ಕೆ ಅನಿಸ್ಬೋದು, ಸರ್ ಒಳ್ಳೆತನಕ್ಕೆ ಬೆಲೆ ಇಲ್ಲ ಸರ್, ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂದರೆ ನಿಮಗೇನೋ ಕೆಟ್ಟದ್ದು ಅನುಭವ ಆಗ್ತಾ ಇದೆ, ನೀವು ಒಳ್ಳೆತನದಲ್ಲಿ ಇದ್ದರೂ ನಿಮಗೆ ಕೆಟ್ಟದ್ದು ಆಗ್ತಾ ಇದೆ ಅಂದರೆ, ಅದು ನಿನ್ನೆ ಮೊನ್ನೆಯದಲ್ಲ, ಅದೊಂಚೂರು ಕರ್ಮ ಕಳೀಲಿ, ಸ್ವಲ್ಪ ತಾಳ್ಮೆಯಿಂದ ಇದ್ದುಬಿಡಿ, ಕಾಲಕ್ರಮೇಣ ಅದು ಬದಲಾಗುತ್ತೆ. ಅದನ್ನು ನೀವು ಭಾಬ ಮಾಡ್ದ ಅನ್ಬೋದು, ರಾಯರು ಮಾಡಿದ್ರು, ನಾವು 1000 ಹೆಸರು ಕೊಡೋಣ ಪರವಾಗಿಲ್ಲ, ನಮ್ಮ ನಂಬಿಕೆ. ಬಟ್ ನಿಜವಾದ ವಿಚಾರ ಏನಂದರೆ ಕರ್ಮ ವಿಚಾರಗಳು ಅಲ್ಲಿ ಕರ್ಮ ಸಿದ್ಧಾಂತ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನು ನಾನು ಬಿಡಿಸಿ ಹೇಳಿದ ಕಾರಣ ಇಷ್ಟೇ. ಆ ಬಾಬಾ ಅನ್ನೋ ನಂಬಿಕೆ ಬರೋದು ಅಥವಾ ಇನ್ಯಾವುದೋ ಒಳ್ಳೆಯದಾಗೋದು, ಅದೆಲ್ಲದಕ್ಕೂ ಮೂಲ ಕಾರಣ ನಿನ್ನ ಪಾಲಿಗಿದ್ದ ಸತ್ಕರ್ಮಗಳು ನಿನ್ನ ಗಂಟಿನೊಳಗಡೆ, ನಿನ್ನ ಬುತ್ತಿಯಲ್ಲಿ ಭಗವಂತ ಕೊಟ್ಟು ಕಳಿಸಿದ ಈ ಜನ್ಮದ ಒಳ್ಳೆ ವಿಚಾರಗಳು ಈಗ ಆಚೆ ಬರಲಿಕ್ಕೆ ಶುರುವಾಗಿದ್ದಾವೆ. ಹಾಗಾಗಿ ಯಾರು ಧೃತಿಗಿಡಬೇಡಿ, ಒಳ್ಳೆ ಕಾಲ ಬರುತ್ತೆ ಅಂತ ಹಿರಿಯರು ಇದನ್ನ ಸಿಂಪಲ್ಲಾಗಿ ಹೇಳ್ತಾ ಇದ್ರು, ಬಟ್ ಅದರ ಮೂಲ ವಿಚಾರ ಇದು. ಒಳ್ಳೆ ದಿನ ಬರುತ್ತೆ ಕಾಯಿರಿ, ಒಳ್ಳೆ ದಿನ ಬರುತ್ತೆ ಅಂದರೆ ನಿನ್ನ ಪಾಲಿನ ಒಳ್ಳೆಯ ಬುತ್ತಿ ಬಿಚ್ಚೋದು ತೆರ್ಕೊಳ್ಳುತ್ತೆ ಕಾಯಿರಿ ಅಂತ ಅಷ್ಟೇ. ಹಾಗಾಗಿ ನೀವು ನನ್ನ ಗಂಡನಿಗೆ ನಾನೇನು ಮಾಡಲಿಲ್ಲ ಅನ್ನೋದಕ್ಕಿಂತ ಬಹುಶಃ ಅಷ್ಟೊಂದು ಸಹನೆಯನ್ನು ಕೊಟ್ಟ ಒಂದು ಹೆಣ್ಣು, ಅದಕ್ಕೆ ಹೆಣ್ಣನ್ನು ಕ್ಷಮಾ ಧರಿತ್ರಿ, ಆಕೆ ಸಹನೆ ಉಳ್ಳವಳು, ಆಕೆಗೆ ಭೂಮಿ ತೂಕದ ತಾಳ್ಮೆ ಇದೆ ಅಂತ ಕರೀತಾರೆ. ಆ್ಯಂಡ್ ಆತ ಒದ್ದಾಗ ಒಡೆದಾಗ ಇನ್ನೊಬ್ಬನ ಜೊತೆ ಮಲಗಿದೆಯಲ್ವಾ, ಕತ್ಪು ಕರ್ಪೂರ ಹಚ್ಚು ಅಂದರೆ ಈ ಭಯಂಕರ ಶಬ್ದಗಳನ್ನು, ಭಯಂಕರ ಅಪವಾದಗಳನ್ನು ಕೇಳಿಸಿಕೊಂಡು ಕೂಡ ನೀನು ತಾಳ್ಮೆ ಕೆಡಿಸ್ಕೊಳ್ಳಿಲ್ಲ. ಅದು ನೀನು ಆ ವ್ಯಕ್ತಿಗೆ ಕೊಟ್ಟ ಅಥವಾ ನಿನಗೆ ನೀನು ಕೊಟ್ಟುಕೊಂಡ ದೊಡ್ಡ ಗೌರವ ಅದು. ಆ್ಯಂಡ್ ಇವತ್ತಿಗೇನೇ ಇರಲಿ ತಾಯಿ, ನಿಮ್ಮಂಥವರು ಆ ದುಃಖವನ್ನು, ಅಂದರೆ ಅತ್ತೆ ಯಾಕೆ ಹಂಗೆ ಆಕೆ ಹೆಂಗೆ ಅನ್ನೋದಕ್ಕಿಂತ ನಾನು ಆಧ್ಯಾತ್ಮಿಕವಾಗಿ ಹೇಳೋದಾದರೆ, ಆಕೆ ಕರ್ಮ ಆಕೆ ಅನುಭವಿಸ್ಕೊಳ್ತಾಳೆ, ಬಿಟ್ಬಿಡೋಣ. ಈಗ ಆಕೆ ಇನ್ನೊಬ್ಬರು ಸಂಬಂಧ ಇಟ್ಕೊಂಡಿದ್ದಾಳ, ಹಣದ ಮದ ಇದೆಯಾ ಅಥವಾ ಅಧಿಕಾರದ ಮದ ಇದೆಯಾ ಅಥವಾ ನನಗೆಲ್ಲ ಗೊತ್ತು ಅನ್ನೋ ಮದ ಇದೆಯಾ, ವಾಟ್ ಎವರ್ ಇಟ್ ಈಸ್, ಯಾವುದು ನನ್ನ ಒಳಗಡೆ ಜ್ಞಾನವಾಗಿ ಇರಬೇಕಾದದ್ದು, ಯಾವುದು ಅಹಂಕಾರವಾಗಿ ಬದಲಾಯಿತು, ನೀನು ಒಳ್ಳೆ ಸೊಸೆ ಅನ್ನೋ ಕಾರಣಕ್ಕೆ ಅತ್ತೆಯ ಕರ್ಮವನ್ನು ನೀನು ತಪ್ಪಿಸೋಕ್ಕಾಗಲ್ಲ.
ಹೌದಲ್ವಾ? ಹೌದು ಸರ್. ಹಾಗಾಗಿ ನೀನು ಅವ್ರು ಬಿದ್ದಾಗ ಅವ್ರ ಕರ್ಮಗಳು ಏನೋ ಒಂದು ಆಗಿ ಹಾಸಿಗೆ ಹಿಡಿತಾರಲ್ಲ, ಅವತ್ತು ನೀನು ಹಳೇದನ್ನೆಲ್ಲ ಮರೆತು ಬೇಕಾದ್ರೆ ಸೇವೆ ಮಾಡು, ತಪ್ಪೇ ಇಲ್ಲ ಸರ್. ಇದನ್ನ ನಿಜ ಹೇಳ್ತೀನಿ ಸರ್, ಅವ್ರು ಕೆಳಗಡೆ ಬಿದ್ದಾಗ ನನಗೆ ದೇವ್ರು ಆಯಸ್ಸು ಆರೋಗ್ಯ ಅನ್ನೋದೊಂದು ಕೊಟ್ಟಿದ್ರೆ ಸರ್, ನನ್ ದೇವ್ರ ಮೇಲೆ ಆನೆಗೂ ನಾನು ಮಾಡ್ತೀನಿ ಸರ್. ಇಲ್ಲ ತಾಯಿ, ನೀನು ಮಾಡಬೇಕು. ಅವರು ಏನು ಮಾಡಿದ್ರು ಅಂತ ನೆನೆಸ್ಕೊಂಡು ನಾನು ಅದನ್ನೇ ಮಾಡಿದ್ರೆ ಅವ್ರಿಗೂ ನಿನಗೂ ಅಷ್ಟೇನು ವ್ಯತ್ಯಾಸ ಇಲ್ಲ ಸರ್. ನಾನು ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗಿ ಮನೆ ಬಾಗ್ಲ ಹಾಕೊಂಡು 3-4 ದಿವಸ ಮನೇಲಿ ಇದ್ರು ಸರ್, ಏನಾಗಿದೆ ಅಂತ ಒಂದು ದಿವಸ ಬಂದು ಬಾಗ್ಲು ತಟ್ಟಿ ಅವ್ ಬಿಸಿನೀರ್ ಬೇಕಾ, ಅನ್ನ ಬೇಕಾ, ಗಂಜಿ ಬೇಕಾ ಅಂತ ಒಂದು ದಿನ ಕೇಳಲಿಲ್ಲ ಸರ್. ಒಂದು ಸಾಯೋ ಲೆವೆಲ್ ಹೋಗಿದೆ ಸರ್, ನನ್ಗೆ ಅಷ್ಟು ಕಷ್ಟ ಕೊಟ್ಟಿದ್ದ ಸರ್ ದೇವ್ರು. ನಾನ್ ಏನ್ ಪಾಪ ಮಾಡಿದ್ದೆ ಗೊತ್ತಿಲ್ಲ, ನೀವ್ ಇವಾಗ ಹೇಳಿದ್ರಲ್ಲ ಸರ್ ನನ್ಗೆ ಅರ್ಥ ಆಯ್ತು. ಆದ್ರೆ ದೇವ್ರು ನನ್ ಆ ತರ ಸ್ಥಿತಿ ಕೊಟ್ಟಾಗ ನನ್ ಮಕ್ಳು ನಮ್ಮಮ್ಮ ಸತ್ತೋಗ್ತಾಳೆ ಅನ್ನೋ ಇದು ಬಂದು ತಲೆ ಹತ್ರ ಕುತ್ಕೊಂಡು ಅಳ್ತಿದ್ದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸರ್. ಆ ಟೈಮಲ್ಲಿ ನಮ್ಮಮ್ಮ ಓಡ್ ಬಂದ್ರು. ತಾಯಿ ಏನದ, ಅದೊಂದ್ ತಾಯಿ ಏನದು ದೊಡ್ಡ ಪದ ಸರ್. ಆದ್ರೆ ಒಂದೊಂದ್ ಟೈಮಲ್ಲಿ ತಾಯಿನೂ ಮೋಸ ಮಾಡ್ತಾರೆ ಇಲ್ಲ ಅಂತಲ್ಲ ಸರ್. ಇರ್ಲಿ ಮೈಗ, ಸಮಯ ಕೆಟ್ಟಾಗ ರಾಮನಿಗೆ ಸೀತೆ ಕೂಡ ಪವಿತ್ರಳು ಅಂತ ಕಾಣಿಸ್ಲಿಲ್ಲ. ಇದು ರಾಮನ್ನು ಬಿಡ್ಲಿಲ್ಲ, ಕೃಷ್ಣನ್ನು ಬಿಡ್ಲಿಲ್ಲ. ರಾಮನ ಜನನ ನೂರಾರು ಕಾರಣಗಳಿಗೆ ಆಗಿತ್ತು. ಅಂಡ್ ಆತ ಮಹಾನ್ ಪುರುಷನಾದರೂ ತನ್ನ ಹೆಂಡತಿಯನ್ನು ಸಂಶಯ ಪಡೋ, ಅದರ ಇಂದಿನ ಧರ್ಮದ ಕಾರಣಗಳು ಬೇರೆ ಇದ್ರು ಮೇಲ್ಮುಖವಾಗಿ ನೋಡಿದಾಗ ಅಷ್ಟೆಲ್ಲ ಯುದ್ಧ ಮಾಡಿ ಸೀತಾಮಾತಿಗೇನೆ ಸಮುದ್ರಕ್ಕೆ ಸೇತುವೆ ಕಟ್ಟಿದವನು, ಆಕೆ ಮುಂದೆ ಬಂದು ನಿಂತ್ಕೊಂಡಾಗ ಎಲ್ಲ ರಾಕ್ಷಸರ ಸಂಹಾರ ಆದಮೇಲೆ ಇನ್ನೇನು ಎಲ್ಲ ಆಯಿತು ಅಂದಾಗ ನಿಜವಾದ ವಿಚಾರ ಶುರು ಮಾಡ್ದ ರಾಮ, ನೀನು ಪವಿತ್ರಳೋ ಇಲ್ವೋ ನನಗೆ ಅನುಮಾನ ಇದೆ ಅಂತ. ಅಂದರೆ ಎಲ್ಲವೂ ಮುಗಿದಾದ ಮೇಲೂ ಅದು ಸೀತೆಗೂ ಪರೀಕ್ಷೆ ಹೌದು, ರಾಮನಿಗೂ ಅದೊಂದು ಪರೀಕ್ಷೆ ಹೌದು. ಎಂಥ ಅವತಾರ ಪುರುಷನಿಗೂ ಆ ಮನಸ್ಸಿನ ಚಂಚಲತೆ ಅನ್ನೋದು ಬಿಡಲೇ ಇಲ್ಲ. ಹಾಗೂ ನಮಗೂ ಆಗುತ್ತಮ್ಮ. ಆದರೆ ನನಗಿಲ್ಲೆಲ್ಲದಕ್ಕೂ ಮೀರಿ ಅನ್ನಿಸ್ತಾ ಇರೋದು ಇಲ್ಲಿ ನಿಮ್ಮ ಅಜ್ಜಿಯ ಆಶೀರ್ವಾದ. ಅಂಡ್ ಅಜ್ಜಿಯ ಒಟ್ಟಾರೆ ಬಯಕೆ, ಅಥವಾ ಆ ಅಜ್ಜಿ ಯಾವತ್ತೂ ತಾಯಿಯ ಮದುವೆ ಮಾಡಿಕೊಂಡು ಹೋದಾಗ ತೊಡೆ ಮೇಲೆ ಹಾಕ್ಕೊಂಡು ಮಡ್ಲಲ್ಲಿ ಹಾಕ್ಕೊಂಡು ನಾನು ಇದ್ದೀನಿ ಅಂತ ಹೇಳಿದ್ಲಲ್ಲ, ಅಲ್ಲಿಂದ ಶುರುವಾಯಿತು ನಿನಗೊಂದು ಸಹಾಯ ಹಸ್ತ, ಅಥವಾ ನೀನು ನಿಜವಾಗ್ಲೂ ಬದುಕಿಸಿದ್ದು ಅವರ ಪ್ರಾರ್ಥನೆ. ಯಾಕಂದ್ರೆ ನಮ್ಮಜ್ಜಿ ಕೊನೆ ಕ್ಷಣದಲ್ಲಿ ನಮ್ಮಜ್ಜಿ ನನ್ನನ್ನು ನೋಡ್ಬೇಕು ಅಂದಾಗೂ ಕರ್ಕೊಂಡು ಹೋಗಿಲ್ಲ ಸರ್, ಕರ್ಕೊಂಡು ಹೋಗಿ ಮುಖ ತೋರ್ಸಿಲ್ಲ ಸರ್. ಲಾಸ್ಟ್ ಅಲ್ಲಿ ಇವತ್ತರ್ಗುನು ನನ್ ಚೆನ್ನಾಗಿ ನಮ್ಮಜ್ಜಿ ನನ್ನ ಕಷ್ಟಗಳನ್ನ ನೋಡ್ಕೊಂಡು ಸತ್ತೋಗ್ಬಿಟ್ರು. ನಾನ್ ಚೆನ್ನಾಗಿರೋದನ್ನ ನೋಡಿಲ್ಲ ನಮ್ಮಜ್ಜಿ, ಇವತ್ತರ್ಗು ಕೊರಕ್ತೀನಿ ಸರ್. ನಾನು ಯೋಚನೆ ಮಾಡಬೇಡಮ್ಮ. ಆದರೆ ನಿಮ್ಮ ಅಜ್ಜಿ ಆಗಿದ್ದರು, ಬಟ್ ಅವರವ್ರ ಸಮಯ ಬಂದಾಗ ಅವರವ್ರು ಹೊರಟಿದ್ದಾರೆ. ಆದರೆ ನನಗನ್ಸೋದು ನಮ್ಮ ಜೀವನದಲ್ಲಿ ಆಗುವ ಪ್ರತಿ ಯಶಸ್ಸಿನ ಹಿಂದೆ ನನ್ನ ಪ್ರಾರ್ಥನೆ ಮಾತ್ರ ಅಲ್ಲ, ನನಗೋಸ್ಕರ ಇನ್ನೂ ಯಾವ್ಯಾವುದೋ ಜೀವಗಳು ಕೇಳ್ಕೊಂಡಿರ್ತವಂತ, ಬಟ್ ನಮಗೆ ಗೊತ್ತಿರಲ್ಲ ಅಷ್ಟೇ. ಯಾಕಂದರೆ ಇವತ್ತು ನಿನ್ನ ಬದುಕು ಕೊಂಚ ಬದಲಾಗಿದೆ ಅಂದರೆ ಅದು ನಿನ್ನ ಪ್ರಯತ್ನ ಮಾತ್ರ ಅಲ್ಲ, ನಿನ್ನ ಸಲುವಾಗಿ ಎಲ್ಲೋ ಕೂತು ಒಂದು ಪ್ರಾರ್ಥನೆ ಖಂಡಿತ ಯಾರು ಮಾಡ್ತಿದ್ರು. ಯಾಕಂದರೆ ಪ್ರತಿ ಯಶಸ್ಸು ಕೂಡ ನಮ್ಮ ಹಿರಿಯರು ಭಾಳ ಅದ್ಭುತವಾಗಿ ಹೇಳ್ತಾರೆ. ನೋಡಿ, ಒಮ್ಮೆ ಈ ಸಮುದ್ರದಲ್ಲಿ ಹಡಗಲ್ಲಿ ತುಂಬ ಜನ ಹೋಗ್ತಾ ಇದ್ರು, ಒಂದು 200-300 ಜನ ಹೋಗ್ತಿದ್ರಂತ. ಆಗಿನ ಕಾಲದಲ್ಲಿ ಯಾವುದೋ ಒಂದು ದೊಡ್ಡ ಬಿರುಗಾಳಿ ಬಂದು ಬಂಡೆಗೆ ಹಡಗು ಹೊಡೆದು ಎಲ್ಲೋ ಸತ್ತು ಹೋದರು, ಬಟ್ ಇಬ್ಬರು ಮಾತ್ರ, ದೇವ್ರ ಮೇಲೆ ಭಕ್ತಿ ಇರೋ ಇಬ್ಬರು ಮಾತ್ರ ಹೆಂಗೆಂಗೋ ಆ ಹಡಗಿನ ಅಲಿಗೆ ಪೀಸ್ಗಳಿರ್ತಾವಲ್ಲ ಅದ್ರ ಮೇಲೆ ಹೆಂಗೋ ತೇಲ್ಕೊಂಡು ದಡಕ್ಕೆ ಬರಲಿಲ್ಲ, ಒಂದು ದ್ವೀಪಕ್ಕೆ ಹೋಗ್ಬಿಟ್ರು. ಅಲ್ಲಿ ಒಂದು ನಾ ಇಲ್ಲ, ಒಂದು ನರಿ ಇಲ್ಲ, ಒಂದು ಮನುಷ್ಯ ಇಲ್ಲ, ಒಂದು ಗಿಡ ಇಲ್ಲ, ಏನೂ ಇಲ್ಲ, ಮರಳು ಪ್ರದೇಶ ಅದು. ಒಂದು ದ್ವೀಪ ಅಂದರೆ ಸುತ್ತಲೂ ಸಮುದ್ರ ನಡುವೆ ಒಂದು ಜಾಗ, ಅಲ್ಲಿ ಯಾವ ಹಡಗು ಕೂಗೋಣ ಅಂದರೆ ಯಾರೊಬ್ಬರು ಅಲ್ಲಿ ಬರ್ತಾ ಇಲ್ಲ. ಈ ಇಬ್ಬರು ಹೋಗಿ ಹೆಂಗೋ ಪ್ರಾಣ ಉಳಿತು ಅನ್ನೋದು ಒಂದು ಬಿಟ್ಟರೆ, ಅದು ಊಟ ಇಲ್ಲ, ಇಳ್ಕೊಳಕ್ಕೆ ಮನೆ ಇಲ್ಲ, ಅಥವಾ ಇರೋಕೊಂದು ಜಾಗ ಇಲ್ಲಿ, ಏನೂ ಇಲ್ಲ. ಅವ್ರಿಗೆ ಅರ್ಥ ಆಯಿತು ನಾವು ಅಲ್ಲಿ ನೀರಿಗೆ ಮುಳುಗಿ ಹೆಂಗೆ ಸತ್ತರೋ, ಈಗ ನಾವು ಹೆಚ್ಚು ಕಡಿಮೆ ನಾವು ಸತ್ತಂಗೆ. ಯಾಕಂದರೆ ಇಲ್ಲಿ ಯಾರೂ ಬರಲ್ಲ, ನಮ್ಮನ್ನು ಕಾಪಾಡಲ್ಲ, ನಾವು ಹೆಚ್ಚು ಕಮ್ಮಿ ಸಾಯ್ತೀವಿ, ಏನೂ ಮಾಡಲಿಕ್ಕಾಗಲ್ಲ. ಬಟ್ ಈಗಿರೋ ದಾರಿ ಒಂದೇ, ಇಬ್ಬರು ದೇವರನ್ನು ನಂಬೋರಾಗಿದ್ದರಿಂದ ಸರಿ, ಇಬ್ಬರು ದೇವರನ್ನು ಪ್ರಾರ್ಥನೆ ಮಾಡೋಣ, ಯಾಕಂದ್ರೆ ನಮ್ಗೆ ಉಳಿದಿರೋ ದಾರಿ ಅದೊಂದೇ. ಹಾಗಾಗಿ ಆ ಚಿಕ್ಕದಾಗಿತ್ತು ಆ ದ್ವೀಪ, ಅದನ್ನು ಎರಡು ಭಾಗ ಮಾಡಿದ್ರು. ಅಂದರೆ ಇವರೇ ಒಂದು ಗೆರೆ ಎಳ್ಕೊಂಡ್ರು. ಯಾಕಂದರೆ ಇಬ್ಬರೂ ಪ್ರಾರ್ಥನೆ ಮಾಡ್ತೀವಿ, ಆದರೆ ದೇವರು ಯಾರು ಪ್ರಾರ್ಥನೆಗೆ ಫಲ ಕೊಟ್ಟ ಅಂತ ಹೆಂಗೆ ಗೊತ್ತಾಗಬೇಕು? ನೋಡಿ, ಮನುಷ್ಯನಿಗೆ ಅಹಂಕಾರ ಅನ್ನೋದು, ಅಥವಾ ನಾನು ದೇವರನ್ನು ಕರೆಸಬಲ್ಲೆ ಬದುಕನ್ನು ಉಳಿಸ್ಕೊಳ್ರು ಅಂದರೆ ಇವರು ಯಾರಿಂದ ದೇವರು ಬರ್ತಾರೆ ನೋಡೋಣ ಅನ್ನೋ ಒಂದು ಹಠ ಶುರುವಾಯಿತು ಇವರಿಗೆ.
ಆ ಮರಳುಗಾಡು ಪ್ರದೇಶವನ್ನು, ಆ ದ್ವೀಪವನ್ನು ಗೆರೆಯಲ್ಲಿ ಎರಡು ಭಾಗ ಮಾಡಿ ಆ ತುದಿಯಲ್ಲೊಬ್ಬ ಈ ತುದಿಯಲ್ಲೊಬ್ಬ ಕೂತು ಧ್ಯಾನ ಮಾಡೋಕೆ ತಪಸ್ ಮಾಡೋಕೆ ಶುರು ಮಾಡಿದ್ರು. ಈಗ ದೇವರು ಯಾರಿಗೆ ಕೇಳಿದ್ನೆಲ್ಲ ಕೊಡ್ತಾನೆ ಅಂತ ಇರೋ ವಿಷಯ ಇರೋದು. ಒಬ್ಬ ಆ ಕಡೆ ಕೂತಿದ್ದ, ಒಬ್ಬ ಈ ಕಡೆ ಕೂತಿದ್ದ. ಮೊದಲನೆಯವನು ತುಂಬ ಹಸಿವಾಗಿತ್ತು. ಭಗವಂತ, ನನಗೆ ಭಾಳ ಹಸಿವಿದೆ, ಊಟ ಕೊಡಪ್ಪ ತಂದೆ ಎಂದಾಗ ಹಣ್ಣು ಹಂಪಲು ಊಟ ಎಲ್ಲವಂತೂ ಮೊದಲನೆಯವನಿಗೆ. ಬಟ್ ಎರಡನೇವನು ಬರೀ ಅಲ್ಲೇ ಮಳ್ಗಾಡಲ್ಲಿ ಸುಮ್ಮ ಕೂತಿದ್ದಾನೆ, ಅವನ ಹತ್ರ ಏನೂ ಇಲ್ಲ, ದೂರದಿಂದಲೇ ಇವನು ನೋಡ್ದ. ಬಟ್ ಇವನಿಗೆ ಅಲ್ಲೇ ಹಣ್ಣು ಹಂಪಲು ಅಮೃತ ಭೋಜನ ಎಲ್ಲ ಸಿಕ್ಬಿಟ್ಟಿತ್ತು ಇವನಿಗೆ. ಇವನು ಮನಸ್ಸಲ್ಲಿ ಅಂದ್ಕೊಂಡ, ಅಯ್ಯೋ ಅವನ ಪ್ರಾರ್ಥನೆಯಲ್ಲಿ ಯಾವ ಸತ್ವನೂ ಇಲ್ಲ, ಅವನ ಪ್ರಾರ್ಥನೆಯಲ್ಲಿ ಆ ಭಕ್ತಿ ಇಲ್ಲ, ಹಾಗಾಗಿ ದೇವರು ಅವನಿಗೆ ಕೊಡ್ತಾ ಇಲ್ಲ, ನನಗೆಲ್ಲ ಕೊಡ್ತಿದ್ದಾನೆ ಅಂತ ಊಟ ಆಯಿತು. ಈಗ ಒಂದು ಮಂಚ ಕೇಳ್ದ, ಮಂಚನೂ ಬಂತು. ಯಾಕೋ ಹೆಂಡತಿ ಬೇಕು ಅನ್ನಿಸ್ತು, ಭಗವಂತ ನನಗೊಂದು ಹೆಂಡತಿ ಕೊಡು ಅಂದ. ಅಂದರೆ ಇವನು ಕೇಳಿದ್ನೆಲ್ಲ ಕೊಡ್ತಾ ಇದ್ದಾನೆ, ಆದರೆ ಅವನು ಮಾತ್ರ ಸುಮ್ಮನೆ ಕೂತಿದ್ದಾನೆ, ಅವನ ಹತ್ರ ಏನೂ ಇಲ್ಲ, ದೂರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಅವನ ಪಕ್ಕ ಏನೂ ಇಲ್ಲ. ಇವನು ಹೆಂಡತಿ ಕೇಳಿದ ತಕ್ಷಣ ಸಮುದ್ರದಿಂದ ಒಂದು ಹೆಣ್ಣು ಇವನಿಗೋಸ್ಕರನೇ ಬಂದ್ಲೇನೋ ಅನ್ನೋ ಥರ ಎದ್ದು ಸಮುದ್ರದಿಂದ ಈಜಿ ಬಂದು ಇವನ ಪಕ್ಕ ಕೂತ್ಕೊಂಡ್ಲು. ಆ್ಯಂಡ್ ಎಲ್ಲ ಬೇಡಿಕೊಂಡ, ಎಲ್ಲ ಸುಖಗಳು ಬಂತು, ಬಟ್ ಅವನಿಗೆ ಏನೂ ಬಂದಿಲ್ಲ. ಇನ್ನು ಕಡೆಗೆ ಒಂದು ಹಡಗು ಕೇಳ್ದ, ಗಟ್ಟಿ ಇರೋ ಹಡಗು, ಯಾವ ಬಿರುಗಾಳಿಗೂ ಬಾಗದ ಹಾಗೆ ತಡೆಯೋ ಹಾಗೆ ಒಂದು ಹಡಗು ಕೊಡು, ನಾನು ಹೋಗಿ ನನ್ನ ದೇಶ ಸೇರಬೇಕು ಅಂತ ಒಂದು ಹಡಗು ಕೇಳಿಕೊಂಡ. ಹಡಗು ಬಂತು. ಇವನು ಈ ಹೆಣ್ಣು ಮಣ್ಣು ಎಲ್ಲದರಲ್ಲೂ ಮಜಾ ಮಾಡ್ತಿದ್ದ. ಎಲ್ಲವೂ ಮುಗ್ದಾಯಿತು, ಸರಿ ಎಚ್ಚರ ಆಯಿತು, ಈಗ ನನ್ನ ದೇಶಕ್ಕೆ ಹೋಗೋಣ ಅಂದ್ಕೊಂಡು ಆ ಹಡಗನ್ನು ಕೇಳಿದ್ನಲ್ಲ ಹಡಗಲ್ಲಿ ಹೋಗಿ ಕೂತ್ಕೊಂಡ. ಬಟ್ ಸ್ನೇಹಿತನ ಕಡೆ ನೋಡಿದೆ, ಇವನು ಇನ್ನೂ ತಪಸ್ ಮಾಡ್ಕೊಂಡು ಇಲ್ಲೇ ಕೂತಿದ್ದಾನೆ, ಅವನಿಗೇನೂ ಸಿಕ್ಕಿಲ್ಲ. ಇನ್ನು ಆ ಕಡೆ ನೋಡಿ ಅವನ ಸ್ನೇಹಿತನ ನೋಡ್ದೆ, ಅವನಿನ್ನೂ ತಪಸ್ ಮಾಡಿಕೊಂಡೇ ಕೂತಿದ್ದ. ಒಂದು ಮಗುಳ್ ನಕ್ಕ, ಅಯ್ಯೋ ಏನು ಭಕ್ತಿನೋ, ಅವನ ಭಕ್ತಿ ಶುದ್ಧ ಇಲ್ಲ, ಅದಕ್ಕೆ ಭಗವಂತ ಅವನು ಕೇಳಿದ್ದು ಏನೂ ಕೊಡ್ತಾ ಇಲ್ಲ ಅಂದ್ಕೊಂಡು ಹೊರಡೋಕೆ ಶುರು ಮಾಡ್ದ. ಅಷ್ಟೊತ್ತಿಗೆ ಒಂದು ದೈವವಾಣಿ ಬಂತು, ಮಗು ಯಾಕೆ ನಿನ್ನ ಸ್ನೇಹಿತನನ್ನು ನಿನ್ನ ಬಿಟ್ಟು ಹೋಗ್ತಾ ಇದೆಯಾ ಅಂತ ದೇವರು ಕೇಳ್ದ. ಯಾಕೆ ಅಂದರೆ ಇದೆಲ್ಲ ನಾನು ನನ್ನ ಪರಿಪೂರ್ಣ ಶುದ್ಧ ಭಕ್ತಿಯಿಂದ ಕೇಳಿದಾಗ ನನಗೆ ಸಿಕ್ಕಿರೋ ವರಗಳು, ಅವನ್ನ ಯಾಕೆ ನಾನು ಕುಂಡಿಸ್ಕೊಂಡು ಹೋಗಲಿ? ನಿನಗೆ ಗೊತ್ತಾ ಅವನು ಏನು ಬೇಡ್ಕೊಳ್ತಾ ಇದ್ದ ಅಂತ? ನೀನು ಇಲ್ಲಿ ಏನೇನೆಲ್ಲ ಅನುಭವಿಸ್ತಾ ಇದೆಯೋ, ಯಾವ ಹಡಗು ನಿನಗೆ ಸಿಕ್ಕಿದೆ, ಯಾವ ಹೆಂಡತಿ ಸಿಕ್ಕಿದ್ದಾಳೆ, ಯಾವ ಹಣ್ಣು ಹಂಪಲು ಸಿಕ್ತು, ಅದೆಲ್ಲ ಅವನಿಂದ ಸಿಕ್ಕಿದ್ದು ನಿನಗೆ ಗೊತ್ತಾ ಅಂತ ದೇವ್ರು ಕೇಳಿತು. ಹೌದಾ, ಅವನೇನು ಕೇಳ್ದ, ಅವನಿಂದ ಹೆಂಗೆ ಸಿಕ್ತು, ನನಗಲ್ವ ಇದೆಲ್ಲ ಸಿಕ್ಕಿರೋದು? ಸರಿ, ಏನು ಪ್ರಾರ್ಥನೆ ಮಾಡ್ತಿದ್ದಾನೆ ಅಂತ ಕೇಳ್ತಾನೆ ದೇವರನ್ನ ಇವನು. ಅವನೇನು ಪ್ರಾರ್ಥನೆ ಮಾಡ್ತಿದ್ದ ಗೊತ್ತೇನು? ಭಗವಂತ, ನನ್ನ ಸ್ನೇಹಿತ ಏನು ಕೇಳ್ತಾನೋ ಅದೆಲ್ಲವನ್ನೂ ಅವನಿಗೆ ಕೊಡು ಭಗವಂತ ಅನ್ನೋದು ಅವನ ಪ್ರಾರ್ಥನೆ ಆಗಿತ್ತು. ಆ್ಯಂಡ್ ಅವನ ಪ್ರಾರ್ಥನೆ ಎಷ್ಟು ಗಟ್ಟಿ ಇತ್ತು ಅಂದರೆ, ಯಾಗಿ ಈಗ ಹೆಣ್ಣು ಹಡಗು ಎಲ್ಲ ಯಾವುದನ್ನು ಪಡ್ಕೊಂಡಲ್ಲ, ಇವನು ಪ್ರಾರ್ಥನೆಯಲ್ಲಿ ಕಿಂಚಿತ್ತೂ ಭಕ್ತಿ ಇರಲಿಲ್ಲ, ಇಲ್ಲದೆ ಹೋದರೂ ಕೂಡ ಅವನು ಮಾಡ್ತಿರೋ ಶುದ್ಧ ಪ್ರಾರ್ಥನೆಯಿಂದ ಇವನಿಗೆಲ್ಲ ಸಿಕ್ಕಿತ್ತು. ಆಗ ಇವನ ಕಣ್ಣಲ್ಲಿ ನೀರು ಬಂತು. ಓ, ಹಾಗಾದರೆ ಇದೆಲ್ಲ ಸಿಕ್ಕಿದ್ದು ಅವನಿಂದ ಅಂತ ಅವನನ್ನು ಹೋಗಿ ಕ್ಷಮೆ ಕೇಳಿ ಅವನನ್ನು ಕರ್ಕೊಂಡು ದೇಶ ಸೇರಿಕೊಳ್ತಾನೆ. ಅಂದರೆ ಈ ಮೂಲಕ ನಮ್ಗೆ ಹೇಳ್ತಾ ಇದ್ದಾರೆ, ನನ್ನ ಯಶಸ್ಸು ಕೇವಲ ನನ್ನ ಪ್ರಾರ್ಥನೆಯ ಪ್ರತಿಫಲ ಅಲ್ಲ, ಇದಕ್ಕೆ ನನಗೋಸ್ಕರ ಯಾರೊಬ್ಬರು ಇನ್ನೊಬ್ಬರು ಕಣ್ಣೀರು ಹಾಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ. ಅದು ನಿನ್ನ ಅಜ್ಜಿ ಆಗಿರ್ಬೋದು, ಅಥವಾ ಇನ್ಯಾರು ನಿನಗೆ ಗೊತ್ತಿರೋರಾಗಿರ್ಬೋದು, ಅಥವಾ ನಿನ್ನ ತಂದೆ ತಾಯಿ ಆಗಿರ್ಬೋದು. ಇಲ್ಲ ಇಲ್ಲ, ನೀವು ಸರಿಯಾಗಿ ಗಮನಿಸಿ ನೋಡಿ, ಯಾರೋ ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ಓ, ಇದು ನನಗೆ ಸಿಕ್ಕಿದ್ದು, ನಾನೇ ಪಡ್ಕೊಂಡಿದ್ದು ಅಂತ ಅಂದ್ಕೊಳ್ಳಿಬೇಡಿ. ನಿಮ್ಮ ಜೀವನದ ಪ್ರತಿಯೊಂದು ವಿಚಾರ, ನಿಮಗೆ ಸಿಕ್ಕಿರೋ ಎಲ್ಲ ಗೆಲುವು ಇನ್ನೊಬ್ಬರ ಪ್ರಾರ್ಥನೆಯ ಪ್ರತಿಫಲ. ನಿಜ ಸರ್. ತಾಯಿ ಒಂದು ಹಿರಿ ಜೀವ ಅಂದರೆ ಅದು ಹಾಗೆ ಅಮ್ಮ, ಅದು ಹೆಂಗೆ ನೋಡಿ. ನಿನ್ನೆ ನನ್ನ ಗುರುಗಳು ಒಬ್ಬರು ರಾತ್ರಿ 8:30-9 ಗಂಟೆಯಲ್ಲಿ ಫೋನ್ ಮಾಡಿದಾಗ ಅವರು ಒಂದು ಅದ್ಭುತ ವಿಚಾರ ಹೇಳಿದ್ರು. ಒಂದು ಮಗ ಮಳೆಯಲ್ಲಿ ನೆಂದ್ಕೊಂಡು ಮನೆಗೆ ಹೋಗ್ಬಿಟ್ನಂತೆ. ಅಪ್ಪ ಬೈದ್ನಂತೆ, ಏ ಏನು ಆಸ್ಪತ್ರೆ ಜ್ವರಗಿರೋ ಬಂದರೆ ಏನು ಮಾಡೋದು, ನಿಮ್ಮನ್ನು ಹೆಂಗ್ರು ನಿಮಗೆ ಬುದ್ಧಿ ಹೇಳೋದು ಅಂತ ಅಪ್ಪ ಬೈದ್ನಂತೆ. ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಬೈದ್ರಂತೆ ಮಳೆಯಲ್ಲಿ ನೆಂದ್ಕೊಂಡು ಮನೆಗೆ ಹೋಗಿದ್ದಕ್ಕೆ. ತಾಯಿ ಮಗನನ್ನು ಸೆರಗಲ್ಲಿ ಮಗನ ತಲೆಯನ್ನು ಒರೆಸಿ ತಾಯಿ ಎಲ್ಲರಿಗಿಂತ ಜಾಸ್ತಿ ಬೈದ್ಲಂತೆ, ಮಗನನ್ನಲ್ಲ ಮಳೆಯನ್ನು. ಅಂದರೆ ಅವಳು ಒಂದು ಮಳೆಯನ್ನೇ ಎದುರಾಕೊಳ್ತಾಳೆ ಮಗನಿಗೋಸ್ಕರ, ಒಂದು ಪ್ರಕೃತಿಯನ್ನೇ ಎದುರಾಕೊಳ್ತಾಳೆ ಮಗನಿಗೋಸ್ಕರ, ತನ್ನ ಮಗುವಿಗೋಸ್ಕರ. ಇವರೆಲ್ಲ ಇವನನ್ನು ಬೈದರೆ ಆ ತಾಯಿ ತನ್ನ ಸೆರಗಲ್ಲಿ ಒರೆಸ್ಬಿಟ್ಟು ಆ ಮಳೆಯನ್ನು ಬೈಯೋಕೆ ಶುರು ಮಾಡಿದ್ಲು. ನನ್ನ ಮಗ ಬರಬೇಕಾದ್ರೆ ನೀನು ಬರಬೇಕಿತ್ತ? ಅಂದರೆ ಈ ಪ್ರೀತಿ ಅವರಿಗಷ್ಟೇ ಬರಲಿಕ್ಕೆ ಸಾಧ್ಯ. ತಾಯಿ ಅಂದರೆ ನೀನು ಅಜ್ಜಿನೂ ಆಗಿರ್ಬೋದು.
ಹಾಗಾಗಿ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನನ್ನ ಇವತ್ತು ಅವ್ರು ಜೀವಂತವಾಗಿ ಇಲ್ಲದೆ ಇರ್ಬೋದು ತಾಯಿ, ಬಟ್ ನೀನೇನೋ ಮಾಡಿಕೊಂಡು ನಿನ್ನ ಬದುಕನ್ನು ಅಂತ್ಯ ಮಾಡಿಕೊಳ್ಬೇಡ. ಅವರು ಕಟ್ಟಿಕೊಟ್ಟಿರುವ ನಿನ್ನ ದೇಹ ಅನ್ನೋ ಆ ದೊಡ್ಡ ಶಿಖರವನ್ನು ಇವರು ಯಾರಿಂದಲೂ ಅಂತ್ಯ ಆಗ್ಲಿಕ್ಕೆ ನೀನು ಬಿಡಬೇಡ. ಆ್ಯಂಡ್ ಇದೇ ಸಮಯದಲ್ಲಿ ಹೇಳ್ತೀನಿ, ಅವ್ರು ನಿನಗೇನು ಮೋಸ ಮಾಡಿದ್ರು ಮರೆತು ಬಿಡು, ಭಗವಂತ ನಿನ್ನ ಜೊತೆ ಇದ್ದಾನೆ. ಅವ್ರ ದುಃಖದಲ್ಲಿ ಇದ್ದಾಗ ಸೊಸೆಯಾಗಿ ನಿನ್ನ ಕರ್ತವ್ಯ ನೀನು ಮಾಡಬೇಕು. ಸರ್ ಇನ್ನೊಂದು ಸರ್, ಅವರು ಅವ್ರು ನಾನೇನ್ ಮಾಡಿದೀನಿ, ಅವ್ರು ಏನಕ್ಕೆ ಬೇರೆ ಹೋದ್ರು, ಅವರು ಏನಕ್ಕೆ ನನ್ನಿಂದ ಈ ತರ ನನ್ನ ಯಾಕೆ ಈ ತರ ಏನಕ್ಕೂ ನೋಡ್ಕೊತಿಲ್ಲ ಅವರು ಅಂತ ಅವ್ರು ಯೋಚನೆ ಮಾಡ್ತಿಲ್ಲ ಸರ್. ಮಾತು ಮುಂಚೆ ಶಾಪ ಆಗ್ತಾರೆ ಸರ್, ಆ ಶಾಪ ನನ್ನ ತಟ್ಟುತ್ತ ಸರ್ ಅಂತ ನಾನು ನಿಮ್ಮನ್ನ ಕೇಳ್ಬೇಕು. ಇಲ್ಲ ತಾಯಿ, ನಾನು ಹೇಳ್ತೀನಿ ಕೇಳು. ಶಾಪ ಅನ್ನುವಂಥದ್ದು ನಾನು ಯಾವಾಗಲೂ ಕಾರ್ಯಕ್ರಮದಲ್ಲಿ ತುಂಬ ಸಾರಿ ಹೇಳಿದ್ದೀನಿ, ಅದು ಇನ್ನೊಬ್ಬರಿಂದ ನೊಂದ ಜೀವ. ಇನ್ನೊಬ್ಬರಿಂದ, ಒಬ್ಬರು ಹಣವುಳ್ಳವರು, ಅಧಿಕಾರವುಳ್ಳವರು ಅಥವಾ ಕೈಯಲ್ಲಿ ತುಂಬ ಶಕ್ತಿ ಇರೋರು, ಧರ್ಮ ನಿನ್ನ ಕಡೆ ಇದೆ ಬಟ್ ಬಲ ಅವ್ರ ಕಡೆ ಇದೆ. ಧರ್ಮ ಯಾರ ಕಡೆ ಇರುತ್ತೋ ಅವ್ರು ನೊಂದ ಹಾಕಿದಾಗ ಅದು ಕೆಲಸ ಮಾಡುತ್ತೆ. ಸರ್ ಅವ್ರ ಮಗ ಇವಾಗ ಅವ್ರ ತಾಯಿ ಬುದ್ಧಿ ಪೂರ್ತಿ ಗೊತ್ತಾಗಿ ಅವ್ರ ತಾಯಿನ ನೋಡಿದ್ರೇನೆ ಆಗಲ್ಲ ಸರ್, ಆ ರೀತಿ ಆಗಿದ್ದಾರೆ ಸರ್. ಈಗ ನಾನು ಹೇಳಿದ್ದು ಅರ್ಥ ಆಯ್ತಲ್ಲ, ಶಾಪದ ವಿಚಾರದಲ್ಲಿ ಅವರೇ ಇಡೀ ಜೀವನ ಪೂರ್ತಿ ಬೇರೆಯವ್ರ ಬದುಕು ಹಾಳು ಮಾಡಿ ಅವ್ರ ಶಾಪ ಹಾಕಿದ್ರೆ ಅದು ಕೆಲಸ ಮಾಡಲ್ಲ. ಹಾಗಾಗಿ ನಿನ್ಗೆ ಅವ್ರು ಏನೋ ಆಗ್ತಾರೆ ಅಂದರೆ ಅದು ಅವರೊಳಗಿನ ಕೆಟ್ಟ ವಿಚಾರ ಇನ್ಮೇಲೆ ಆಚೆ ಬರೋಕ್ಕೆ ಶುರು ಆಗ್ತಿದೆ, ಅಥವಾ ಅವ್ರಿಗೆ ಅದು ಇನ್ಮೇಲೆ ಅವರನ್ನು ಕೊಲ್ಲೋಕ್ಕೆ ಶುರು ಮಾಡುತ್ತೆ ಅನ್ನೋದು ಒಂದು ಬಿಟ್ಟರೆ ಅದು ನಿಮ್ಮೇಲೆ ಕೆಲಸ ಮಾಡಲ್ಲ. ಸಿ, ನೀವೇನೋ ಅವ್ರಿಗೆ ಕೆಟ್ಟದ್ದು ಮಾಡಿ ಅವರನ್ನು ಅಯ್ಯೋ ಅನಿಸಿ ಆ ಒಂದು ಒಂಟಿ ಹೆಣ್ಣು ನಿಮ್ಮಿಂದ ಬಹಳ ದೌರ್ಜನ್ಯಕ್ಕೊಳಗಾಗಿ ಆಕೆ ಒಂದು ಮಟ್ಟದ ಶಕ್ತಿಯನ್ನು ಒಂದು ಮಾಡಿ ಒಂದು ಶಾಪ ಅಂತ ಹಾಕಿದ್ರೆ ಅದು ಖಂಡಿತ ಕೆಲಸ ಮಾಡುತ್ತೆ. ಶಾಪ ಅಂದರೆ ಬೇರೆ ಏನೂ ಇಲ್ಲ. ಅವ್ರು ನಮ್ಮ ಯಜಮಾನ್ರು ಸರ್, ಅವರು ತಾಯಿ ಅನ್ನೋದು ಅವ್ರ ಬಾಯಿಲೇ ಬರಲ್ಲ ಸರ್ ಇವಾಗ, ಯಾಕಂದ್ರೆ ಅವ್ರ ತಾಯಿ ಆಸ್ತಿ ವಿಷಯದಲ್ಲಿ ಮೋಸ ಮಾಡಿದ್ರು. ಅವರು ಅವರು ಅವ್ರು ಮಾಡ್ ಅವರು ನಮ್ಮ ಅತ್ತೆ ಮಾಡ್ಕೊಂಡಿದ್ರಲ್ಲ ಸರ್ ಅಂಕಲ್ ಅವರು, ಅವ್ರಿಗೆ ಮಾತ್ರ ಹೆಲ್ಪ್ ಮಾಡಕ್ಕೆ ಮಗನ ಸೈಟ್ನ ಕಿತ್ತು ಅವ್ರಿಗೆ ಕೊಟ್ಟಾಗ ಇವ್ರಿಗೆ ಇರೋ ಬರ ಸ್ವಲ್ಪ ಪ್ರೀತಿನ ಪೂರ್ತಿ ಕಳ್ಕೊಂಡ್ಬಿಟ್ಟಿದ್ದಾರೆ ಸರ್. ತಾಯಿ ಅಂದ್ರೇನೆ ಇಲ್ಲ. ಈಗ ನನಗೆ ಹೇಳೋದು, ನನಗನ್ಸುತ್ತೆ ಇದರಲ್ಲಿ ನಿಮ್ಮ ಗಂಡನೂ ಅನುಭವಿಸ್ಬೇಕಾದ್ರೆ ತುಂಬ ಇದೆ, ಅಣ್ಣನ ಅನುಭವಿಸ್ತಾರೆ. ಸಿ, ಈಗ ನಿನ್ನ ಪರ ಒಳ್ಳೆಯವರಾಗಿದ್ದು ಮಾತ್ರಕ್ಕೆ ಹಳೆಯದನ್ನು ಆತ ಮರಿಬೋದು, ಕರ್ಮ ಮರೆಯಲ್ಲ. ಬಟ್ ಒಂದು ಹೆಂಡತಿಯಾಗಿ ನೀನು ಅದನ್ನು ಕಣ್ಣಾರ ನೋಡಬೇಕಾದ್ರೆ ನಿನ್ನ ಹಣೆ ಬರಹ. ಸಿ, ಈಗ ನಾನು ಒಳ್ಳೆಯವನಾಗಿ ಬದಲಾಗ್ಬಿಟ್ರೆ ನಾನು ನಾನು ಸರಿ ಮಾಡ್ಕೊಂಬಿಟ್ಟಿದ್ದೀನಿ ಅಂದ್ಕೊಂಬಿಟ್ರೆ ಹಳೆಯದು ಬಿಡಲ್ಲ ತಾಯಿ. ನಿಮ್ಮ ಅವ್ರ ತಾಯಿ ಜೊತೆಗೆ ಈತನು ಅನುಭವಿಸ್ಬೇಕಾದ್ರೆ ತುಂಬ ಇದೆ. ಬಟ್ ನಿಮ್ಮಂಥವ್ರ ನೆರಳಲ್ಲಿ ಇರೋ ಕಾರಣಕ್ಕೆ ಅದರ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬೋದು ಅಷ್ಟೇ. ಹಾಗಾಗಿ ನಿಮ್ಮ ಅತ್ತೆಗೆ ಮೊರತು ಊಟ ಹಾಕ್ಲಿಕ್ಕೆ ನೀನು ಹಿಂದೆ ಮುಂದೆ ನೋಡಬೇಡ ಸರ್. ಇವತ್ತು ನಾನು ಅಡಿಗೆ ಮಾಡಿ ಮಕ್ಳಕ್ಕೆ ನಾನಂತೂ ಕೊಡಲ್ಲ ಸರ್, ಮಕ್ಳ ಕೈಲಿ ಕೊಟ್ಟು ಕಳಿಸ್ತೀನಿ ಸರ್. ನಾನು ಕೊಡಲ್ಲ ಅನ್ನೋದಕ್ಕೆ ಏನ್ ರೀಸನ್ ಅಂತಂದ್ರೆ, ನಾನು ಹೋದಾಗೆಲ್ಲಾನು ಏನಾದ್ರೂ ಅಂತಾರೆ ಮನ್ಸು. ಪರವಾಗಿಲ್ಲ ಪರವಾಗಿಲ್ಲ, ನೀನೀಗ ಆ ತೀರಾ ದೊಡ್ಡ ಆತ್ಮೀಯತೆಯನ್ನು ಪಡ್ಕೊಳ್ಳೋ ಅರ್ಹತೆ ಅವ್ರಿಗಿಲ್ಲ. ಬಟ್ ನಾನು ಹೇಳೋದು, ಒಂದು ಜೀವ, ನೀರು, ಅನ್ನ ಇವೆರಡರಿಂದ ಕೊರಗೋಕೆ ಬಿಡಬಾರ್ದು. ಅವನು ಎಂಥ ದೊಡ್ಡ ಶತ್ರುವೇ ಆಗಲಿ ಅನ್ನ ನೀರು ಕೊಡದೇನೆ ಸಾಯಿಸಬಾರ್ದು. ಸಿ, ಅವರು ನೀವು ಮಾತಾಡಿಸ್ದೆ ಹೋದರೂ ಅವ್ರಿಗೇನು ನಷ್ಟ ಇಲ್ಲ, ಮತ್ತು ಅವ್ರು ಹಂಗೆ ಬಂದಿದ್ದವರು, ಅವ್ರು ಅದನ್ನು ಅನುಭವಿಸ್ಕೊಳ್ಳಿ. ಬಟ್ ಅನ್ನ ನೀರು ಇಲ್ಲದೇನೆ ಒಂದು ಜೀವವನ್ನು ಕೊರಗಿಸಬಾರ್ದು. ನಾನು ಕೊಡ್ತಿದ್ದೆ ಸರ್ ಆಫೀಸ್ಗೆ ಬಾಕ್ಸ್ ಕೂಡ ನಮ್ಮನೆಯಿಂದನೇ ಪ್ಯಾಕ್ ಮಾಡಿ ಕಳಿಸ್ತಿದ್ದೆ ಸರ್. ಎಲ್ಲ ಮಾಡಿ ಒಂದ್ ದಿವಸ ಜಗಳ ಬಂದ್ರೆ ಏನ್ ಮಾಡ್ತೀರಿ, ಏನ್ ಮಾಡಿದ್ರಿ, ಎತ್ ಮಾಡಿದ್ರಿ, ಹಂಗೆ ಹಿಂಗೆ ಅಂತ ಬೈದಾಗ ನಮ್ಮ ಯಜಮಾನ್ರಿಗೆ ಕೋಪ ಬಂದು, ನೀನ್ ಇನ್ಮೇಲೆ ಅಡಿಗೆನು ಮಾಡ್ಬೇಡ, ಅವ್ರಿಗೆ ಕೊಡಕ್ ಹೋಗ್ಬೇಡ, ನೀನು ನೋಡು ನನ್ಗೆ ಇಂತಿಂತ ಮಾತೆಲ್ಲ ಅನ್ನಿಸ್ಕೊಳಕ್ ಇಷ್ಟ ಆಗಲ್ಲ ನಮ್ಗೆ, ನೀನ್ ಇನ್ಮೇಲೆ ಕೊಡಕ್ ಹೋಗ್ಬೇಡ ಅಂತ ಇವ್ರ ಇದ್ ಮಾಡ್ಬಿಡ್ತಾರೆ ಸರ್. ಈಗ ನಾನು ಹೇಳೋದು ಒಂದು ಕೆಲಸ, ತೀರಾ ಆಲೋಚನೆ ಬೇಡ. ನಿನ್ನ ಪ್ರಾಬ್ಲಮ್ ಕೂಡ ಇಲ್ಲೊಂದಿದೆ, ನೀನು ಇದನ್ನು ದೊಡ್ಡದು ಮಾಡೋ ಮಟ್ಟಕ್ಕೆ ಹೋಗಬೇಡ. ನಾನು ಹೇಳೋದು ಕೇಳು, ಈಗ ನೀನು ಕೊಟ್ಟರು, ಈಗ ಅವ್ರ ಕೈಲಿ ಅದನ್ನು ಮಾಡ್ಕೊ, ನೀನು ಕೊಡದೆ ಹೋದ್ರೆ ಅವ್ರು ತಿಂತಾರೆ ಅನ್ನೋದಾದರೆ ನಿನ್ನ ಅವಶ್ಯಕತೆ ಅವ್ರಿಗೆ ಬೇಕಿಲ್ಲ. ತೀರಾ ಆಗದೇ ಇರೋ ಪರಿಸ್ಥಿತಿ ಬರುತ್ತಲ್ಲ, ಆಗ ನೀನು ಕೊಡು. ಸರಿ ಸರಿ, ಇದೊಂದೇ ಬೇಕಾಗಿತ್ತು. ವಿಷಯ ಇರೋದು, ಈಗ ನೀನು ಗಂಡ ಹೇಳ್ದ ಅಂತಲೂ ಅಲ್ಲ, ಅಥವಾ ಆಕೆ ಸರಿ ಇಲ್ಲ ಅಂತಲೂ ಅಲ್ಲ, ಆಕೆಗೆ ಮಾಡ್ಕೊಂಡು ಶಕ್ತಿ ಇದೆ. ಆಯ್ತಾ, ನೀನು ಕೊಡದೆ ಹೋದ್ರು ತಿಂತಾಳೆ ಆಕೆ. ಬಟ್ ಮುಂದೊಂದು ದಿವಸ ನಿಮ್ಮ ಅಜ್ಜಿಯನ್ನು ಯಾವ ಸ್ಥಿತಿಯಲ್ಲಿ ನೀನು ನೋಡಿದ್ದು ಕಡೆಯಗಾಲದಲ್ಲಿ, ಆ ಸ್ಥಿತಿ ಈ ಹೆಣ್ಣಿಗೂ ಬರುತ್ತೆ. ಯಾಕಂದ್ರೆ ದೇಹಕ್ಕೆ ನಿನಗೂ ಆಗುತ್ತೆ, ಆಕೆಗೂ ಆಗುತ್ತೆ. ಅವತ್ತು ಯಾವತ್ತೂ ಒಂದು ಎದ್ದೋಳಕ್ಕೆ ಆಗ್ತಿಲ್ಲ ಅಂದಾಗ ಆಕೆ ಕೇಳದೆ ಇದ್ರು ಕೊಡೋದು ಧರ್ಮ. ಆಗ ಮಾಡು, ಈಗ ಪರವಾಗಿಲ್ಲ. ಇಲ್ಲ ಸರ್, ನಾನೇ ನೋಡ್ಕೊಂಡೆ ಸರ್,
ಪಿತ್ತಕೋಶದಲ್ಲಿ ಕಲ್ಲಾಗ್ಬಿಟ್ಟು ಆಪರೇಷನ್ ಮಾಡಿ ಅವಾಗ ಮಗು ತರ ನೋಡ್ಕೊಂಡೆ ಸರ್. ಆಗ ಅವ್ರ ಕೃತಜ್ಞತೆನೇ ಇಲ್ಲ ಸರ್ ಮಗು ತರ. ಪರವಾಗಿಲ್ಲ, ನಾನು ಹೇಳಿದ್ನಲ್ಲ, ನೀನು ಕೃತಜ್ಞತೆ ಸಲ್ಲಿಸ್ಲಿ ಅಂತ ಎಲ್ಲಿವರೆಗೂ ಮಾಡ್ತೀಯೋ ಅದು ಸೇವೆ ಅಂತ ಕರೆಸ್ಕೊಳ್ಳಲ್ಲ. ನಿನ್ನ ಮಕ್ಕಳು ನಿನಗೆ ಕೃತಜ್ಞತೆ ಇಟ್ಕೊಂಡೇ ಮಾಡಿದ್ರೆ ನೀನು ಬದುಕೋರಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ, ನಿನ್ನ ಸೇವೆ ಕೇಳಿಸ್ಕೋ. ನಿನ್ನ ಅಜ್ಜಿ ನಿನಗೆಷ್ಟು, ನಿನ್ನ ಅತ್ತೆನೂ ನಿನಗೆ ಅದೇ ಅದೇ ಕರ್ತವ್ಯ. ಅದೇನು ಯಾರಿಗೋ ಪಕ್ಕದ ಮನೆಯವ್ರಿಗೆ ಮಾಡ್ತಾ ಇಲ್ಲ. ಬಟ್ ಎಲ್ಲಿವರೆಗೂ ಅವ್ರ ಕಪಟತನ ನಮಗೆ ನೆನಪಿರುತ್ತೆ, ಅವ್ರು ಸಾಯಲಿ ಬಿಡು ಅಂತ ಕರಿತೀವಿ. ನೋಡಮ್ಮ, ನಾನು ಹೇಳೋದು, ಎಂಥ ಶತ್ರು ಆದರೂ ಅವನು ಹಾರಾಡಬೇಕಾದ್ರೆ ಅವನನ್ನು ಬಿಟ್ಬಿಡಿ, ಬೀದಿಗೆ ಬಿಟ್ಬಿಡಿ, ಮುಟ್ಲೇಬೇಡಿ, ತಪ್ಪೇ ಇಲ್ಲ. ಬಟ್ ತೀರಾ ಆಗ್ತಾ ಇಲ್ಲ ಅಂದಾಗ, ಯಾಕಂದರೆ ಈಗ ಶತ್ರುತ್ವ ನನಗೆ ಸಮನಾಗಿರೋರ ಜೊತೆ ಇರಬೇಕು. ಹೌದು ಸರ್. ಈಗ ಎಲ್ಲ ಬಲ ಕಳ್ಕೊಂಡಿರೋರು ಏನು ಶತ್ರುತ್ವ ಅದು? ಅದು ಮನುಷ್ಯತ್ವ ಅಂತ ಕರೆಸ್ಕೊಳ್ಳಲ್ಲ. ನಿನ್ನ ಗಂಡನಿಗೂ ತಿದ್ದಿ ಸಿ, ಅವ್ರ ತಾಯಿನ ಮಾತಾಡಿಸ್ತಾರೋ ಬಿಡ್ತಾರೋ ಅದು ಅವರವ್ರಿಗೆ ಬಿಟ್ಟುಬಿಡು. ಆದರೆ ಇಂಥವನ್ನ ಮುಂದುವರಿಸ್ಕೊಂಡು ಹೋಗೋದ್ರಿಂದ ಆ ಮನೆಯಲ್ಲಿ ದುಷ್ಟ ವಿಚಾರಗಳು ಮನೆ ಮಾಡ್ತವೆ ಹೊರತು ಬೇರೇನೂ ಆಗಲ್ಲ. ಸರ್ ಇನ್ನೊಂದು, ನಮ್ಮ ಯಜಮಾನ್ರು ತಾಯಿ ಅಂತ ಮಾತಾಡ್ಸಕ್ ಹೋದ್ರೆ ಸರ್ ನನ್ನ ಮೇಲೆ ಚಾಡಿ ಹೇಳಿ ನಮ್ಮ ಮನೆಯಲ್ಲಿ ದೊಡ್ಡ ಕುರುಕ್ಷೇತ್ರ ನಡೆಯೋ ತರ ಮಾಡ್ಬಿಡ್ತಾರೆ ಸರ್. ನಿನಗೆ ನನ್ನ ಮಾತೇ ಅರ್ಥ ಆಗ್ತಿಲ್ಲಮ್ಮ. ನೀನು ಅವ್ರ ಪಾಡಿ ಅವ್ರು ಬಿಡ್ರಮ್ಮ, ನೀವು ಯಾರೂ ಮಾತಾಡಿಸ್ಬಿಡಿ. ಯಾವ ತೋನಿಸ್ ಬಿದ್ದಾಗ ಹೋಗಿ ಊಟ ಹಾಕಿ ಅಷ್ಟೇ, ಅದಕ್ಕಷ್ಟೇ ಆಕೆ ಯೋಗ್ಯಳಿದ್ದಾಳೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಈವನ್ ಈಗ ಯಾರ್ದೋ ಮಾತು ಕಟ್ಕೊಂಡು ಬಂದು ನಿನ್ನ ಗಂಡ ಏನೋ ಮೊದಲಿನ ಚಾಳಿ ಮತ್ತೆ ತೋರಿಸೋಕೆ ಶುರು ಮಾಡಿದ್ರು ನೀನು ಬಾಗಬಾರ್ದು. ಅರ್ಥ ಆಯ್ತಲ್ವಾ? ಈಗ ಸಿ, ಅತ್ತೆ ಹತ್ರ ಹೋದ್ರೆ ನಮ್ಮ ಮಗಂಗೆ ಏನೋ ಹೇಳ್ಕೊಡ್ತಾನೆ, ನನ್ನ ಗಂಡಂಗೆ ಏನೋದೇ ಆದ್ರೆ ಇನ್ಯಾರೋ ಹೇಳ್ಕೊಡ್ತಾರಮ್ಮ. ಅತ್ತೆ ಅಲ್ದಿರ ಆ ಜಾಗಕ್ಕೆ ಇನ್ನೊಬ್ರು ಯಾರೋ ಬರ್ತಾರೆ ಅತ್ತೆ ಸತ್ತ ಮೇಲೆ, ಅಥವಾ ಇನ್ಯಾರೋ ಹೇಳ್ಕೊಟ್ಟಾಗೆಲ್ಲ ಬಂದು ಮನೇಲಿ ಜಗಳ ಆಡೋದಾದ್ರೆ ಅದೆಂತಹ ಗಂಡ ಅದು? ಹಾಗಾಗಿ ಅತ್ತೆ ಹೇಳ್ಕೊಟ್ರಲ್ಲ, ಬೇರೆ ಯಾರು ಹೇಳ್ಕೊಟ್ರು ಮನೆಗೆ ಬಂದಾಗ ಹೇಗಿರಬೇಕು, ಆಗಿದ್ದನ್ನೇ ಅಥವಾ ಏನೇ ಗೊಂದಲ ಇದ್ರು ಹೇಗೆ ಬಗೆಹರಿಸ್ಕೊಳ್ಬೇಕು ಹಾಗೆ ಬಗೆಹರಿಸ್ಕೊಳ್ಬೇಕೆ ಹೊರತು ಯಾರು ಹೇಳಿದಕ್ಕೆಲ್ಲ ಬಂದು ಇಲ್ಲಿ ಜಗಳ ಮಾಡ್ತಾರೆ ಅಂದ್ರೆ ನಿಮಗೊಂದು ನಿನ್ನ ಗಂಡಗೊಂದು ಬುದ್ಧಿ ಇರಬೇಕಲ್ವಾ? ಹೌದು ಸರ್, ಇವಾಗ ಅವ್ರಿಗೆ ಅನುಮಾನ ಇದ್ದೇ ಇದೆ ಸರ್. ಮದುವೆ ಆಗಿ 13 ವರ್ಷ ಆಗಿದೆ ಸರ್. ನನ್ಗಿನ್ನು ವೋಟ್ ಐಡಿ ಮಾಡಿಸಿರ್ಲಿಲ್ಲ ಸರ್, ಅಕೌಂಟ್ ಮಾಡಿಸಿರ್ಲಿಲ್ಲ ಸರ್. ನನ್ಗೆ ಆಧಾರ್ ಕಾರ್ಡ್ ಮಾಡಿಸಿ ಬಚ್ಚಿಕ್ಕಿದ್ರು ಸರ್. ನಾನು ನೆಂಟಿ ಅನ್ನೋದಕ್ಕೆ ಯಾವ ಆಧಾರನೂ ಇರಬಾರ್ದು. ಅಕಸ್ಮಾತ್ ಇವಳು ಏನಾರು ಕೇಸ್ ಆಗ್ತದ್ರೆ ನಾನು ನೆಂಟಿ ಅನ್ನೋದಕ್ಕೆ ಯಾವ ಆಧಾರನೂ ಇರಬಾರ್ದು ಅನ್ನೋ ರೀತಿಲೂ ಮಾಡಿದ್ರು ಸರ್. ಈಗೂನು ಅವ್ರು ಏನೇ ಆಸ್ತಿ ತಗೊಂಡ್ರು ನನ್ನ ಹೆಸರಿಗೆ ಮಾಡೋದಿಲ್ಲ ಸರ್. ಅವ್ರು ಏನೇ ದುಡ್ಡು ಸಂಪಾದನೆ ಮಾಡಿದ್ರು ನನ್ನ ನೆಂಟಿಗೆ ಇದು ಅಂತ ಅನ್ಬಿಟ್ಟು ಅವ್ರು ಮಾಡಲ್ಲ ಸರ್. ನಮ್ಮಅಮ್ಮ ಈಗ ಫೋನ್ ಮಾಡಿದ್ರು ಹೇಳ್ತಾರೆ ನಿನ್ನ ಹೆಂಡತಿ ಅಂತ ಒಂದು ಆಧಾರ ಅನ್ನೋದೊಂದು ಮಾಡಿಲ್ಲ ನಿನಗೆ, ಆದ್ರೂ ನೀನ್ ಅಷ್ಟು ಇಷ್ಟ ಪಡ್ತೀಯ, ನಿನ್ನ ಅಷ್ಟು ಇದು ಮಾಡ್ತೀಯ, ಬಿಡು ಹೋಗ್ಲಿ ದೇವ್ರಿದಾನೆ ಅಂತ ಅನ್ಕೊಂಡ್. ಇಲ್ಲಮ್ಮ, ಈ ಸಮಯದಲ್ಲಿ ಒಂದು ನಿಯಮ ಇಟ್ಕೋ. ಅಂಡ್ ಆತ ಏನು ಮಾಡಲಿ ಮಾಡ್ದೇನೆ ಇರಲಿ, ನಿನ್ನ ಪಾಲಿನದು ಏನು ಕರ್ತವ್ಯ ಇದೆ ನೀನು ಅದನ್ನು ಮಾಡು. ಆ್ಯಂಡ್ ಅವ್ನು ನಿನ್ನ ಹೆಸ್ರಿಗೆ ಮಾಡ್ದ ಅಂತ ಮಾತ್ರಕ್ಕೆ ನೀನು 1000 ವರ್ಷ ಬದುಕಲ್ಲ, ಅಥವಾ ನಿನಗೆ ಕಾಯಿಲೆ ಬರ್ದಂಗಿರಲ್ಲ. ನಾನು ಹೇಳೋದು, ಆತ ಹೇಗೆ ಬದಲಾಗಿ ನಿಮ್ಮ ಪರ ಇದ್ದಾನೆ. ಈಗ ನೀನು ತಕ್ಕೊಂಡು ಅಳ್ಕೊಂಡು ಸಿ, ಈಗಲೂ ನಿನ್ಗೆ ಅಳೋದಿಕ್ಕೆ ತುಂಬ ಕಾರಣ ಇದ್ದಾವಮ್ಮ. ಬಟ್ ಏನೋ ಚಿಕ್ಕದು ಬದಲಾವಣೆ ಆಗ್ತಾ ಇದೆ ಅಂತ ಖುಷಿ ಪಡು. ಯಾಕಂದರೆ ಹೇಳ್ತಾ ಕೂತ್ಕೊಂಡ್ರೆ ಅದು ಯಾವತ್ತೂ ಮುಗಿಯೋದಿಲ್ಲ. ಇಲ್ಲ ಸರ್, ನನಗೆ ಹಂಗಾಯಿತು ಹಂಗಾಯ್ತು. ಹೌದು, ನಿನ್ನ ಮೂಲ ಮುಖ್ಯ ವಿಚಾರಗಳನ್ನು ಹೇಳಿದ್ದೀಯ, ನನಗೆ ಅದು ಗೌರವಿಸ್ತೀನಿ. ಬಟ್ ಇದಾಗಿಯೂ ನಿನ್ನ ಹಿಡಿತಕ್ಕೆ ಬಂದಾಗ ಅದನ್ನು ಮುಂದುವರಿಸ್ಕೊಂಡು ಹೋಗಷ್ಟೇ. ಆ್ಯಂಡ್ ಅತ್ತೆ ವಿಚಾರದಲ್ಲಿ ನಾನು ಹೇಳೋದು, ನೀನು ಹೋಗಬೇಡ, ನಿನ್ನ ಗಂಡನೂ ಹೋಗೋದು ಬೇಡ. ಯಾಕಂದರೆ ಆಕೆಯ ಆ ದೌಲತ್ ಇನ್ನೂ ಇಳಿದಿಲ್ಲ ಅಂದರೆ ದಯವಿಟ್ಟು ಹತ್ರ ಹೋಗಬೇಡಿ. ಅರ್ಥ? ಯಾವುದೋ ಒಂದು ಕಾಲಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ ಅಂದಾಗ ಮನುಷ್ಯತ್ವದ ದೃಷ್ಟಿಯಿಂದ ಹೋಗು. ಮಾಡ್ತಾಯಿ. ಆ್ಯಂಡ್ ಅದು ನಿನ್ನ ಕರ್ತವ್ಯ ಅನ್ನೋದನ್ನು ನೀನು ಮರಿಬೇಡ. ಯಾಕಂದರೆ ಅದೊಂದು ಧರ್ಮ ಅಂದುಕೊಂಡಾಗ ಅಯ್ಯೋ ನಾನು ಮಾಡಿದೆ ಅಂತ ಹೇಳ್ತೀವಿ. ಬಟ್ ನನ್ನ ಕರ್ತವ್ಯ ಅಂದಾಗ ನಾನು ಬಾಯಿ ಮುಚ್ಕೊಂಡು ನನ್ನ ಕೆಲಸ ನಾನು ಮಾಡ್ತೀನಿ. ನಿನ್ನ ಮಗನನ್ನು ನೀನು ಸಾಕೋದು ಧರ್ಮ ಅಲ್ಲ, ಅದು ನಿನ್ನ ಕರ್ತವ್ಯ. ನಿನ್ನ ಅತ್ತೆನನ್ನು ಗಂಡನನ್ನು ಸಾಕೋ ಅದು ನಿನ್ನ ಕರ್ತವ್ಯ. ಯಾರೋ ಊರ ಮುಂದಿರೋ ಒಂದು ಅಜ್ಜಿಗೆ ಸಹ ಮಾಡಿದ್ರೆ ಅದು ಧರ್ಮ. ಹ್ಞೂ. ಹಾಗಾಗಿ ಯಾವಾಗ ಕರ್ತವ್ಯವನ್ನು ಧರ್ಮ ಅಂದ್ಕೊಂಡು ಮಾಡ್ತೀವಲ್ಲ ಅದು ಶಾಪ ಅಂತೆ. ಅಂದರೆ ಅಯ್ಯೋ ನನ್ನ ಮಕ್ಕಳು ನಾನು ನೋಡಿಕೊಂಡೆ ಗೊತ್ತಾ, ಇಲ್ಲ ಇಲ್ಲ ಅದು ನೋಡ್ಕೊಳ್ಬೇಕು, ಅದೇನೇನು ಕರ್ತವ್ಯ. ಈಗ ಯಾವುದೋ ಅನಾಥ ಮಕ್ಕಳು ನೋಡಿಕೊಂಡಾಗ ಅದು ಧರ್ಮ. ಹಾಗಾಗಿ ಇದು ಧರ್ಮ ಅಲ್ಲ, ನಿನ್ನ ಅತ್ತೆ ನೋಡ್ಕೊಂಡು ನಿನ್ನ ಕರ್ತವ್ಯ. ಈಗ ಅವ್ರ ಸನ್ನೆ ಅವ್ರ ಹತ್ರಕ್ಕೆ ಹೋಗ್ಬೇಡಿ ಸಿ, ಅದಿನ್ನೂ ಬಾಗಿಲ್ಲ, ಅದಕ್ಕಿನ್ನೂ ಅಹಂಕಾರ ಇಳಿದಿಲ್ಲ ಅನ್ನೋದಾದರೆ ಇದ್ದಾನೆ, ದೇವ್ರು ಇದ್ದಾನೆ. ನಿನ್ನ ಬಾಡಿ ನಿನ್ನ ಕರ್ತವ್ಯ ಮಾಡಿಕೊಂಡು ಈಗ ಮನಸ್ಥಿತಿ ಗಟ್ಟಿ ಮಾಡಿಕೊಂಡಿದ್ದೀಯಾ, ಮನೋಬಲ ಗಟ್ಟಿಯಾಗಿದೆ. ಆ್ಯಂಡ್ ನಿನ್ನ ಅಜ್ಜಿ ಅಪ್ಪ ಅಮ್ಮ
ಅಲ್ಲಿನ ಆ ಸಂಸ್ಕಾರ ನಿನ್ನನ್ನು ಕೈ ಹಿಡಿದಿದೆ. ಎಲ್ಲ ದುಃಖಗಳನ್ನು ಅನುಭವಿಸಿ ಇಂದು ಗಟ್ಟಿಯಾಗಿದ್ದೀಯ. ನಿನಗೆ ಯಾವ ವಿದ್ಯೆ ಕೈ ಹಿಡಿಯಿತೋ ಇಲ್ಲವೋ ಗೊತ್ತಿಲ್ಲ, ಬಟ್ ನಿನಗಾಗಿರೋ ಅನುಭವಗಳಂತೂ ಅಪ್ಪ ಭಯಂಕರ. ಅವುಗಳ ಪಾಠಗಳಿಂದಲೇ ನೀನು ಇನ್ನೊಬ್ಬರಿಗೆ ಜೀವನವನ್ನು ಬಿಡಿಸಿ ಹೇಳಬಹುದು, ಅಷ್ಟು ಪಾಠ ನಿನಗಾಗಿದೆ. ಎನಿವೆ ಒಳ್ಳೆಯದಾಗಲಮ್ಮ, ನಿನ್ನ ಮಕ್ಕಳು, ನಿನ್ನ ಸಂಸಾರ, ನಿನ್ನ ಇಡೀ ಮನೆತನ, ಇನ್ನು ಮುಂದಾದರೂ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗಲಿ ಆ್ಯಂಡ್ ಶುಭವಾಗಲಿ. ಆ್ಯಂಡ್ ಈ ಕಾರ್ಯಕ್ರಮ ನೋಡುವುದರಿಂದ ಒಂದು ಚಿಕ್ಕ ಬದಲಾವಣೆ, ಒಂದು ಚಿಕ್ಕ ನೆಮ್ಮದಿ, ಒಂದು ಚಿಕ್ಕ ಜ್ಞಾನ, ಮತ್ತು ನಮ್ಮ ಬದುಕು ನಿಜವಾಗಲೂ ಹೇಗೆ ಇರಬೇಕು ಅನ್ನೋದು ಒಂದು ಚಿಕ್ಕ ಮಟ್ಟಿಗೆ ನಿಮಗೆ ಅರ್ಥ ಆಯಿತು ಅಂದರೆ ಅದು ನಮ್ಮ ಸಾರ್ಥಕತೆ ಅಂತ ನಾನು ಭಾವಿಸ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸರ್. ನಮಗೋಸ್ಕರ ಇಷ್ಟು ಟೈಮ್ ಮಾಡಿಕೊಟ್ಟಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಸರ್. ಇಲ್ಲ ತಾಯಿ, ಇಷ್ಟು ಸಮಯ ನೀವು ನನಗೆ ಕೊಟ್ಟಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಂಬಿಕೆ ಇಟ್ಟು ಹೇಳಿಕೊಳ್ಳೋದಕ್ಕೆ ಯಾರಿ, ಈಗ ನಮ್ಮ ಮನೆಯವ್ರಿಗೆ ನಾವು ತುಂಬ ಸಾರಿ ಹೇಳ್ಕೊಳ್ಳದೇ ಇರೋ ಸಮಯದಲ್ಲಿ ನಂಬಿಕೆ ಇಟ್ಟು ಹೇಳ್ತೀರಾ ಅಂದರೆ ನನ್ನ ಪಾಲಿಗೆ ಅದು ಬಹಳ ದೊಡ್ಡದು. ಒಳ್ಳೇದಾಗಲಿ, ಮತ್ತೆ ಮಾತಿಗೆ ನಾನು ತುಂಬಾ ಕಾಯ್ತಿದ್ದೆ ಸರ್, ತುಂಬಾ ಕಾಯ್ತಿದ್ದೆ. ನಾನು ಪಾಪ ಮಾಡ್ತಾ ಇದೀನಿ, ನಾನು ಕರ್ಮ ಮಾಡ್ತಾ ಇದೀನಿ ಅಂತ ನನ್ನ ತಲೆಗೆ ಬಂದಿತ್ತು. ಅದ್ ನೀವ್ ಇಷ್ಟು ಹೇಳದ್ಮೇಲೆ ನಿಜವಾಗ್ಲೂ ನನ್ನ ಮೈಂಡ್ ಇಂದ ಅದನ್ನ ಕಿತ್ತಾಕಿ ಇವಾಗ ನಾನು ತುಂಬಾ ತುಂಬಾ ಸರಳವಾಗಿದ್ದೀನಿ ಸರ್. ನಾನು ಇರಲಿ, ಆ ನಿನ್ನ ಆರಾಧ್ಯ ದೈವ ಶಿರಡಿ ಬಾಬಾ ನಿನಗೊಳ್ಳೇದೇ ಮಾಡಲಿ. ಆ್ಯಂಡ್ ಗಾಡ್ ಬ್ಲೆಸ್ ಯು. ಆ್ಯಂಡ್ ಇಲ್ಲಿಯೂ ನಾನು ಹೇಳ್ತೀನಲ್ಲ, ಇಡೀ ವಿಚಾರ, ಇಡೀ ಜೀವ ಜಗತ್ತು, ಇಡೀ ಬ್ರಹ್ಮಾಂಡ ನಿಂತಿರೋದು ಮನಸ್ಸಿನ ಮೇಲೆ. ಆ ಮನಸ್ಸಿನ ನಿಯಂತ್ರಣ, ಕೋಪ, ತಾಪ, ರಾಗ, ದ್ವೇಷ, ಅತಿಯಾಗಿ ನಮ್ಮೋರು ನನ್ನೋದು ಇದೆಲ್ಲವನ್ನು ಬಿಟ್ಟು ಎಲ್ಲವನ್ನು ಸಮನಾಗಿ ತೆಗೆದುಕೊಳ್ಳೋ ಬುದ್ಧಿ ಯಾವಾಗ ಬರುತ್ತೆ? ಬಾಬಾ, ರಾಯರು ಎಲ್ಲರೂ ನಿನ್ನ ಜೊತೆ ಇರ್ತಾರೆ. ಒಂಚೂರು ನಮ್ಮ ಎಡವಟ್ಟುಗಳು ಜಾಸ್ತಿ ಆದರೆ ಯಾವ ಆರಾಧ್ಯ ದೇವನು ನಮ್ಮ ಜೊತೆ ಇರಲ್ಲ. ಯಾಕಂದರೆ ಕರ್ಮದ ಮುಂದೆ ಯಾವ ದೇವರು ಇಲ್ಲ. ಕರ್ಮವನ್ನೇ ದೇವರು ಅಂತ ಕರೆದಿದ್ದು, ಬಟ್ ನಮ್ಮ ಇಷ್ಟಕ್ಕೆ ನಾವು ಒಂದಷ್ಟು ದೇವರು ಮಾಡಿಕೊಂಡಿದ್ದೀವಿ. ಏನು ಅದು ತಪ್ಪು ಇಲ್ಲ, ಬಟ್ ನಿಜವಾದ ದೇವರು ಅಂದರೆ ನಮ್ಮ ಕರ್ಮಗಳು. ಹಾಗಾಗಿ ನಮ್ಮ ಪ್ರಾರ್ಥನೆ, ಭಗವಂತ ನನ್ನ ಪ್ರಾರಬ್ಧದಲ್ಲಿ ಅದೇನು ಒಳ್ಳೇದಿದೆಯೋ ಕೆಟ್ಟದಿದೆಯೋ ಗೊತ್ತಿಲ್ಲ, ಗೊತ್ತಿದ್ದಂತೂ ನಾನು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನನ್ನು ಏನೇ ಬಂದರೂ ಅದನ್ನು ದಾಟಿ ಹೋಗುವಷ್ಟು ಶಕ್ತಿ ಕೊಡಪ್ಪ, ಇಷ್ಟೇ ನಾವು ಕೇಳಿಕೊಳ್ಬೇಕಾಗಿರೋದು. ನಾವು ಪೂಜೆ ಮಾಡೋ ಯಾವ ದೇವರು ಕೂಡ ನಮ್ಮನ್ನು ಕರ್ಮದಿಂದ ಬಚಾವ್ ಮಾಡಲಿಕ್ಕೆ ಸಾಧ್ಯ ಇಲ್ಲವಂತೆ. ಆದರೆ ಏನು ಮಾಡ್ಬೋದು, ಅದನ್ನು ದಾಟೋ ಮನೋಧೈರ್ಯವನ್ನು, ಮನೋಬಲವನ್ನು ಕೊಡಪ್ಪ, ಇಷ್ಟೇ ನಮ್ಮ ಪ್ರಾರ್ಥನೆ. ಆ್ಯಂಡ್ ಒಳ್ಳೇದಾಗಲಮ್ಮ, ನಿನ್ನ ಗಟ್ಟಿತನ ಸಾವಿರಾರು ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗುತ್ತೆ ಅಂತ ನಾನು ಖಂಡಿತ ಭಾವಿಸ್ತೀನಿ. ಆ್ಯಂಡ್ ಅದಕ್ಕೂ ಮೀರಿ ನನಗೆ ಅರ್ಥ ಆಗಿದ್ದು, ಈ ಗೃಹಿಣಿ ಬಾಣಂತಿಯಾಗಿರೋ ಸಮಯದಲ್ಲಿ ಬಹುಶಃ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಳದೆ ಹೋದರೆ ಅದು ಒಂದು ಹೆಣ್ಣಿಗೆ ಇಡೀ ಜೀವನ ಪೂರ್ತಿ ಕಾಡುತ್ತಂತೆ ಅಂತ ಒಂದು ಮಾತು ನಾನು ಯಾವಾಗಲೂ ಕೇಳಿರ್ತೀನಿ. ಹೌದೌದೌದು, ನಿನ್ನ ಮಾತಲ್ಲಿ ನನಗೆ ಅದು ಇನ್ನೂ ಗಟ್ಟಿಯಾಗಿ ಕೂರ್ತು ನನ್ನ ಒಳಗಡೆ. ಆ ಬಾಣಂತನವನ್ನು ಯಾಕೆ ತವರ್ಮನೆ ಕಳಿಸ್ತಾರೆ ಅಂದರೆ ಅದರ ಮೂಲ ವಿಚಾರ, ತನ್ನ ತಾಯಿಗೆ ತನ್ನ ಮಗಳ ದುಃಖ ಅಥವಾ ಆ ಸಮಯದಲ್ಲಿ ಅರ್ಥವಾದಷ್ಟು ಇನ್ನೊಬ್ಬರಿಗೆ ಅರ್ಥ ಆಗಲ್ಲ. ಇನ್ನೊಂದು, ನಿನಗೆ ಸೇವೆ ಮಾಡ್ತಾ ಇರೋ ನಿನ್ನ ತಾಯಿ ನಿನ್ನ ಸ್ಥಾನವನ್ನು ಮೀರಿ ಬಂದಿರೋಳು, ಅವಳಿಗೆ ಗೊತ್ತು. ಹೌದು ಸರ್, ಅತ್ತೆಗೂ ಗೊತ್ತು, ಅತ್ತೆನೂ ಒಂದು ಮಗುವನ್ನು ಹೆತ್ತೇ ಬಂದಿರೋದು. ಆದರೆ ತಾಯಿಯ ಥರ ಒಂದು ಪೋಷಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಯಾರ ಕೈಲೂ ಅಂತ ನಮ್ಮ ಹಿರಿಯರು ಆ ಹೆಣ್ಣು ಮಗಳನ್ನು ತಾಯಿ ಮನೆ ಕಳಿಸೋ ರೂಢಿ ಮಾಡಿಕೊಟ್ರು. ಹೌದು ಸರ್, ನಮ್ಮ ತಾಯಿ ಹೇಳಿದ್ರು ಸರ್, ನನ್ನ ಮಗಳು ಇಷ್ಟು ಕಷ್ಟಪಟ್ಟು ಸುಖವಾಗಿದ್ದಾಳೆ ಇವಾಗ, ನಾನು ಅವರು ನನ್ನ ಮಗಳಿಗೆ ಡೆಲಿವರಿ ಆಯ್ತು ಅನ್ನೋ ಟೈಮಲ್ಲಿ ಕಣ್ಣಲ್ಲಿ ನೀರು ಹಾಕಿದ್ರು ಸರ್. ಎರಡನೇ ಮಗು ಸಿಜರಿನ ಆದಾಗ ನನ್ನ ಮಗಳನ್ನ ಯಾರು ವಿಚಾರಿಸಿಲ್ಲ, ಮಗು ಹೆಂಗಿದೆ, ಮಗು ಹೆಂಗಿದೆ ಅಂತ ಎಲ್ರು ಕೇಳಿದ್ರು, ನನ್ನ ಮಗಳನ್ನ ಯಾರು ವಿಚಾರಿಸಿಲ್ಲ ಅಂತ ಅವತ್ತು ಕಣ್ಣಲ್ಲಿ ನೀರು ಹಾಕಿದ್ರು ಸರ್. ನಮ್ಮ ಅತ್ತೆ ಒಂದ್ ಮಾತು ಹೇಳಿದ್ರು ಸರ್, ನಾಯಿ ಏನ್ ಬೀದಿಲಿ ಹೋಗೋ ಮಕ್ಕಳು, ಬೀದಿಲಿ ಹೋಗೋ ನಾಯಿನೂ ಇರುತ್ತೆ ಮಕ್ಕಳನ್ನ ಅಂದ್ರೆ ಸರ್. ಇಲ್ಲಿ ಇಲ್ಲಿ ಅವ್ರವ್ರ ಮಾತು ಅವ್ರವ್ರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಹೌದು ಸರ್, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳೋಣ. ನಾನು ಹೇಳಿದ್ನಲ್ಲ, ನಮ್ಮ ತಾಯಿಯಂದಿರು ಎಲ್ಲ ಮಳೆಯಲ್ಲಿ ಯಾಕೆ ನೆಂದೆ ಅಂದರೆ ನಮ್ಮನ್ನು ಬೈದರೆ ತಾಯಿ ಮಳೆನ ಬೈತಾಳಂತೆ. ಹಂಗೆ ಅವಳ ಪ್ರೀತಿನೇ ಹಾಗೆ, ಕುರುಡು ಅನ್ನಬೇಕು ಪ್ರೀತಿ ಅನ್ನಬೇಕು ಗೊತ್ತಿಲ್ಲ, ಬಟ್ ಆಕೆ ಇರೋದೇ ಹಾಗೆ. ಇರಲಿ ತಾಯಿ, ಒಳ್ಳೆಯದಾಗಲಿ. ಹಾಗೂ ನೀನು ಈಗ ಒಬ್ಬ ತಾಯಿಯಾಗಿದೆಯ, ನಿನ್ನ ಮಕ್ಕಳ ವಿಚಾರದಲ್ಲಿ ನೀನು ಹಾಗೆ ಸಂಸ್ಕಾರವನ್ನು ಕೊಟ್ಟು, ವಿದ್ಯೆಯನ್ನು ಕೊಟ್ಟು, ನೀನಿದ್ದ ಹಾಗಲೂ ಇಲ್ಲದೇ ಇದ್ದ ಹಾಗಲೂ ಒಳ್ಳೆ ಮಾರ್ಗದಲ್ಲಿ ನಡೀಬೇಕು. ಹಾಗೆ ಮಕ್ಕಳನ್ನು ತಯಾರು ಮಾಡಿ ಹೋಗೋದು ನಿನ್ನ ಕುಟುಂಬಕ್ಕೂ ಮತ್ತು ಇಡೀ ಸಮಾಜಕ್ಕೂ ನೀನು ಕೊಟ್ಟ ಉಡುಗೊರೆ. ನಿನ್ನ ಎರಡು ಮಕ್ಕಳು ಇದೇ ಸಮಾಜದಲ್ಲಿ ಬದುಕ್ತಾರೆ, ಒಳ್ಳೆ ರೀತಿಯಲ್ಲಿ ಬದುಕ್ತಾರೆ ಅಂದರೆ ಆ ಒಳ್ಳೆ ಮಕ್ಕಳನ್ನು ಸಮಾಜಕ್ಕೆ ಕೊಟ್ಟ ಶ್ರೇಯಸ್ಸು ತಾಯಿಗೆ ಸಲ್ಲುತ್ತೆ. ಹೌದು ಸರ್,
ಅದೇ ಮಕ್ಕಳು ಕೆಟ್ಟವರಾಗಿ ಒಂದು ಇಡೀ ಸಮಾಜದ ನೆಮ್ಮದಿ ಹಾಳು ಮಾಡೋದು ಅಂದರೆ ಆ ತಾಯಿ ಕೊಟ್ಟ ಕೆಟ್ಟ ಮಕ್ಕಳಿಂದ ಈ ಸಮಾಜ ಹಿಂಗೆ ಆಗಿದೆ ಅಂತ ಮಾತಾಡ್ತಾರೆ. ಹಾಗಾಗಿ ಒಂದು ಮನೆಗೆ ಮಾತ್ರ ಅಲ್ಲ, ಒಂದು ಇಡೀ ಸಮಾಜದ ಉದ್ಧಾರ ಅಥವಾ ಅವನತಿ ಒಂದು ತಾಯಿ ಕೈಯಲ್ಲಿರುತ್ತೆ. ಒಳ್ಳೆಯದಾಗಲಿ. ಇದೆಷ್ಟು ನೋಡಿ ಎಷ್ಟೆಷ್ಟು ಸೂಕ್ಷ್ಮವಾಗಿದೆ ವಿಚಾರಗಳು. ಇವು ಅರ್ಥವಾದಷ್ಟು ಅಯ್ಯೋಯ್ಯಪ್ಪ ನಾವು ಜ್ಞಾನದಲ್ಲಿ ಮಿಂದೆ ಎದ್ದೋಳ್ತಿದ್ದೀವಿ ಅನ್ನೋ ಭಾವನೆ ನಮಗೆ ಬರಬೇಕು. ಆ್ಯಂಡ್ ಇಂಥ ವಿಚಾರಗಳು ಅರ್ಥವಾದಷ್ಟು ನಾವು ಭಗವಂತನಿಗೆ ಹತ್ರವಾಗ್ತಾ ಹೋಗ್ತೀವಿ. ನಿಮ್ಮ ಒಂದೊಂದು ಮಾತನ್ನು ಒಂದೊಂದು ಕೋಟಿ ರೂಪಾಯಿ ಒಂದು ಮೌಲ್ಯ ಅಂತಾರಲ್ಲ ಸರ್, ಹಂಗೆ ಸರ್ ನಿಜವಾಗ್ಲೂ ನಿಮ್ಮ ಮನಸ್ಸಿನ ಮಾತು ಅದನ್ನ ನಾನು ಕೇಳ್ತಿದ್ರೆ ಎಂತ ವ್ಯಕ್ತಿನೂ ಬದಲಾಗ್ಬೇಕು, ಎಂತ ಕೆಟ್ಟ ಕೆಲಸ ಮಾಡ್ತಿರೋರು ಬದಲಾಗ್ಬೇಕು ಸರ್. ನಾನು ನಿಮ್ಮ ವಿಡಿಯೋ ಮನಸ್ಸಿನ ಮಾತು ಆ ವಿಡಿಯೋಗಳನ್ನ ಎಷ್ಟು ಜನಕ್ಕೆ ಶೇರ್ ಮಾಡಿದೀನಿ ಸರ್, ಜೀವನನೇ ಸಾಕು ಅಂತ ಹೇಳ್ತಾರೆ. ಇದು ಮತ್ತೆ ಕೆಲವರು ಜನ ಫೋನ್ ಮಾಡಿ ಕಷ್ಟ ಸುಖ ಹೇಳ್ಕೊಂಡಾಗ ಅದನ್ನು ಶೇರ್ ಮಾಡಿದೀನಿ. ಇವ್ರುಗಳ ಮುಂದೆ ನಿಮ್ ಕಷ್ಟ ಏನಿಲ್ಲ, ಇವ್ರನ್ನ ನೋಡಿ ಬದುಕ್ಬೇಕು ನೀವು ಅಂತ ಅವ್ರಿಗೆ ಹೇಳಿದೀನಿ ಸರ್. ಅವ್ರು ಹೇಳ್ತಾರೆ ಇವಾಗ, ಅವ್ರು ಹೇಳ್ತಾರೆ ನಿಮ್ಮ ಮಾತುಗಳನ್ನ ಅವ್ರು ಕೇಳಕ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಅಮ್ಮ, ಬಹುಶಃ ನೀವು ಅದು ಕಳ್ಸಿಕೊಟ್ಟಿದ್ರಿಂದ. ಅವ್ರು ಹೇಳ್ತಾರೆ ಹೌದು, ಅವ್ರು ಹೇಳ್ತಾರಲ್ಲ ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅವರು ನಿಜವಾಗ್ಲೂ ಅವರು ದೇವ್ರ ತರ. ನಾನ್ ನಿಮ್ಮನ್ನ ಭಾವಿಸೋ ದೇವ್ರ ತರನೇ ಸರ್ ನಾನು. ಅವ್ರು ದೇವ್ರ ತರ ಎಷ್ಟು ತಿಳ್ಕೊಂಡಿದ್ದಾರೆ ಅವರಲ್ಲಿ ನಾವು ಒಂದು ಪೇಸನು ತಿಳ್ಕೊಂಡಿಲ್ಲ ಸರ್ ನೀವು ತಿಳ್ಕೊಂಡಿರೋದ್ರಲ್ಲಿ ನಿಜವಾಗ್ಲೂ. ಅರೆ ಇಲ್ಲಮ್ಮ, ನಿಮ್ಮದೇ ಆದ ರೀತಿಯಲ್ಲಿ ನೀವೊಬ್ಬ ತಾಯಿಯಾಗಿ ಒಂದು ಹೆಣ್ಣಾಗಿ ಎದುರಿಸಿರೋದ್ರ ಮುಂದೆ ನನ್ನ ಜ್ಞಾನ ಏನೂ ಅಲ್ಲ ಅಂತ ನಾನು ಅಂದುಕೊಳ್ತೀನಿ. ಯಾಕಂದರೆ ಮೈ ಗಾಡ್, ನೀನು ಹೇಳಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು ಬಹುಶಃ ಹೆಣ್ಣಿನ ಜನ್ಮಕ್ಕೆ ಇಷ್ಟೊಂದು ನರಕ ಆಗುವುದು ಆಗಬಾರ್ದು. ಆ್ಯಂಡ್ ಕೇಳ್ತಾ ಇರೋ ಹೆಣ್ಣುಮಕ್ಕಳು ಎಷ್ಟೋ ಜನ ಭಯಪಟ್ಬಿಟ್ಟಿರ್ತಾರೆ, ಮದುವೆ ಆಗದೇ ಇರೋರು ಇನ್ನೂ ಅಂಥದ್ದೊಂದು ಜೀವನಕ್ಕೆ ಕಾಲಿಡಬೇಕು ಅಂದ್ಕೊಂಡಿರೋರು. ಎನಿವೆ, ನಾನು ಅದಕ್ಕೆ ಹೇಳಿದೆ ನಿನ್ನ ಕತೆ ತುಂಬ ಜನಕ್ಕೆ ಸ್ಫೂರ್ತಿ ಆಗುತ್ತೆ ತಾಯಿ ಅಂತ. ಒಳ್ಳೇದಾಗಲಿ. ಇಷ್ಟಪಡ್ತೀನಿ ಸರ್, ಅಲ್ಲಿ ಲೈವ್ ಅಲ್ಲಿ ನೋಡ್ತಾ ಇರೋ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಒಂದ್ ಹೇಳ್ತೀನಿ, ಕಷ್ಟ ಬತ್ತು ಅಂತ ಯಾವತ್ತು ತಗ್ಬಾರ್ದು, ಸಾಯ್ಬಾರ್ದು ಸರ್, ಎದುರಿಸಿ ನಿಲ್ಬೇಕು ಸರ್, ಅದು ಯಾವತ್ತು ನಮ್ಮನ್ನ ಕೈ ಬಿಡಲ್ಲ ಸರ್. ಗ್ರೇಟ್, ನಿನ್ನಂತ ಅದನ್ನ ಎದುರಿಸಿ ಬಂದಿರೋ ಒಂದು ಹೆಣ್ಣು ಹೇಳಿದಾಗ ಅದು ಸೋನು ಮಾತಿಗಿಂತ ಇನ್ನೂ ಶಕ್ತಿಶಾಲಿಯಾಗಿರುತ್ತೆ. ಗ್ರೇಟ್ 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 ಗ್ರೇಟ್, ಐ ಆಮ್ ಶೂರ್. ನನಗಂತೂ ಹೌದು, ನಾನು ಸಾವಿರಾರು ಕತೆ ಕೇಳಿದ್ರು ಕೆಲವು ಕತೆಗಳು ನಮ್ಮೊಳಗಡೆ ಬಹಳ ಆಳವಾಗಿ ಉಳಿದು ಬಿಡ್ತವೆ. ಸೊ ಅದರಲ್ಲಿ ನಿಂದು ಒಂದು. ಯಾಕಂದರೆ ನನಗೆ ನಿಮ್ಮ ಅಜ್ಜಿಯ ಆ ಸಹೃದಯತೆ, ಆ ಅಜ್ಜಿಯ ಬಹುಶಃ ಆ ಜೀವ ಕಡೆಯ ಕಡೆಯಲ್ಲಿ ಎಷ್ಟು ನೊಂದ್ಕೊಂಡಿರಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಇರಲಿ, ನಾನು ಅದನ್ನು ಹೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ನಮ್ಮ ಅಜ್ಜಿದಿರು ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ಬೆಳೆಸಿ ಕಳಿಸಿರೋರು. ಇವತ್ತು ಇಲ್ಲಿ ಜೀವ ಏನು ಮಾಡ್ತಾ ಇದೆ ಏನು ಇದೆಲ್ಲದರ ಅಡಿಪಾಯ ನನ್ನ ಹಳ್ಳಿಯಲ್ಲಿ ಆಗಿದ್ದು. ನನ್ನ ಅಜ್ಜಿ ತಾತ ಆ ಮನೆ ಈಗೇನಂದರೆ ನನಗೆ ಪ್ರತಿದಿನ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಬಟ್ ಇಲ್ಲಿ ಯಾರೋ ಅವ್ರ ಅಜ್ಜಿ ಬಗ್ಗೆ ಹೇಳಿದಾಗ ನಮಗೆ ಅದು ನೆನಪಾಗುತ್ತೆ. ಬಟ್ ಸ್ಟಿಲ್ ನಾನು ಯಾವುದಕ್ಕೂ ಅಂಟಿಕೊಳ್ಳದ ಒಂದು ಬುದ್ಧಿಯನ್ನು ಕಲ್ತುಬಿಟ್ಟಿರೋದ್ರಿಂದ ಅವರವ್ರಿಗೆ ಇಲ್ಲಿಂದಲೇ ಧನ್ಯವಾದ ಹೇಳಿ ಏನು ಮಾಡಲಿಕ್ಕಾಗಲ್ಲ, ಎಲ್ಲದಕ್ಕೂ ತಯಾರಾಗಿರಬೇಕಷ್ಟೇ. ಆ್ಯಂಡ್ ಒಳ್ಳೆಯದಾಗಲಿ ತಾಯಿ. ಆ್ಯಂಡ್ ಏನೇ ಇದ್ದರೂ ನನ್ನ ಜೊತೆ ಹಂಚಿಕೊಡು, ಮನಸ್ಸು ಮಾಡು. ಆ್ಯಂಡ್ ಯಾವತ್ತೂ ಕೂಡ ಈ ಜ್ಞಾನಾಶ್ರಮ ನಿಮ್ಮಂಥವ್ರ ಜೊತೆ ಇದ್ದೇ ಇರುತ್ತೆ. ಒಳ್ಳೆಯದಾಗಲಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೋಡಿ, ಕೆಲವು ಕತೆಗಳು ಮಾತ್ರ, ಅದು ಅವ್ರ ಕತೆ ಮಾತ್ರ ಅಲ್ಲ, ಲಕ್ಷಾಂತರ ಹೆಣ್ಮಕ್ಕಳ ಕತೆ ಅಂತ ನನಗನ್ಸುತ್ತೆ. ಅಂದರೆ ಒಂದು ಗರ್ಭಿಣಿಯಾಗಿದ್ದಾಗ ಅಥವಾ ಆ ಬಾಣಂತಾನದ ಸಮಯದಲ್ಲಿ ಒಂದು ಹೂವನ್ನು ಹೇಗೆ ನೋಡ್ಕೊಳ್ತಾರೋ ಹಾಗೆ, ಅದು ಎರಡು ಜೀವದ ಪ್ರಶ್ನೆ. ಒಂದು ತಾಯಿ ಜೀವ, ಇನ್ನೊಂದು ಹೊಸದಾಗಿ ಬಂದಿರೋ ಆ ಮಗುವಿನ ಜೀವ. ಅಂದರೆ ಒಂದು ಬಾಣಂತನ ಎರಡು ಜೀವದ ಅಳಿವು ಉಳಿವಿನ ಪ್ರಶ್ನೆಯಾಗಿರುತ್ತೆ. ಬಟ್ ಆ ಸಮಯದಲ್ಲಿ ಮನುಷ್ಯತ್ವವನ್ನು ಮರೆತು ರಾಕ್ಷಸರಾಗಿ ವರ್ತಿಸೋ ಇಂಥ ಹಿರಿಯರಿದ್ದಾಗ ಹೇಗೆ ಸಾಧ್ಯ ಆ ಮನೆಯ ಅಥವಾ ಆ ಮನೆಯಲ್ಲಿ ಒಂದು ನೆಮ್ಮದಿ ಇರಲಿಕ್ಕೆ? ಆ್ಯಂಡ್ ಹೌದು, ಅತ್ತೆ ಸೊಸೆ ಇಲ್ಲಿ ಯಾರು ತಪ್ಪು ಸರಿ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಕೂತಿಲ್ಲ. ಬಟ್ ಆದರೂ ನಾನು ಹೇಳೋದು, ಬಹುಶಃ ತೀರಾ ವಯಸ್ಸಾಗಿ ಅಣ್ಣನ ಮುದುಕಾಗಿ ಅವರಿಗೆ ಇನ್ನೇನು ಒಂದು ಮಾತಿಗೆ ಮಾತಾಡಲಿಕ್ಕೂ ಕಷ್ಟ ಆಗ್ತಿದೆ ಅನ್ನೋ ವಯಸ್ಸಲ್ಲಿರೋರನ್ನು ಕಾಲಲ್ಲಿ ಒದೆಯೋದು ಒಂದೇ, ಒಂದು ಬಾಣಂತಿಯನ್ನು ಒದೆಯೋದು ಒಂದೇ. ಈಗ ಪಾಪ ಅವ್ರ ಕೈಲಿ ಏನೂ ಆಗಲ್ಲ, ಏನು ಮಾಡ್ತಾರೆ?
ಸಿ ಅವ್ರು ಹೆಂಗೆ ಬದುಕಿದ್ರು, ಅವ್ರು ಎಷ್ಟು ಶಕ್ತಿಶಾಲಿಯಾಗಿದ್ರು ಗೊತ್ತಿಲ್ಲ, ಬಟ್ ಈಗ ಅವ್ರವ್ರ ತೊಟ್ಟಲಲ್ಲಿರೋ ಮಗು ಥರ, ಈ ತೊಟ್ಟಲಲ್ಲಿರೋ ಮಗು ವಯಸ್ಸಾಗಿರೋ ಒಂದು ಹಿರಿಯರು ಮತ್ತು ತನ್ನ ಹೊಟ್ಟೆಯಲ್ಲಿ ಮಗುವನ್ನು ಇಟ್ಕೊಂಡಿರೋ ಒಂದು ತಾಯಿ, ಒಂದು ಹೆಣ್ಮಗಳು, ಇವರಿಬ್ಬರು ಇವರೆಲ್ಲ ಅಷ್ಟೇ, ಅವ್ರ ಕೈಲಿ ಪಾಪ ಏನೂ ಆಗಲ್ಲ. ಅವರು ಅವ್ರನ್ನ ಈಗ ಮಗುವಿನ ಥರ ಕೈ ಹಿಡಿದು ನಡೆಸಬೇಕು ಹೊರಗಡೆ ಇರೋರು ಅಥವಾ ಅವ್ರ ಮನೆಯವರು. ಬಟ್ ಅವರೇ ರಾಕ್ಷಸರಾದಾಗ, ಈಗ ಒಂದು ನಾಯಿ ಹೇರುತ್ತೆ ಬಾ ಅಂತ ಅಂದರೆ, ಅದು ನೀವು ಆ ಬಾಣಂತಿಗೆ ಹಣ್ಣು ಬ್ರೆಡ್ ತಂದುಕೊಟ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಮಾತುಗಳು ಒಡೆಯೋ ಒಡ್ತಾ ಇದ್ದಾವಲ್ಲ. ದಯವಿಟ್ಟು ಆ ರೀತಿ ಯಾವುದೇ ಮನೆಯಲ್ಲಿ ಒಂದು ಬಾಣಂತಿಗೆ ಒಂದು ಆ ಹೆಣ್ಮಕ್ಳಿಗೆ ಹಿಂಗೆ ಆಗ್ತಿದೆ ಅಂದಾಗ ಹೊರಗಿನವರು ನಿಮಗೆ ಅದೇನಾದರೂ ಗೊತ್ತಾದರೆ ಒಂದೆರಡು ಸಾಂತ್ವನದ ಮಾತನ್ನು ಹೇಳಿ ಆ್ಯಂಡ್ ಅವರಿಗೆ ಒಂಚೂರು ಧೈರ್ಯ ತುಂಬೋದರಿಂದ ಬಹುಶಃ ಆ ಜೀವಗಳು ಬದುಕಬಹುದು ನನ್ನ ಪ್ರಕಾರ. ಇರಲಿ, ಒಳ್ಳೆಯದಾಗ್ಲಮ್ಮ, ನಿನ್ನ ಧೈರ್ಯವನ್ನು ಮೆಚ್ಚಿದೆ. ಶುಭವಾಗಲಿ.